ಪ್ರೈಸ್ ಲಾರ್ಡ್ ಕರ್ತನಲ್ಲಿ ಪ್ರೀತಿ ಉಳ್ಳಂತಹ ಎಲ್ಲ ದೇವ ಜನರಿಗೂ ಯೇಸುವಿನ ಮಧುರ ನಾಮದಲ್ಲಿ ನಾನು ಸ್ವಾಗತ ಬಯಸುತ್ತೇನೆ ಯಾರ್ಯಾರು ಈ ಫೇಸ್ಬುಕ್ ಲೈವ್ಗೆ ನೀವು ಬರ್ತಾ ಇದ್ದೀರೋ ನಿಮ್ಮನ್ನು ಕರ್ತನು ಧಾರಾಳವಾಗಿ ಅನುಗ್ರಹಿಸಿ ಕಾದು ಕಾಪಾಡಲಿ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ ಸಾಧ್ಯವಾದರೆ ನೀವು ಫೇಸ್ಬುಕ್ ಲೈವ್ಗೆ ಬರುವವರು ಈ ಬರ್ತಾ ಇರುವಾಗ ಒಂದು ಕಮೆಂಟನ್ನು ಹಾಕ್ರಿ ಇದ್ರ ಮೂಲಕ ಅನೇಕರು ದೇವರನ್ನ ತಿಳ್ಕೊಳ್ಳಿಕ್ಕೂ ಅಥವಾ ಅರ್ಥಕೊಳ್ಳಿಕ್ಕೂ ಸಹಾಯವಾಗುತ್ತದೆ ಜಸ್ಟ್ ಯಾರು ಬರ್ತಾ ಇದ್ರು ನಿಮ್ಮ ಗ್ರೀಟಿಂಗ್ಸನ್ನು ಹಾಕಬೇಕಂತ ಕೇಳುತ್ತೇನೆ ಐ ವೆಲ್ಕಮ್ ಯು ಆಲ್ ನಿಮ್ಮೆಲ್ಲರನ್ನ ವಿಶಾಲ್ ಕರ್ತ ನಿಮ್ಮನ್ನು ಅನುಗ್ರಹಿಸಲಿ ನೈಜಿಲ್ ಬೃದ ದೇವ್ರ ನಿಮ್ಮನ್ನು ಆಶೀರ್ವದಿಸಲಿ ಅರುಣ್ ಪೆರೇರ ಕರ್ತನ ಆಶೀರ್ವದಿಸಲಿ ಬೃದ ದಿವ್ಯ ಮಂಜುನಾಥ್ ಸಿಸ್ಟರ್ ಗಾಡ್ ಬ್ಲೆಸ್ ಯು ಸಂತೋಷ್ ಸಂತು ಗಾಡ್ ಬ್ಲೆಸ್ ಯು ಬೃದ ಯಾರ್ಯಾರು ಬರ್ತಾ ಇದ್ದೀರೋ ಎಲ್ರಿಗೂ ನನ್ನ ಮನಪೂರ್ವಕದ ವಂದನೆಗಳು ಸಾಧ್ಯವಾದರೆ ನೀವು ಮಾಡಬೇಕಾದ ಒಂದು ಕಾರ್ಯ ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಆತ್ಮಿಕವಾಗಿರುವಂಥ ನಿಮ್ಮ ಸಭಿಕರಿಗೆ ಅವ್ರಿಗೆ ನೀವೊಂದು ಒಂದು ನಿಮ್ಮ ಫೇಸ್ಬುಕ್ಕಲ್ಲಾಗಲಿ ಅಥವಾ ವಾಟ್ಸಪ್ಪಲ್ಲಾಗಲಿ ನೀವು ಶೇರ್ ಮಾಡಬೇಕನ್ನು ಬಯಸ್ತೇನೆ. ಇವತ್ತಿನ ಸಂದೇಶ ನಿಜವಾಗಲೂ ನಿಮಗೆ ಅವಶ್ಯಕವಾಗಿರುವ ಒಂದು ಸಂದೇಶವನ್ನು ಹೊತ್ತು ತಂದಿದ್ದೇವೆ. ಸೊ ಆ ಕಾರಣದಿಂದ ಸಾಧ್ಯವಾದರೆ ನೀವು ಎಲ್ಲರೂ ನಿಮ್ಮ ಪೇಜ್ಗಳಲ್ಲಿ ಅಥವಾ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ನೀವು ಇದನ್ನು ಶೇರ್ ಮಾಡಬೇಕು ಅಂತ ನಾನು ಬಯಸ್ತೀನಿ. ಮೆಸೆಂಜರಲ್ಲಿ ಶೇರ್ ಮಾಡಿರಿ. ಇವತ್ತು ತುಂಬ ಒಂದು ಆಶೀರ್ವಾದ ಬರುತ್ತವಾದಂತಹ ಒಂದು ಸಂದೇಶವಿರುತ್ತದೆ. ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾವು ಪ್ರಾರ್ಥನೆಗೆ ಆರಂಭ ಮಾಡೋಣವಾ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಕರ್ತನೆ. ನಿಮಗೆ ಯಾರು ಗೊತ್ತಿದ್ರೆ ಇಲ್ಲಿರುವವರು ಯಾರು ಇದ್ರೆ ಅವ್ರಿಗೂ ಕೂಡ ನಿಮ್ಮ ಪರಿಚಯವಿದ್ರೆ ಅವ್ರಿಗೊಂದು ಗ್ರೀಟಿಂಗ್ಸ್ ಹೇಳ್ರಿ, ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ, ಅವ್ರಿಗೊಂದು ವೆಲ್ಕಮ್ ಮಾಡಿ. ನಿಮ್ಮೆಲ್ರಿಗೂ ನಾನು ಈ ಫೇಸ್ಬುಕ್ ಲೈವ್ಗೆ ಹೇಗೆ ವೆಲ್ಕಮ್ ಮಾಡ್ತಾ ಇದ್ದೀನೋ ಹಾಗೇನೆ ನೀವು ಕೂಡ ನಿಮ್ಮ ಗೊತ್ತಿರುವವರಿಗೆ ನೀವು ವೆಲ್ಕಮ್ ಮಾಡ್ಬೇಕಂತ ಬಯಸ್ತಾ ಇದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕ ತಂದೆಯೇ, ಈ ಅತಿಶಯವಾದಂಥ ಸಮಯಕ್ಕಾಗಿ ನಾವು ವಂದನೆ ಸಲ್ಲಿಸುತ್ತೇವೆ ಕರ್ತನೆ. ನೀನು ದಯವುಳ್ಳ ದೇವರು, ಕನಿಕರವುಳ್ಳ ಕರ್ತನು. ಈ ವೇಳೆಯಲ್ಲೂ ಕೂಡ ನಿನ್ನ ಮಕ್ಕಳನ್ನು ನಿನ್ನ ಕರಳ ತರ್ತಾ ಇದ್ದೇವೆ ಸ್ವಾಮಿ. ಈ ಸ್ವಾಮಿ ಫೇಸ್ಬುಕ್ ಲೈವ್ ಮೂಲಕ ನಿನ್ನ ಮಕ್ಕಳನ್ನು ಅನುಗ್ರಹಿಸಬೇಕಂತ ಕೇಳುತ್ತೇವೆ. ನಿನ್ನ ಅಭಿಷೇಕ ನಮ್ಮ ಮೇಲೆಯೂ ಇದನ್ನು ನೋಡುವವರ ಮೇಲೆ ಇರಬೇಕಂತ ಕೇಳುತ್ತಾ ಇದ್ದೇವೆ. ಪವಿತ್ರಾತ್ಮ ದೇವರೇ, ನಿನ್ನ ಪ್ರಸನ್ನತೆಯಿಂದ ನಮ್ಮೆಲ್ಲರನ್ನು ನಡೆಸು ಕರ್ತನೆ. ಇವತ್ತು ಕೇಳುವ ವಾಕ್ಯ ಭಾಗದಿಂದ ಹಿಡಿದು ಮಾಡುವ ಆರಾಧನೆವರೆಗೂ ಎಲ್ಲದರೊಳಗೂ ನಿನ್ನ ಸಾನ್ನಿಧಾನವನ್ನು ಎದುರು ನೋಡುತ್ತಾ ಇದ್ದೇವೆ ಸ್ವಾಮಿ. ಕರ್ತನೆ, ಯಾರ್ಯಾರು ಈ ಫೇಸ್ಬುಕ್ ಲೈವ್ಗೆ ವಿಡಿಯೋವನ್ನು ನೋಡುತ್ತಾ ಇದ್ದಾರೋ ಅವರನ್ನು ಅವರ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸು. ಇದು ಮುಂದೆ ನೋಡ್ಲಿಕ್ಕಿರುವ ಪ್ರತಿಯೊಬ್ಬರ ಬದುಕು ಅನುಗ್ರಹಿಸಲ್ಪಡುವುದಾಗ್ಲಿ ಕರ್ತನೆ. ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ. ಮತ್ತೊಂದು ಆವರ್ತಿ ಈ ಫೇಸ್ಬುಕ್ ಲೈವ್ಗೆ ವಿಡಿಯೋ ನೋಡಲಿಕ್ಕೆ ಬರುವಂಥ ಪ್ರತಿಯೊಬ್ಬರನ್ನ ನಿನ್ನ ಕರಳು ತರ್ತಾ ಇದ್ದೇವೆ. ಆದಿಂದ ಅಂತ್ಯದವರೆಗೂ ಪವಿತ್ರಾತ್ಮ ದೇವರ ನಿನ್ನ ಮಾಕಿಮೇಲೆ ನಡೆಸಿ ಆಶೀರ್ವದಿಸು. ನಿಮ್ಮ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ರು ತಂದೆಗೆ. ಆಮೆನ್, ಆಮೆನ್. ದೇವ್ರ ಮಕ್ಕಳ ಕೆಲವು ಹಾಡನಾಡಿ ಕರ್ತನ ಮಹಿಮೆ ಪಡಿಸ್ಲಿಕ್ಕಿದ್ದೇವೆ. ಸಾಧ್ಯವಾದ್ರೆ ನಿಮ್ಮೆಲ್ಲರನ್ನ ಯೇಸುವಿನ ನಾಮದ ನಾನು ಹೇಗೆ ವೆಲ್ಕಮ್ ಮಾಡ್ತಾ ಇದ್ದೀನೋ, ನಿಮ್ಮ ಸ್ನೇಹಿತರುಗಳಿಗೆ ನಿಮ್ಮ ಪೇಜ್ಗಳಲ್ಲಿ ಒಂದು ಇಬ್ಬರು ಮೂರು ಜನ ಕಾರ ನೀವು ವೆಲ್ಕಮ್ ಮಾಡ್ರಿ. ಅವರು ಬಂದು ಕೂಡ ಅದ್ರಲ್ಲಿ ಪಾರ್ಟಿಸಿಪೇಟ್ ಆಗುವಾಗ ಇದ್ರ ಮೂಲಕ ದೇವರ ನಾಮ ಮಹಿಮೆ ಪಡುತ್ತದೆ. ಅನೇಕರು ಈ ಒಂದು ಫೇಸ್ಬುಕ್ ಲೈವ್ ವಿಡಿಯೋ ಮೂಲಕವಾಗಿ ನಿಜವಾಗ್ಲೂ ಅವರು ಕೂಡ ಆಶ್ವಾಸಲ್ಪಡುತ್ತಾರೆ. ಥ್ಯಾಂಕ್ ಯು ಲಾರ್ಡ್. ಹಾವಣ ನಿನ್ನನ್ನೇ ನಂಬಿ ಬಂದೇವಂತ ಹಾಡಿ ಕರ್ತನ ಮಹಿಮೆ ಪಡಿಸೋಣ. ನಂಬಿ ಬಂದೆವು ಎಸ್ಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಎಸ್ಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಎಸ್ಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಹಾಡ್ತೀರಾ? ನಿನ್ನನ್ನೇ ನಂಬಿ ಬಂದೆವು ಎಸ್ಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ ಎಸ್ಸಯ್ಯ. ನೀನೇ ನನ್ ಜೀವ, ನೀನೇ ನನ್ ಸತ್ಯ, ನೀನೇ ನನ್ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಎಸ್ಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಎಸ್ಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದ್ದಿ, ನನ್ನನ್ನು ಬಲಪಡಿಸಿ ಪಡಿಸಿ ಆ
ಆದರಣೆ ಅನಿಡಿದಿ ಕಾಲನ್ನು ಜಿಂಕೆ ಕಾಲಂತೆ ಮಾರ್ಪಡಿಸಿ ಗುಡ್ಡವ ದಾಟ ಮಾಡಿದಿ ನನ್ನನ್ನು ಬಲಪಡಿಸಿ ಪಡಿಸಿ ಆದರಣೆ ಅನಿಡಿದಿ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ಯೇಸಯ್ಯ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ ನಿನ್ನನ್ನೇ ನಂಬಿ ಬಂದೆವು ಹಾಡಿ ನನ್ನ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ ನಿನ್ನನ್ನೇ ನಂಬಿ ಬಂದೆವು ಆಪತ್ತು ದಿನಗಳಲ್ಲಿ ನನಗೆ ಸಹಾಯ ಮಾಡಿದ್ದಿ ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದ್ದಿ ಆಪತ್ತು ದಿನಗಳಲ್ಲಿ ನನಗೆ ಸಹಾಯ ಮಾಡಿದ್ದಿ ವೈರಿಯು ನನ್ನ ಮುಂದೆ ಮುಂದೆ ಬೀಳುವಂತೆ ಮಾಡಿದ್ದಿ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ಯೇಸಯ್ಯ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ ನಿನ್ನನ್ನೇ ನಂಬಿ ಬಂದೆವು ಶರಣು ಮಾಡಿ ಯೇಸಯ್ಯ ನಿನ್ನಲ್ಲೇ ಉಲ್ಲಾಸಿಸುವೆ ಶುಭವು ಕೃಪೆಯು ಎಂದು ಬರುವುದು ನಿನ್ನಯ ದಯೆಯಿಂದಲೇ ನಿನ್ನ ಪಾದ ಶರಣು ಮಾಡಿ ಯೇಸಯ್ಯ ನಿನ್ನಲ್ಲೇ ಉಲ್ಲಾಸಿಸುವೆ ಕೃಪೆಯು ಶುಭವು ಎಂದು ಬರುವುದು ನಿನ್ನಯ ದಯೆಯಿಂದಲೇ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ಯೇಸಯ್ಯ ನೀನೇ ನನ್ನ ಜೀವ ನೀನೇ ನನ್ನ ಸತ್ಯ ನೀನೇ ನನ್ನ ಮಾರ್ಗವಯ್ಯ ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ ನಿನ್ನನ್ನೇ ನಂಬಿ ಬಂದೆವು ನಿನ್ನನ್ನೇ ನಂಬಿ ಬಂದೆವು ಯೇಸಯ್ಯ ನಿನ್ನನ್ನೇ ನನಗಾಗಿ ಯುದ್ಧ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಹಾಡಿದ ಸೇನೆಗಳ ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು ನನಗಾಗಿ ಯುದ್ಧ ಮಾಡುವ ಕರ್ತನು ನನ್ನ ಪಕ್ಷ ಇರುವನು ಸೈನ್ಯಗಳ ಕರ್ತನು ಇಮ್ಮಾನುವೇಲನು ನನ್ನ ಜೊತೆ ಇರುವನು ಹೊಸ ಕೃಪೆಯ ನೀಡುವುದೇವಾ ಹೊಸ ಬಲವ ನೀಡುವುದೇವಾ ಹೊಸ ಕೃಪೆಯ ನೀಡುವುದೇವಾ ಹೊಸ ಬಲವ ನೀಡುವುದೇವಾ ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಲಜ್ಜೆಗೆ ಬದಲಾಗಿ ಎಡಷ್ಟು ಮೇಲನ್ನು ನೀಡುವುದೇವಾ ಲಜ್ಜೆಗೆ ಬದಲಾಗಿ ಎಡಷ್ಟು ಮೇಲನ್ನು ನೀಡುವುದೇವಾ ಕಣ್ಣೀರಿಗೆ ಬದಲಾಗಿ ನನ್ನ ಕಣ್ಣೀರಿಗೆ ಬದಲಾಗಿ ಆನಂದ ನೀಡುವುದೇವಾ ಪರಮಾನಂದ ನೀಡುವುದೇವಾ ಹೊಸ ಕೃಪೆಯ ನೀಡುವುದೇವಾ ಹೊಸ ಬಲವ ನೀಡುವುದೇವಾ ಹಾಡ್ತೀರ ಹೊಸ ಕೃಪೆಯ ನೀಡುವುದೇವಾ ಹೊಸ ಬಲವ ನೀಡುವುದೇವಾ ನೂತನ ದಿನದೊಳಗೆ ನನ್ನ ನಡೆಸು ನೂತನ
ನಿಧಾನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು ಆರಂಭ ಅಲ್ಪವಾದರೂ ಅಂತ್ಯವು ಸಂಪೂರ್ಣವು ಕೊರತೆಗಳು ನೀಗಲಿ ನಮ್ಮ ಕೊರತೆಗಳು ನೀಗಲಿ ಕಷ್ಟಗಳು ನೀಗಿ ಹೋಗಲಿ ಎಲ್ಲ ಕಷ್ಟಗಳು ನೀಗಿ ಹೋಗಲಿ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ನೂತನ ದಿನದೊಳಗೆ ಆರಂಭ ಅಲ್ಪವಾದರು ಅಂತ್ಯವು ಸಂಪೂರ್ಣವು ಆರಂಭ ಅಲ್ಪವಾದರು ಅಂತ್ಯವು ಸಂಪೂರ್ಣವು ಕೊರತೆಗಳು ನೀಗಲಿ ನಮ್ಮ ಕಷ್ಟಗಳು ನೀಗಿ ಹೋಗಲಿ ಎಲ್ಲ ಕಷ್ಟಗಳು ನೀಗಿ ಹೋಗಲಿ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ಆತಿರ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದೇವ ಹೊಸ ಕೃಪೆಯ ನೀಡು ದೇವ ಹೊಸ ಬಲವ ನೀಡು ದಿನದೊಳಗೆ ನನ್ನ ನಡೆಸು ನೂತನ ಕೃಪೆಯಿಂದ ನನ್ನ ತುಂಬಿಸು ಇರುವ ಸ್ಥಳಗಳಲ್ಲಿ ದೇವ ಪ್ರಸನ್ನದ ನೋಡವ ನಿನ್ನ ಪ್ರಸನ್ನತೆ ಒಂದೇ ಸಾಕಯ್ಯ ನಿನ್ನ ಹೆಸರು ಒಂದೇ ಸಾಕು ಯೇಸಯ್ಯ ಪ್ರಸನ್ನತೆಯಲ್ಲಿ ಜೀವ ಅಡಕವಾಗಿದೆ ಆತನ ಪ್ರಸನ್ನತೆಯಲ್ಲಿ ಬಲವು ಅಡಕವಾಗಿದೆ ಆತನ ಪ್ರಸನ್ನತೆ ಅಂತ ಹೇಳುವಾಗ ಅದನ್ನು ಶಕ್ತಿಯ ಮೂಲ ಆತನು ಎಲ್ಲಿದ್ದಾನಲ್ಲಿ ವ್ಯಾಧಿಗಳು ನೀಗುತ್ತವೆ ಆತನು ಎಲ್ಲಿದ್ದಾನಲ್ಲಿ ಶಾಪಗಳು ಮುರಿಯಲ್ಪಡುತ್ತವೆ ಆತನು ಎಲ್ಲಿದ್ದಾನೋ ಅಲ್ಲಿ ಕಷ್ಟಗಳು ತೀರಿ ಹೋಗುತ್ತವೆ ಈ ಯೇಸು ನಿಮ್ಮದೇ ಚಲಿಸುವುದಾದರೆ ಈ ರಾತ್ರಿ ವೇಳೆ ನಿಮಗೊಂದು ಬಿಡುಗಡೆಯನ್ನು ಕರ್ತನಿಟ್ಟಿದ್ದಾನೆ Can you worship him now? ಆತನ ಆರನೆ ಮಾಡ್ಲಿಕ್ಕೆ ಆಗುತ್ತದಾ ಜಸ್ಟ್ ವರ್ಷಿಪ್ ನಿಮ್ ಕಣ್ಗಳ ಮುಚ್ಚಿ ಇರುವ ಸ್ಥಳಗಳಲ್ಲಿ ಕರ್ತನೆ ಈ ಭೂಮಿಯ ಮೇಲೆ ಎಲ್ಲ ಐಶ್ವರ್ಯಕ್ಕಿಂತಲೂ ಎಲ್ಲ ಆಸ್ತಿಗಿಂತಲೂ ಎಲ್ಲ ಕರ್ತನ ಧನಕ್ಕಿಂತಲೂ ನಮ್ಮ ಜೀವಿತದ ಎಲ್ಲ ಖ್ಯಾತಿಗಿಂತಲೂ ಎಲ್ಲದಕ್ಕಿಂತಲೂ ನಿನ್ನ ಪ್ರಸನ್ನತೆ ಒಂದನ್ನು ಕೊಡು ಸ್ವಾಮಿ ಅಂತ ಕೇಳುವ ಜೀವಕ್ಕಿಂತ ಶ್ರೇಷ್ಠವಾದ ನಿನ್ನ ಪ್ರೇಮವ ಜೀವಮಾನವೆಲ್ಲ ಹೀಗೆ ಹಾಡುವೆನು ನಿನ್ನ ಮಂದಿರದಿ
ಅನುಗ್ರಹಿಸದೇ ಇದ್ದಿದ್ದರೆ ಈ ಸ್ಥಿತಿಗೆ ನಾವು ಇರ್ತಿರಲಿಲ್ಲ ಸ್ವಾಮಿ.
ಕಡೆದ ಕಾರಣವ ಒಂದೇ ಒಂದು ಸಲ ಯೇಸುವಿನ ಹೃದಯವನ್ನು ನೋಡಿ ಸಂತೋಷವಾಗಿದ್ದೀರಿ. ಇನ್ನೊಂದ್ಸಲ ಹಾಡೋಣ ಈ ಹಾಡನ್ನ. ನಿಜವಾಗಿ ಈ ಹಾಡು ನಿಮ್ಮನ್ನು ಮುಟ್ಟುತ್ತದೆ ಅಂತ ನಂಬುತ್ತಾ ಇದ್ದೇನೆ. ಯೇಸುವಿನ ಮಧುರ ನಾಮದಲ್ಲಿ ಫೇಸ್ಬುಕ್ ಲೈವ್ಗೆ ನಾನು ನಿಮ್ಮನ್ನು ಸ್ವಾಗತ ಬಯಸುತ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಈ ವೇಳೆ ಕೂಡ ಕೆಲವೊಂದು ಅನೌನ್ಸ್ಮೆಂಟನ್ನು ಹೇಳಿ ನಂತರ ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸ್ವಲ್ಪ ಪ್ರಾರ್ಥನೆಗೆ ಹೋಗಿ ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಲಿಕ್ಕಿದ್ದೇವೆ. ಯಾರು ಕೂಡ ಇದನ್ನು ಮಿಸ್ ಮಾಡಬೇಡ್ರಿ. ಇವತ್ತು ಅನೇಕ ವಿಶ್ವಾಸಿಗಳು ಕೇಳುವ ಒಂದು ಪ್ರಶ್ನೆಗೆ ನಿಮಗೆ ಉತ್ತರವಾಗಿ ಇದನ್ನು ತರಲು ನಾನು ಬಯಸ್ತಾ ಇದ್ದೀನಿ ಇವತ್ತು ಸಂದೇಶವನ್ನು. ಸೊ ಡೋಂಟ್ ಗೋ ಎನಿವೇರ್. ಇವತ್ತು ಸತ್ಯವೇದದ ಮೂಲಕ ಅನೇಕ ಆತ್ಮಿಕ ಗೂಢಾರ್ಥ ತಿಳಿಸ್ಲಿಕ್ಕಿದ್ದೇವೆ. ಮತ್ತು ಅಷ್ಟು ಮಾತ್ರವಲ್ಲ, ದೇವ್ರ ಮಕ್ಕಳೇ, ನಿಮ್ಮಲ್ಲಿ ಯಾರಿಗಾದರೂ ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ಅದರ ಮೂಲಕ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಾಗ್ತದೆ. ಮೊದಲನೇದಾಗಿ ಇದನ್ನು ಯಾರು ನೋಡ್ತಾ ಇದ್ದೀರೋ ನಿಮಗೆ ಕೆಳಗೆ ನೋಟಿಫಿಕೇಶನ್ ಬೇಕಂತಂದರೆ ಕ್ಲಿಕ್ ಮಾಡಿ ಅಂತ ಅಲ್ಲಿ ಇರ್ತದೆ ಬಟನ್, ಅದನ್ನು ಕ್ಲಿಕ್ ಮಾಡಿ ಯಾವಾಗೆಲ್ಲ ನಾವು ಲೈವ್ ಬರ್ತೀವೋ ನಿಮಗೆ ತಾನಾಗಿನ ನೋಟಿಫಿಕೇಶನ್ ಬರ್ತದೆ. ಮತ್ತು ಈ ಒಂದು ಫೇಸ್ಬುಕ್ ಪೇಜನ್ನು ಇದುವರೆಗೂ ನೀವು ಲೈಕ್ ಮಾಡ್ದಲ್ಲ ಇದ್ದರೆ ದಯವಿಟ್ಟು ಇವತ್ತು ಲೈಕ್ ಮಾಡಿ, ಫಾಲೋ ಮಾಡಿ. ಈ ಒಂದು ಈ ವಿಡಿಯೋ ನೋಡ್ತಿರುವಾಗಲೇ ನಿಮಗೆ ಅನೇಕರಿಗೆ ಕಳಿಸ್ಬೇಕು ಅಂತ ಮನಸ್ಸು ಪ್ರೇರೇಪಣೆ ಆದರೆ ಇತರಿಗೆ ಶೇರ್ ಮಾಡಿರಿ. ಅನೇಕರು ದೇವರ ವಾಕ್ಯವನ್ನು ಕೇಳಲಿಕ್ಕೆ ನಿಮ್ಮಿಂದ ಒಂದು ದಾರಿ ಆಗುತ್ತದೆ. ಇದರ ಮೂಲಕ ಅನೇಕರ ಜೀವಿತಗಳು ಮುಟ್ಟಲ್ಪಡುತ್ತದೆ.
ಅದು ಮಾತ್ರವಲ್ಲ ಈ ವಿಡಿಯೋ ಆದಮೇಲೆ ನಿಮಗೆ ಯೂಟ್ಯೂಬಲ್ಲಿ ಇದರ ಒಂದು ಲಿಂಕ್ ಸಿಗುತ್ತೆ ಈ ವಿಡಿಯೋ ಸಿಗುತ್ತದೆ ಅಲ್ಲೂ ಕೂಡ ನೀವು ನೋಡ್ಬೋದು ನಿಮಗೆ ಯಾವಾಗೆಲ್ಲ ನೋಡ್ಲಿಕ್ಕೆ ಅನಿಸ್ತದೋ ಯಾವಾಗೆಲ್ಲ ಬೇಸರ ಆಗ್ತದೋ ಯಾವಾಗೆಲ್ಲ ನಿಮ್ಮ ಜೀವನದಲ್ಲಿ ಇನ್ನೂ ನನ್ನ ದೇವರಲ್ಲಿ ಬೆಳಿಬೇಕು ಅನಿಸ್ತದೋ ನೀವು ಧಾರಾಳವಾಗಿ ಈ ವಿಡಿಯೋಗಳನ್ನು ನೀವು ನೋಡ್ಬೋದು ನಿಮ್ಮ ಆಶೀರ್ವಾದಕ್ಕಾಗಿನೇ ತರ್ತಾ ಇದ್ದಾವೆ ಅದು ಮಾತ್ರವಲ್ಲ ನಾನು ಅವಾಗಲೇ ಹೇಳಿದ ಹಾಗೆ ನಿಮ್ಮಲ್ಲಿ ಅನೇಕರಿಗೆ ಸ್ಪೆಸಿಫಿಕ್ ಆದಂಥ ಸುಮ್ಮನೆ ಏನೋ ಬರೆದಾಕ್ಬೇಡ್ರಿ ನನ್ನ ಮಗಳಿಗೂ ಸಹ ಪ್ರಾರ್ಥನೆ ಮಾಡಿ ಅಥವಾ ಮಗನಿಗೂ ಸಹ ಈ ಥರ ಎಲ್ಲ ಹಾಕ್ಬೇಡ್ರಿ ನೀವು ಹಾಕಿದ್ರೆ ಒಂದು ಸ್ಪೆಸಿಫಿಕ್ ರೀಸನ್ ಅನ್ನು ಇಟ್ಟು ಒಂದು ಹಾಕ್ರಿ ನಿಮಗೆ ಇಲ್ಲಿ ಕಮೆಂಟ್ ಮಾಡಲಿಕ್ಕೆ ಅನೇಕರಿಗೆ ಆಸಕ್ತಿ ಇಲ್ಲದಿದ್ದರೆ ನಮ್ಮ ವಾಟ್ಸಪ್ ನಂಬರ್ ನ ಮೇಲೆ ಡಿಸ್ಕ್ರಿಪ್ಷನ್ ಕೊಡಲಾಗುತ್ತದೆ ಅದಕ್ಕೆ ನೀವು ಹೋಗಿ ಆ ವಾಟ್ಸಪ್ ನಂಬರ್ ಅಲ್ಲಿ ನಿಮ್ಮ ಪ್ರಾರ್ಥನೆ ವಿಜ್ಞಾಪನೆಯನ್ನು ಬರೆದು ಹಾಕ್ರಿ ನಿಮಗೋಸ್ಕರ ನಿಜವಾಗ್ಲೂ ಹೇಳ್ತಾ ಇದ್ದೆ ನಿಮಗೋಸ್ಕರ ಕಣ್ಣೀರಾಕಿ ನಾವು ಪ್ರಾರ್ಥಿಸ್ತೇವೆ ದೇವರು ನಿಮ್ಮಲ್ಲಿ ಅದ್ಭುತನ ಉಂಟು ಮಾಡುವವನಾಗಿದ್ದಾನೆ ಅದು ಮಾತ್ರವಲ್ಲ ಈ ಎರಡು ಮೂರು ದಿವಸಗಳಿಂದ ಅನೇಕರು ನಿಮ್ಮ ಸಾಕ್ಷಿಗಳನ್ನು ಹಂಚಿಕೊಳ್ತಾ ಇದ್ದೀರಿ ನನ್ನ ದೇವರು ನನ್ನೊಂದಿಗೆ ಮಾತನಾಡ್ದ ನನಗೆ ದೇವರು ಗುಣಪಡಿಸ್ತಾ ನನ್ನ ಆಶೀರ್ವದಿಸ್ತಾ ಅಥವಾ ನನ್ನ ಎನ್ಕರೇಜ್ ಮಾಡಿದಂತ ಅನೇಕ ಸಾಕ್ಷಿಗಳನ್ನು ತರ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ನನ್ನ ಮನಪೂರ್ವಕದ ವಂದನೆಗಳು ಇದ್ರ ಮೂಲಕ ದೇವರ ನಾಮ ಮಾತ್ರ ಮಹಿಮೆ ಹೊಂದ್ಲಿ ಅಂತ ಸಾಕ್ಷಿಗಳಿದ್ರೆ ದಯವಿಟ್ಟು ಇದನ್ನೆಲ್ಲ ಬರ್ದಾಕ್ರಿ ಇಲ್ಲಿ ನಿಮ್ಗೆ ಸಾಕ್ಷಿ ಹೇಳಲಿಕ್ಕೆ ಆಗೋದಿಲ್ವಾ ನಮಗೆ ಒಂದು ಮೆಸೇಜ್ ಹಾಕಿ ನಮ್ಮ ವಾಟ್ಸಪ್ ನಂಬರ್ಗೆ ಅದ್ರ ಮೂಲಕ ನಾವು ನಿಮ್ಮೊಂದಿಗೆ ಸೇರಿ ದೇವರನ್ನ ಮಹಿಮೆ ಪಡಿಸ್ತೇವೆ ನಿಮ್ಮ ಸಾಕ್ಷಿ ನಮ್ಮನ್ನ ಬಲಪಡಿಸ್ತದೆ ನಿಮ್ಮ ಸಾಕ್ಷಿ ಇನ್ನೂ ಅನೇಕ ವಾಕ್ಯಗಳನ್ನು ತರಲಿಕ್ಕೆ ನಿಮ್ಗೆ ಸಹಾಯ ಮಾಡುತ್ತಾರೆ ಅಷ್ಟು ಮಾತ್ರವಲ್ಲ ನಿಮ್ಮಲ್ಲಿ ಯಾರಾದರೂ ಈ ಸೇವೆಗಳಿಗೆ ನಾನು ಸಹಾಯ ಮಾಡಬೇಕಂತ ಬಯಸಿದ್ರೆ ನೀವು ಧಾರಾಳವಾಗಿ ಸಹಾಯ ಮಾಡ್ಬೋದು ಅದರ ಮೂಲಕ ನಾವು ಇನ್ನೂ ಬೆಸ್ಟ್ ವಿಡಿಯೋಗಳನ್ನು ನಿಮ್ಗೆ ತರಲಿಕ್ಕೆ ವಿಧ ವಿಧವಾಗಿ ತರಲಿಕ್ಕೆ ಸಹಾಯವಾಗುತ್ತದೆ ಅದು ಮಾತ್ರವಲ್ಲ ಇವತ್ತು ಕೆಲವು ವ್ಯಕ್ತಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಸ್ವಲ್ಪ ಹೊತ್ತು ಅದ ನಂತರ ನಾವು ದೇವರ ವಾಕ್ಯ ದಾನ ಮಾಡ್ತೇವೆ ನಾಳೆ ಯವನಸ್ಥರಿಗಾಗಿರುವಂತಹ ಒಂದು ಸೆಗ್ಮೆಂಟ್ ನಾಳೆ ಒಂದು ಯವನಸ್ಥರಿಗಾಗಿ ಈ ಒಂದು ಫೇಸ್ಬುಕ್ ಲೈವ್ ಇರ್ತದೆ ಅದು ಯಾರಿಗಪ್ಪ ಎಕ್ಸ್ಪೆಷಲಿ ಅಂತ ಕೇಳಿದ್ರೆ ಸಿಂಗಲ್ ಆಗಿರೋರಿಗೆ ಓಕೆ ಸಿಂಗಲ್ ಆಗಿ ಎಲ್ಲೂ ಮಿಂಗಲ್ ಆಗದಲ್ಲ ಇರೋರಿಗೆ ಒಂದು ನಾಳೆ ವಾಕ್ಯ ಇರ್ತದೆ ದಯವಿಟ್ಟು ಇದುವರೆಗೂ ಮದುವೆ ಆಗದೆ ಇರುವವರಿದ್ರೆ ದಯವಿಟ್ಟು ನಾಳೆ ನೀವು ಭಾಗವಹಿಸ್ರಿ ನಾಳೆ ಯೂತ್ ಇದಕ್ಕೆ ಮದುವೆ ಆದರೂ ಕೂಡ ನೀವು ಕೇಳಲಿಕ್ಕೆ ಆಸೆ ಇದ್ರೆ ನೀವು ಕೂಡ ಭಾಗವಹಿಸ್ಬೋದು ನಿಮ್ಮ ಯವನಸ್ಥ ಮಕ್ಕಳನ್ನ ತನ್ನಿ ಒಳ್ಳೆ ಆತ್ಮಿಕ ಸತ್ಯಾರ್ಥಗಳನ್ನ ನಾಳೆ ಧ್ಯಾನ ಮಾಡ್ಲಿಕ್ಕಿದ್ದೇವೆ ಸೊ ನಮಗೆ ಕೆಲವರು ಪ್ರಾರ್ಥನೆ ಮಾಡ್ಲಿಕ್ಕೆ ಕೇಳಿದ್ದಾರೆ ನಿಮ್ಗೆ ಯಾರ್ಯಾರು ಈ ಪ್ರಾರ್ಥನೆಯನ್ನ ರಿಕ್ವೆಸ್ಟ್ ಕಳಿಸ್ತಾ ಇದ್ರು ನಿಮ್ ಎಲ್ರಿಗೂ ನಾವೀಗ ಪ್ರಾರ್ಥನೆ ಮಾಡ್ಲಿಕ್ಕಿದ್ದೇವೆ ನಿಮ್ ಕಣ್ಗಳು ಮುಚ್ಚೋಣವ ನಾವು ಪ್ರಾರ್ಥನೆ ಮಾಡೋಣ ಒಂದ್ ನಿಮಿಷ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಯಾರಪ್ಪ ಪ್ರಾರ್ಥನೆ ಕೇಳಿ ನಿನ್ನೆ ಒಂದು ಇಬ್ರು ಮೂರು ಜನ ಕೇಳಿದ್ರು ಪಾಸ್ಟರ್ ನಮಗೆ ಒಂದು ಟೈಫಾಯ್ಡ್ ಇದೆ ಅಥವಾ ನಮ್ಗೆ ಅನಾರೋಗ್ಯವಿದೆ ದಯವಿಟ್ಟು ಪ್ರಾರ್ಥನೆ ಮಾಡಿ ಅಂತ ಒಂದು ನಾಲ್ಕೈದು ಜನ ನಮಗೆ ಆ ರಿಕ್ವೆಸ್ಟ್ ಕಳಿಸಿದ ನಿಮಿತ್ತ ನಾವು ಅವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಕರ್ತನೆ ಯಾರ್ಯಾರು ಅನಾರೋಗ್ಯದಿಂದ ಇದ್ದಾರೋ ಪ್ರತಿ ಒಂದು ಜನರು ಕಂಪ್ಲೀಟ್ ಆಗಿ ಗುಣವಾಗುವುದಾಗಲಿ ಅದು ಯಾವುದೇ ರೀತಿ ಅನಾರೋಗ್ಯವಾಗಿದ್ದರೂ ನಿನ್ನ ಮಕ್ಕಳಿಗೆ ಸ್ವಾಮಿ ನಿನ್ನ ಬಾಸುಣ್ಣಿಗಳಿಂದ ನೀನು ಗುಣ ಮಾಡಬೇಕಂತ ಕೇಳುತ್ತಾ ಇದ್ದೇವೆ ಯೇಸುವಿನ ನಾಮದಲ್ಲಿ ಆ ಪ್ರತಿಯೊಂದು ವ್ಯಕ್ತಿಗಳು ಗುಣವಾಗುವುದಾಗಲಿ ಕರ್ತನೆ ಅಷ್ಟು ಮಾತ್ರ ಅಲ್ಲಪ್ಪ ಅನೇಕ ಜನರು ನನ್ನ ಫ್ಯಾಮಿಲಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ ಪ್ರತಿಯೊಂದು ಫ್ಯಾಮಿಲಿಗಳಿಗಾಗಿ ನಾವು ಪ್ರಾರ್ಥಿಸ್ತೇವೆ ನಿನ್ನ ದೈವಿಕವಾದ ಪ್ರೊಟೆಕ್ಷನ್ ನಿನ್ನ ದೈವಿಕವಾದ ಲೀಡಿಂಗ್ ನಿನ್ನ ದೈವಿಕವಾದಂಥ ಪ್ರಾವಿಷನ್ ಆ ಕುಟುಂಬಗಳ ಮೇಲೆ ಬರಲಿ ಕರ್ತನೆ ನಿನ್ನ ಹಸ್ತ ಚಾಚು ಸಮಾಧಾನವಿಲ್ಲದ ಕುಟುಂಬಗಳು ಸಮಾಧಾನವಾಗಲಿ ದೇವರ ರಕ್ಷಣೆಗೆ ಬರೆದಿರುವಂತಹ ಕುಟುಂಬಗಳ ರಕ್ಷಣೆಗೆ ಬರಲಿ ಕರ್ತನೆ ಅಪ್ಪ ನಿನ್ನ ಹಸ್ತ ಚಾಚಿ ಬಿಡುಗಡೆ ತರಬೇಕಂತ ಕೇಳುತ್ತಾ ಇದ್ದೇವೆ ಯಾರ್ಯಾರು ಬಂದು ಕರ್ತನೆ ನನಗೋಸ್ಕರ ಪ್ರಾರ್ಥಿಸಿ ನನ್ನ ಭವಿಷ್ಯಕ್ಕೋಸ್ಕರ ಪ್ರಾರ್ಥಿಸಿ ಅಥವಾ ನನ್ನ ಫೈನಾನ್ಷಿಯಲ್ ಪ್ರಾಬ್ಲಮ್ಗೋಸ್ಕರ ಪ್ರಾರ್ಥಿಸಿ ಅಂತ ಕೇಳಿಕೊಳ್ತಾ ಇದ್ದಾರೋ ಒಂದೊಂದು ವ್ಯಕ್ತಿಗಳಲ್ಲಿ ಒಂದು ದೊಡ್ಡ ಬ್ರೇಕ್ ಥ್ರೂ ಉಂಟಾಗುವುದಾಗಲಿ ಯೇಸುವಿನ ನಾಮದಲ್ಲಿ ಒಂದು ಫೈನಾನ್ಷಿಯಲ್ ಬ್ರೇಕ್ ಥ್ರೂ ಉಂಟಾಗಲಿ ಜಾಬ್ ಇಲ್ಲದೆ ಕಷ್ಟಪಡ್ತಿರೋರಿಗೆ ಯೇಸುವಿನ ಆದಷ್ಟು ಬೇಗ ಒಂದು ಒಳ್ಳೆ ಜಾಬ್ ಆಗಲಿ ಅವರ ಯೋಗ್ಯತೆಗೂ ಮೀರಿ ನಿನ್ನ ಕೃಪೆ ಕೆಲಸ ಮಾಡಲಿ ಕರ್ತನೆ ನಿನ್ನ ಹಸ್ತ ಕೆಲಸ ಮಾಡಲಿ ಮಹಿಮೆದ ಕಾರ್ಯ ಅವ್ರ ಬದುಕಲ್ಲಿ ಮಾಡ್ಬೇಕಂದ್ರೆ ಕೇಳುತ್ತಾ ಇದ್ದಾವೆ ರಾಜ ದೇವರೇ ಯಾರ್ಯಾರು ಈ ಕಮೆಂಟ್ ಆಗ್ತಾ ಇದಾರೋ ನಮಗೋಸ್ಕರ ಪ್ರಾರ್ಥಿಸಿ ಅಂತ ಪ್ರತಿ ಒಬ್ಬೊಬ್ಬರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅವರ ಪ್ರಾರ್ಥನೆ ವಿಜ್ಞಾಪನೆ ಏನೇನಾಗಿದೆಯೋ ಗೊತ್ತಿಲ್ಲ ಅವುಗಳ ಮಧ್ಯೆ ದೇವರು ನಿನ್ನ ಹಸ್ತವನ್ನು ಚಾಚಿ ನಿನ್ನ ಮಕ್ಕಳಿಗೆ ಬಿಡುಗಡೆಯನ್ನು ಉಂಟು ಮಾಡು ಆಶೀರ್ವಾದವನ್ನು ಉಂಟು ಮಾಡು ಅನುಗ್ರಹವನ್ನು ಉಂಟು ಮಾಡು ಕರ್ತನೆ ನಿನ್ನ ಮಕ್ಕಳ ಕಣ್ಣೀರುಗಳು ಒರೆಸಲ್ಪಡಲಿ ನಿನ್ನ ಮಕ್ಕಳ ಕಷ್ಟಗಳು ನೀಗಲ್ಪಡಲಿ ನಿನ್ನ ಮಕ್ಕಳ ವ್ಯಾಧಿಗಳು ನೀಗಲ್ಪಡಲಿ ನಿನ್ನ ಜೊತೆಗಿದ್ದು ಜಯವನ್ನು ತನ್ನಿ ಅವರೆಲ್ಲ ಹೋರಾಟಗಳು ಆಶೀರ್ವಾದಗಳಾಗಿ ಮಾರ್ಪಡಲಿ ರಾಜ ನಿನ್ನ ಮಕ್ಕಳೊಂದಿಗಿದ್ದು ನಡೆಸು ಅವರು ಬೇಡುವಂತಹ ಪ್ರತಿಯೊಂದು ವಿಷಯಗಳ ಮೇಲೆ ಅವರು ನೆನೆಸುವುದಕ್ಕಿಂತಲೂ ಅತ್ಯಧಿಕವಾದ ಕಾರ್ಯಗಳನ್ನು ಮಾಡು ಸ್ವಾಮಿ ನಿನ್ನ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಈಗ ನಿನ್ನ ಕರೆದು ತರ್ತಾ ಇದ್ದಾವೆ ಸ್ವಾಮಿ ಈ ವೇಳೆ ಕೂಡ ಯಾರಾದರೂ ಬಲಹೀನರು ಅಥವಾ ಯಾರಾದರೂ ರೋಗಿಗಳು ಯಾರಾದರೂ ಜೀವನದಲ್ಲಿ ಒಡೆಯಲ್ಪಟ್ಟವರು ಕಷ್ಟದಲ್ಲಿ ಕಣ್ಣೀರಲ್ಲಿ ಕಾಲ ಕಳಿತಿರುವವರು ನನಗೊಂದು ಮಾರ್ಗವಿಲ್ಲವಲ್ಲ ನನಗೊಂದು ಜೀವನವಿಲ್ಲವಲ್ಲ ಬದುಕಲ್ಲಿ ಏನ್ ಮಾಡ್ಬೇಕು ಗೊತ್ತಿಲ್ವಲ್ಲ ಅಂತ ಕಷ್ಟಪಡ್ತಂತ ಯಾರಾದಿದ್ದರೆ ಈ ರಾತ್ರಿ ವೇಳೆ ಸ್ವಾಮಿ ನಿನ್ನ ಕರ ಚಾಚಿ ಮಕ್ಕಳನ್ನು ಮುಟ್ಟಪ್ಪ ಈ ಕ್ಷಣ ಏಸಪ್ಪ ನೀನು ಅವ್ರ ಪಕ್ಕದಲ್ಲೇ ಇದ್ದಿ ನೀನು ಅವ್ರ ಪಕ್ಕದಲ್ಲೇ ಇದ್ದಿ ನೀನು ಅವ್ರ ಪಕ್ಕದಲ್ಲಿ ಇದ್ದು ಸಂತೈಸ್ತಾ ಇದ್ದಿ ನೀನು ಅವ್ರ ಮಕ್ಕಳನ್ನು ಸ್ವಾಮಿ ಬಲಪಡಿಸ್ತಾ ಇದಕ್ಕಾಗಿ ಸ್ತೋತ್ರ ಮಾಡುತ್ತಾ ಇದ್ದಾವೆ ನಿನ್ನ ಮಹಿಮೆಯಾದ ಕಾರ್ಯಗಳನ್ನು ಮಾಡು ನಿನ್ನ ಹಸ್ತ ಅವ್ರಿಗೆ ಚಾಚಲ್ ಪಡಲಿ ದೊಡ್ಡ ಕಾರ್ಯಗಳನ್ನು ಮಾಡ್ಬೇಕಂತ ಕೇಳುತ್ತಾ ಇದ್ದಾವೆ ನಮ್ಮ ಪ್ರಾರ್ಥನೆ ಕೇಳ್ತಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ ಅಪ್ಪ ಈ ಟಿವಿ ಈ ಸ್ಕ್ರೀನ್ ಅನ್ನು ನೋಡ್ತಿರುವಂತಹ ಅಥವಾ ಈ ಸ್ಕ್ರೀನ್ ನೋಡುತ್ತಿರುವಂತಹ ಈ ಎಲ್ಲ ವಿಡಿಯೋವನ್ನು ನೋಡ್ತಿರುವಂತಹ ಪ್ರತಿ ಒಂದೊಂದು ವ್ಯಕ್ತಿಗಳ ಮೇಲೆ ನಿನ್ನ ಅಭಿಷೇಕವು ನಿನ್ನ ಬಲವು ನಿನ್ನ ಜ್ಞಾನವು
ನಿನ್ನ ಸಾಮರ್ಥ್ಯವು ನಿನ್ನ ಉದ್ದೇಶವು ಇಳಿದು ಬರಲಿ ಕರ್ತನೆ. ಅವ ಸಾಧಿಸುವುದಾಗಲಿ ನನಗೆ ಮಾಡಿದಕ್ಕಾಗಿ ಸ್ತೋತ್ರ. ಇವರ ಜೀವಿತದಲ್ಲಿ ಇರುವಂತಹ ಎಲ್ಲ ಸೈತಾನನ ಯೋಜನೆಗಳು ಯೇಸುವಿನ ನಾಮದಲ್ಲಿ ನಿಗಲ್ಪಡುವುದಾಗಲಿ ರಾಜನೇ. ನಿನ್ನ ಕರಗಳಲ್ಲಿ ಒಪ್ಪಿಸಿಕೊಡುತ್ತಾದವೆ. ಮಹಿಮೆಯ ಕಾರ್ಯಗಳನ್ನು ಮಾಡು. ನಮ್ಮ ಪ್ರಾರ್ಥನೆ ಕೇಳಿ ಉತ್ತರ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ನಿನ್ನ ಮಕ್ಕಳನ್ನು ಮುಟ್ಟಿರುವುದಕ್ಕಾಗಿ ಸ್ತೋತ್ರ ಮಾಡುತ್ತಾದವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೆನ್, ಆಮೆನ್, ಆಮೆನ್. ಈ ವೇಳೆ ಪ್ರೀತಿ ದೇವ್ರ ಮಕ್ಕಳ ಸ್ವಲ್ಪ ಹೊತ್ತು ನಾವು ದೇವ್ರ ವಾಕ್ಯವನ್ನು ಆದಷ್ಟು ಬೇಗ ಮುಗಿಸೋಣ. ಬೇಗ ಬೇಗ ದೇವ್ರ ವಾಕ್ಯ ಧ್ಯಾನ ಮಾಡ್ಲಿಕ್ಕೆ ಹೋಗೋಣ. ಓಕೆ, ರೈಟ್. ದೇವ್ರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕ್ಯಾನ್ ಗಿವ್ ಮೈ ಬೈಬಲ್, ಗೆಟ್ ದ ಬೈಬಲ್ ಪ್ಲೀಸ್. ರೈಟ್. ದೇವ್ರ ಮಕ್ಕಳೇ, ಇವತ್ತು ಅನೇಕರು ನಮಗೆ ರಿಕ್ವೆಸ್ಟ್ ಕಳಿಸ್ತಾರೆ. ಅನೇಕ ರಿಕ್ವೆಸ್ಟ್ ಕಳಿಸುವಾಗ ಆ ರಿಕ್ವೆಸ್ಟಲ್ಲಿ ಒಂದು ರಿಕ್ವೆಸ್ಟ್ ಮಾತ್ರ ತುಂಬ ಕಾಮನ್ ಆಗಿ ಬರುವಂತಹ ಒಂದು ರಿಕ್ವೆಸ್ಟ್. ಅದೇನಂತಂದ್ರೆ, ಪಾಸ್ಟ್ರೆ, ನನ್ನ ಕುಟುಂಬ ರಕ್ಷಣೆ ಮಾರ್ಗಕ್ಕೆ ಬರುವುದಕ್ಕಾಗಿ ಪ್ರಾರ್ಥಿಸ್ರಿ. ಇದೇ ಅನೇಕರ ಪ್ರಾರ್ಥನೆ ವಿಜ್ಞಾಪನೆ ಆಗಿದೆ. ನನಗೆ ಗೊತ್ತಿಲ್ಲ ಎಷ್ಟು ಜನರು ಇವತ್ತು ಆ ಥರ ಯೋಚನೆಯಲ್ಲಿ ಇದ್ದೀರಿ ಅಂತ. ನಿಮ್ಮ ಕುಟುಂಬ ರಕ್ಷಣೆ ಮಾರ್ಗ ಬರ್ದಲೆ, ದೇವ್ರ ಮಕ್ಕಳ, ನನಗೆ ಗೊತ್ತು ಒಂದು ಕುಟುಂಬ ರಕ್ಷಣೆ ಮಾರ್ಗ ಬರ್ದಲಿದ್ರೆ ಏಕಾಂಗಿಯಾಗಿ ರಕ್ಷಣೆ ಮಾರ್ಗಕ್ಕೆ ನಾವು ಬಂದವರು ಎಷ್ಟೆಲ್ಲ ಕಷ್ಟ ಪಡ್ತವೆ, ಎಷ್ಟೆಲ್ಲ ಅವಮಾನ ಪಡ್ತವೆ, ಎಷ್ಟೆಲ್ಲ ಹೋಗಿ ಹಿಂಸೆ ಅನುಭವಿಸ್ತೇವೆ ಅಂತ ನನಗೆ ಗೊತ್ತಿದೆ. ಸೊ ಆ ಕಾರಣದಿಂದಲೇ ನಿಮಗೆ ಕೆಲವೊಂದು ಆತ್ಮಿಕ ಸತ್ಯಗಳನ್ನು ತರಲು ನಾನು ಬಯಸ್ತಾ ಇದ್ದೀನಿ. ಇವತ್ತು ಸಂದೇಶ ಏನಂತಂದ್ರೆ, ನನ್ನ ಕುಟುಂಬ ರಕ್ಷಿಸಲ್ಪಡಬೇಕಂದ್ರೆ ನಾನು ಏನು ಮಾಡಬೇಕು, ಇದೇ ಇವತ್ತು ಪ್ರಸಂಗ. ಅಥವಾ ನನ್ನ ಕುಟುಂಬ ಆಗಿರ್ಬೋದು, ನನ್ನ ಸ್ವಂತದವರಾಗಿರ್ಬೋದು, ನನ್ನ ನೆಂಟರಿಷ್ಟರಾಗಿರ್ಬೋದು, ಅಥವಾ ನನ್ನ ಬಂಧು ಬಳಗದವರಾಗಿರ್ಬೋದು, ಇವರು ರಕ್ಷಣೆ ಮಾರ್ಗ ಬರಬೇಕನ್ನೋ ಆಸೆ ಇದೆ ಪಾಸ್ಟ್ರೆ, ಆದ್ರೆ ನಾನು ಏನು ಮಾಡಬೇಕು, ದೇವರ ವಾಕ್ಯ ನನಗೆ ಹೇಗೆ ಆಲೋಚನೆ ಕೊಡುತ್ತದೆ ಅಂತ ನೀವು ಕೇಳುವುದಾದ್ರೆ, ಇವತ್ತೊಂದು 10 ಆಲೋಚನೆಗಳನ್ನ ದೇವರು ನಿಮಗೆ ಕೊಡಲು ಬಯಸುತ್ತಾ ಇದ್ದಾನೆ. ಎಷ್ಟನಕ್ಕೆ ಅರ್ಥ ಆಗ್ತಾ ಇದೆ? ಎಷ್ಟನಕ್ಕೆ ನಿಮ್ಮ ಕುಟುಂಬ ರಕ್ಷಿಸಲ್ಪಡ್ಬೇಕಮ್ಮ ಆಸೆ ಇದೆ? ಆಸೆ ಉಂಟ? ಒಂದು ಥಮ್ಸ್ ಅಪ್ ಏನಾರು ಒಂದು ಹಾಕ್ತೀರಿ? ಎಷ್ಟನ ಒಂದು ನಿಮ್ಮ ಕುಟುಂಬ ರಕ್ಷಿಸಲ್ಪಡ್ಬೇಕೆಂಬ ಆಸೆ ಇದೆ? ಪ್ರತಿಯೊಬ್ಬರಿಗೂ ಆಸೆ ಇದೆ ನನ್ನ ಕುಟುಂಬ ರಕ್ಷಿಸಲ್ಪಡಬೇಕು, ನಮ್ಮ ಮನೆಯವರೆಲ್ಲ ಯೇಸು ಸ್ವಾಮಿನ ನಂಬಬೇಕು, ನಾವೆಲ್ಲ ಒಟ್ಟಿಗೆ ದೇವರ ರಾಜ್ಯ ಕಟ್ಟಬೇಕು, ನಾವೆಲ್ಲ ಸಭೆಗೆ ಹೋಗ್ಬೇಕು, ನಮ್ಮ ಕುಟುಂಬ ಪೂರ್ತಿ ದೇವರನ್ನ ಮಹಿಮೆ ಪಡಿಸ್ಬೇಕು, ನಾವೆಲ್ಲರೂ ಆತನ ಆರಾಧಿಸಬೇಕು ಎಂಬ ಆಸೆ ಅನೇಕ ವಿಶ್ವಾಸಿಗಳಿಗಿದೆ. ನನಗೂ ಕೂಡ ಇದೆ. ನಮ್ಮ ಇಡೀ ನೆಂಟರು, ನಮ್ಮ ಕಾಂದಾನೆಲ್ಲ ಸೇರಿ ದೇವರ ಮಹಿಮೆ ಪಡಿಸ್ಬೇಕು. ಸ್ವರ್ಗಕ್ಕೆ ಹೋಗುವಾಗ ನಾವು ಒಬ್ಬರೇ ಹೋಗಬಾರ್ದು, ನಾವೆಲ್ಲರನ್ನ ಕರ್ಕೊಂಡು ನಮ್ಮ ಕುಟುಂಬವಾಗಿ ಹೋಗ್ಬೇಕೆಂಬ ಆಸೆ ಎಲ್ರಿಗಿದೆ. ಅನೇಕರು ಏನಂತಂದ್ರೆ, ಪಾಪ, ಕೆಲವು ವಿಶ್ವಾಸಿಗಳು ಸಿಂಗಲ್ ಆಗಿ ಸಭೆಗೆ ಬಂದ್ಬಿಡ್ತಾರೆ ಅಂದ್ರೆ ಒಬ್ಬಂಟಿಗರಾಗಿ ಬರ್ತಾರೆ, ಇನ್ನು ಕೆಲವರು ಅಂತ ಒಬ್ಬೊಬ್ಬರೇ ರಕ್ಷಣೆ ಹೊಂದ್ತಾರೆ, ಇನ್ನು ಮನೆಯಲ್ಲಿ ಅಂತಂದ್ರೆ ಹಿಂಸೆಗಳು, ಹೋರಾಟಗಳು, ಅವ್ರ ಮನೆಯಲ್ಲಿ ಕೆಲವು ಟೈಮ್ ಬಹಿಷ್ಕಾರಗಳು, ಊರಲ್ಲಿ ಅವಮಾನಗಳು, ಅಥವಾ ಕೆಲವು ಕಡೆ ಫ್ರೆಂಡ್ಸ್ ಮಧ್ಯೆ ಅವಮಾನಗಳು, ಇದೆಲ್ಲ ದಾಟಿಗಳನ್ನು ಬರ್ತಾರೆ. ದೇವ್ರ ಮಕ್ಕಳೇ, ಇವತ್ತು ನಿಮಗೊಂದು ಶುಭದ ಸುದ್ದಿಯೊಂದಿಗೆ ಈ ಸಂದೇಶವನ್ನು ನಾನು ಆರಂಭಿಸಬೇಕಂತ ಬಯಸ್ತಾ ಇದ್ದೀನಿ. ಅದೇನಪ್ಪ ಅಂತಂದ್ರೆ, ನಿಮ್ಮ ಪ್ರಾರ್ಥನೆಯನ್ನು ದೇವರು ಕೇಳಿ ನಿಜವಾಗ್ಲೂ ನಿಮ್ಮ ಕುಟುಂಬವನ್ನು ರಕ್ಷಿಸುವವನಾಗಿದ್ದಾನೆ. ಎಷ್ಟು ಜನ ಒಂದು ಆಮೆನ್ ಅಂತೀರಿ? ನಿಮ್ಮ ಕುಟುಂಬವನ್ನ ಕರ್ತ ನಿಜವಾಗ್ಲೂ ರಕ್ಷಣೆ ಮಾರ್ಗ ತರ್ತಾನೆ. ನೀವು ಕೂಡ ಒಂದ್ ದಿವಸ ಹೇಳಬೇಕು ಯೆಹೋಶುವನಂತೆ, ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸುತ್ತೇವೆ. ಎಷ್ಟು ಜನ ಒಂದು ಆಮೆನ್ ಅಂತೀರಿ? ನಾನು ಮತ್ತು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೇವೆ, ನಾವು ದೇವರನ್ನೇ ಸೇವಿಸ್ತೇವೆ ಎಂಬಂತ ಒಂದು ರಕ್ಷಣೆ ಮಾರ್ಗದ ಅನುಭವವನ್ನ ದೇವರು ತರಬೇಕು. ಹಾಗಿದ್ರೆ ಇವತ್ತು ಒಂದು 10 ಆಲೋಚನೆಗಳನ್ನ ನಿಮಗೆ ಕೊಡಲು ಬಯಸ್ತಾ ಇದ್ದಾನೆ. 10 ಮಾರ್ಗಗಳು. ಈ 10 ಮಾರ್ಗಗಳನ್ನ ನಿಮ್ಮ ಜೀವನ ನೀವು ಪಾಲಿಸುವಾಗ ನಿಮ್ಮ ಕುಟುಂಬವನ್ನ, ನಿಮ್ಮ ಸ್ವಂತದವರನ್ನ, ನಿಮ್ಮ ಬಂಧು ಬಳಗವನ್ನ, ನಿಮ್ಮ ಗಂಡನೋ ಅಥವಾ ನಿಮ್ಮ ಹೆಂಡತಿಯೋ, ನಿಮ್ಮ ಮಕ್ಕಳೋ ಅವ್ರನ್ನ ಕರ್ತನ ಕಡೆಗೆ ನಡೆಸುವುದಕ್ಕೆ ಇದು ಮಾರ್ಗವಾಗುತ್ತದೆ. ಎಷ್ಟು ಜನ ಒಂದು ಆಮೆನ್ ಅನ್ನುತ್ತೀರಿ? ರೈಟ್. ಸಾಧ್ಯವಾದ್ರೆ ಈ ಸಂದೇಶ ನಿಮಗೆ ಇಷ್ಟವಾಗ್ತಿದ್ರೆ, ಅಥವಾ ಈ ಸಂದೇಶ ನಿಮ್ಮನ್ನು ಕೇಳಬೇಕು, ನಾನು ಇದ್ರಲ್ಲಿ ಬೆಳಿಬೇಕಂತ ಅನ್ಸಿದ್ರೆ, ನೀವು ವಾಕ್ಯವನ್ನು ಬೇಕಾದ್ರೆ ಕೆಳಗೆ ಕಮೆಂಟ್ ಹಾಕ್ಬೋದು, ಅಥವಾ ಇತರರಿಗೆ ನೀವು ಶೇರ್ ಮಾಡಬೇಕು, ಅಥವಾ ನಿಮ್ಮ ನಿಮ್ಮ ಥರ ಕಷ್ಟಪಡುವ ಇನ್ನೊಬ್ಬರಿಗೆ ನೀವು ಶೇರ್ ಮಾಡಬೇಕಂತಿದ್ರೆ ಧಾರಾಳವಾಗಿ ಅವ್ರಿಗೆ ನೀವು ಶೇರ್ ಮಾಡಬೇಕಂತ ನಾನು ಕೇಳುತ್ತೇನೆ. ದೇವ್ರ ಮಕ್ಕಳೇ, 10 ಅಂಶಗಳನ್ನ ಒಂದೊಂದಾಗಿ ನಾವು ಧ್ಯಾನ ಮಾಡ್ಕೊಂಡು ಹೋಗೋಣ. ದೇವ್ರ ಸ್ತೋತ್ರ. ನಮ್ಮ ಕುಟುಂಬಗಳು ಅಥವಾ ನಮ್ಮ ಸ್ವಂತದವರು, ನಮ್ಮ ಬಂಧು ಬಳಗದವರು ಕರ್ತನ ಕಡೆ ತಿರುಗಬೇಕಂದ್ರೆ ನಾವು ಏನ್ ಮಾಡಬೇಕು? 10 ಆಲೋಚನೆ ಕೊಡಲು ನಾನು ಬಯಸ್ತಾ ಇದ್ದೀನಿ. ಮೊದಲನೇ ಆಲೋಚನೆ, ಮೊದಲನೆಯ ಮಾರ್ಗ ಅಥವಾ ಮೊದಲನೇ ಆಲೋಚನೆ ಅಂತಂದ್ರೆ, ಮೊದಲು ನಾವು ರಕ್ಷಿಸಲ್ಪಡಬೇಕು. ಎಚ್ಚನಕ್ಕೆ ಅರ್ಥ ಆಗ್ತಾ ಇದೆ. ದ ಫಸ್ಟ್ ಪಾಯಿಂಟ್ ಈಸ್, ಫಸ್ಟ್ ವಿ ಹ್ಯಾವ್ ಟು ಬಿ ಸೇವ್ಡ್. ನಾವು ಮೊದಲು ರಕ್ಷಿಸಲ್ಪಡಬೇಕು. ನೀವು ಕೇಳ್ಬೋದು ಅನೇಕರು, ಅಯ್ಯೋ ಪಾಸ್ಟ್ರೆ ಏನು ಈ ಥರ ಹೇಳ್ತೀರಾ, ನಾನು ರಕ್ಷಣೆ ಮಾರ್ಗ ಬಂದಿದ್ದೀನಿ ಪಾಸ್ಟ್ರೆ, ನಾನು ಸಭೆಗೆ ಹೋಗ್ತಾ ಇದ್ದೀನಿ, ನನಗೆ ಈ ಥರ ಪ್ರಶ್ನೆ ಕೇಳ್ತೀರಾ ಅಂತ ನಿಮ್ಮಲ್ಲಿ ಅನೇಕರು ಅನ್ಕೋಬಹುದು. ಸ್ವಲ್ಪ ಹೊತ್ತು ಈ ರಕ್ಷಣೆ ಅಂದರೆ ಏನು ಅಂತ ಹೇಳಲು ನಾನು ಬಯಸ್ತೀನಿ. ರಕ್ಷಣೆಯನ್ನು 3 ರೀತಿಯಾಗಿ ಜನ ಹೊಂದುತ್ತಾರೆ. ಒಂದನೇದಾಗಿ, ದೇವರೇ ಅವರಿಗೆ ಒಂದು ಸಂದರ್ಶನವನ್ನು ಮಾಡುತ್ತಾನೆ. ದ ಫಸ್ಟ್ ಪಾಯಿಂಟ್ ಈಸ್, ದೇವರೇ ಸಂದರ್ಶನ ಮಾಡ್ತಾನೆ. ಉದಾಹರಣೆಯಾಗಿ, ಪೌಲನ
ಜನರನ್ನು ಹೇಗೆ ದೇವರು ಮುಖಾಮುಖಿಯಾಗಿ ಸಂದರ್ಶಿಸಿದ್ನೋ ಅದೇ ರೀತಿಯಾಗಿ ಜನಗಳನ್ನು ಆತ ಸಂದರ್ಶಿಸ್ತಾನೆ. ಈ ಒಂದು ಸಂದರ್ಶನ ಉಂಟಾಗುವಂಥ ವ್ಯಕ್ತಿಗಳು ನಿಜವಾಗ್ಲೂ ಬಲಯುತವಾಗಿರ್ತಾರೆ. ಅನೇಕರು ಒಂದನ್ನು ಕೆಲವು ದಿವಸಗಳ ಹಿಂದೆ ಒಬ್ಬ ವ್ಯಕ್ತಿ ನನಗೆ ಒಂದು ಮೆಸೇಜ್ ಆಗ್ತಾ, ನಾನು ಆತನಿಗೆ ಕೇಳಿದೆ, ಅಪ್ಪ ನೀನು ಹೇಗೆ ರಕ್ಷಣೆ ಮಾರ್ಗಕ್ಕೆ ಬಂದೆ ಅಂತ ಕೇಳಿದೆ. ಅದಕ್ಕೆ ಆತ ಉತ್ತರ ಕೊಟ್ಟದ್ದು ಅಂತಂದ್ರೆ, ನನಗೆ ಒಂದು ಎನ್ಕೌಂಟರ್ ಆಯ್ತು ಪಾಸ್ಟರ್ ಅಂತ ಹೇಳಿದ. ಓಕೆ, ಇದನ್ನು ಕೇಳಿದ ಮೇಲೆ ನನಗೆ ಸ್ವಲ್ಪ ದುಃಖವಾಯಿತು. ಕಾರಣ ಏನಕ್ಕಂತಂದ್ರೆ, ಅವ ಹೇಳಿದ ಮಾತು ನಿಜವಾಗಿ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಆ ಮಾತಲ್ಲಿ ಅರ್ಥ ಇರಲಿಲ್ಲ. ಆ ಮಾತಲ್ಲಿ ನಿಜವಾದಂತ ಒಂದು ಏನಂತಾರೆ, ನಿಜವಾದಂತ ಒಂದು ಒಂದು ಸಾರಾಂಶವಿರಲಿಲ್ಲ. ಯಾಕಂತಂದ್ರೆ ಆತ ಹೇಳಿದ ಮಾತೇನಂತಂದ್ರೆ, ನಾನು ರಕ್ಷಣೆ ಮಾರ್ಗ ಬಂದಿದ್ದೀನಿ, ಒಂದು ಎನ್ಕೌಂಟರ್ ಸಂದರ್ಶನ ಆಯ್ತು ದೇವರೊಂದಿಗೆ, ಆತನನ್ನ ವಿಸಿಟ್ ಮಾಡ್ದ, ನಾನು ಅದಕ್ಕೆ ರಕ್ಷಣೆ ಮಾರ್ಗ ಬಂದೆ ಅಂತ ಹೇಳಿದ. ಆ ವ್ಯಕ್ತಿ ಒಂದೂವರೆ ವರ್ಷದ ಹಿಂದೆ ಒಂದು ದೊಡ್ಡ ಪಾಪದಲ್ಲಿ ಅಡಕವಾಗಿದ್ದನ್ನ ನಾನು ನೋಡಿದ್ದೇನೆ. ಓಕೆ, ಎರಡನೇದಾಗಿ ಬಂದ್ರೆ, ಒಬ್ಬ ವ್ಯಕ್ತಿ ಸಂದರ್ಶನವಾದ್ರೆ, ದೇವರೊಂದಿಗೆ ಸಂದರ್ಶನವಾದ್ರೆ, ಆ ವ್ಯಕ್ತಿ ಸುಮಾರು ಆ ಸಂದರ್ಶನದ ಆ ಮಹಿಮೆಯನ್ನ ಅವನು ದಾಟಿ ಬರುವುದಕ್ಕೆ, ನಾರ್ಮಲ್ ಲೈಫ್ ಜೀವನ ಮಾಡಕ್ಕೆ ಸುಮಾರು 2 ವರ್ಷ ಬೇಕು. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಸುಮ್ಮನೆ ಬಾಯಿ ಬಂದಂಗೆ ಹೇಳೋದಲ್ಲ. ಕೆಲವರು ಇದಾರೆ, ನಂಗೆ ದೇವ್ರು ಮಾತಾಡ್ದ ಬ್ರದರ್, ಅದಕ್ಕೆ ಬಂದೆ, ನಂಗೆ ದೇವ್ರು ಕಾಣಿಸ್ಕೊಂಡ ಬ್ರದರ್, ದೊಡ್ಡ ಬೆಳಕಾಯ್ತು ಬ್ರದರ್, ಇದೆಲ್ಲ ಸುಮ್ಮನೆ, ಇದೆಲ್ಲ ಕಲ್ಪನೆಗಳು ಕೆಲವರಲ್ಲಿ. ನಿಜವಾಗ್ಲು ಆದ್ರೆ ಆ ವ್ಯಕ್ತಿ ಆ ಮಹಿಮೆಯನ್ನ ನಾರ್ಮಲ್ ಲೈಫಿಗೆ ತರಬೇಕು, ಅವನ ಜೀವನ ನಾರ್ಮಲ್ ಲೈಫಿಗೆ ತರಬೇಕಂದ್ರೆ ಸುಮಾರು 2 ವರ್ಷ ಬೇಕು. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಅವನ ಕ್ಯಾರೆಕ್ಟರ್ ಚೇಂಜ್ ಆಗ್ಬಿಡ್ತದೆ, ಅವನ ಯೋಚನೆ ಚೇಂಜ್ ಆಗುತ್ತದೆ. ಸೈಲೆಂಟ್ ಆದ್ರೂ ಒಂದಿದ ತಕ್ಷಣ ಅವರು ಎನ್ಕೌಂಟರ್ ಆದ್ರೂ ಅಂತಲ್ಲ, ಅವರ ಜೀವನವೇ ಶೈಲಿ ಚೇಂಜ್ ಆಗ್ಬಿಡ್ತದೆ, ಮಾತು ಚೇಂಜ್ ಆಗುತ್ತದೆ, ಅವರಲ್ಲಿರುವಂತ ಉರುಪು ಚೇಂಜ್ ಆಗುತ್ತದೆ. ಏನಾರ ಸುವಾರ್ತೆ ಸಾರ್ಬೇಕು, ದೇವರನ್ನ ನುಡುಕ್ಬೇಕು, ನನ್ನ ಬೈಬಲ್ ಜಾಸ್ತಿ ಓದ್ಬೇಕು, ದೇವರ ಬಳಿಗೆ ಸೇರ್ಬೇಕಮ್ಮಂತ ಒಂದು ಆಲೋಚನೆ, ಒಂದು ಕಲ್ಪನೆ ಅವರೊಳಗೆ ಬಂದ್ಬಿಡ್ತದೆ, ಆ ಹಸಿವು ಅವರೊಳಗೆ ಬಂದ್ಬಿಡ್ತದೆ, ಅದೇ ಎನ್ಕೌಂಟರ್. ಆಮೇನ್. ಆ ಎನ್ಕೌಂಟರ್ ಕೂಡ ಸುಮ್ಮನೆ ಬರೋದಿಲ್ಲ, ಅದು ದೇವರಾಗಿ ಸಂದರ್ಶಿಸೋದು, ದೇವರಾಗಿ ವಿಸಿಟ್ ಮಾಡೋದು. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಇದ್ರ ಮೂಲಕ ರಕ್ಷಣೆ ಹೊಂದುತ್ತಾರೆ. ಎರಡನೇದಾಗಿ, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅದ್ಭುತಗಳು, ಮಹತ್ ಕಾರ್ಯಗಳು, ಸೂಚಕ ಕಾರ್ಯಗಳು ನಾವು ದೇವರ ನಮ್ಮ ಬದುಕಲ್ಲಿ ಮಾಡುವಾಗ ನಾವು ರಕ್ಷಣೆ ಹೊಂದುತ್ತೇವೆ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ? ಇದರಲ್ಲಿ ಅನೇಕ ಜನರು ಈ ಗುಂಪಲ್ಲಿ ಇದ್ದೀರಿ. ಅನೇಕರು ಯಾವ ಗುಂಪಲ್ಲಿ ಅಂತಂದ್ರೆ, ದೇವರ ಸಭೆಗೆ ಹೋದೆ ನಾನು, ಸಭೆಗೆ ಹೋಗುವಾಗ ನನ್ನಲ್ಲಿ ಈ ತರ ಕಾಯಿಲೆಗಳಿತ್ತು, ಈ ತರ ವ್ಯಾಧಿ ಇತ್ತು, ಈ ತರ ಸಮಸ್ಯೆ ಇತ್ತು, ಅವಾಗ ನಾನು ಯೇಸು ಸ್ವಾಮಿನ ನಂಬ್ರೆ ಅನ್ನುವರು ಕೂಡ ಕೆಲವರು ಇದ್ದೀರಿ. ಮೂರನೇ ಗ್ಯಾಂಗ್ ಇದಾರೆ, ಮೂರನೇ ವ್ಯಕ್ತಿಗಳು ಎಂತಂದ್ರೆ, ನಂಗೆ ಯೇಸು ಸ್ವಾಮಿ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇಷ್ಟ, ನಾನು ಅದಕ್ಕೆ ಸಭೆಗೆ ಹೋಗ್ತೀನಿ, ಅದಕ್ಕೆ ಯೇಸು ಸ್ವಾಮಿ ಅಂದ್ರೆ ಇಷ್ಟ, ನಂಗೆ ಯೇಸು ಸ್ವಾಮಿ ಅಂದ್ರೆ ಸ್ವಲ್ಪ ಪ್ರೀತಿ, ನನಗೆ ಸ್ವಲ್ಪ ಅಭಿಮಾನ, ಅದಕ್ಕೆ ನಾನು ಯೇಸು ಸ್ವಾಮಿನ ನಂಬಿದ್ದೀನಿ. ಇದರಲ್ಲಿ ರಕ್ಷಣೆ ಹೊಂದಿದವರು ಯಾರು ಅಂತ ಕೇಳಿದ್ರೆ, ಈ ಮೂರು ಜನ ಕೂಡ ರಕ್ಷಣೆ ಹೊಂದಬಹುದು. ಯಾವಾಗ ಗೊತ್ತಾ? ಯೇಸುವನ್ನ ತಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿ, ತಮ್ಮ ಜೀವಿತವನ್ನ ಕರ್ತನಿಗೆ ಕೊಟ್ಟು, ತಮ್ಮ ಪಾಪ ಮಾರ್ಗಗಳಿಂದ ಹೊರಗೆ ಬಂದ್ರೆ ಮಾತ್ರವೇ ಆ ವ್ಯಕ್ತಿ ರಕ್ಷಣೆ ಮಾಡಕ್ ಬಂದಿದ್ದಾನೆ. ಸಭೆಗೆ ಬಂದ್ರೆ ರಕ್ಷಣೆ ಮಾರ್ಗ ಬಂದಂಗಲ್ಲ, ಅಥವಾ ಯೇಸು ಸ್ವಾಮಿ ಅಂತ ಹೆಸರಿಸಿದ್ರೆ ರಕ್ಷಣೆ ಮಾಡಕ್ ಬಂದಂಗಲ್ಲ. ರೋಮಾ ಪುಸ್ತಕ 10:9 ಹೀಗೆ ಹೇಳುತ್ತದೆ, ಓದೋಣವ, ನಿಮ್ ಸತ್ಯವೇದ ತಕೊಳ್ರಿ, ಸ್ವಲ್ಪ ಬೈಬಲ್ ಸ್ಟಡಿ ತರ ತಕೊಂಡೋಗಿ ಇಷ್ಟಪಡ್ತೇನೆ. ರೋಮಾ ಪುಸ್ತಕ ಹತ್ತನೇ ಅಧ್ಯಾಯ ಒಂಬತ್ತನೇ ವಚನ ನಿಮ್ ಸತ್ಯವೇದ ತಕೊಳ್ಳೋಣ. ರೈಟ್ ಬ್ರದರ್, ನೀನು ಯೇಸುವನ್ನು ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ್ದಾನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು. ಇಲ್ಲಿ ವಾಕ್ಯ ಹೇಳುತ್ತದೆ, ನೀವು ಯೇಸುವನ್ನ ದೇವರು ಸತ್ತವರೊಳಗಿಂದ ಎಬ್ಬಿಸಿದ, ನನ್ನ ರಕ್ಷಣೆಗಿರುವ ಮಾರ್ಗ ಈತನೇ ಎಂಬುದಾಗಿ ಮನಪೂರ್ವಕವಾಗಿ ನಂಬಿದ್ರೆ ನೀವು ನಿಜವಾಗ್ಲೂ ರಕ್ಷಿಸಲ್ಪಟ್ಟ ಹಾಗೆ. ಎರಡನೇದಾಗಿ, ಬರೀ ನಂಬಿದ್ರೆ ಸಾಕಾಗುವುದಿಲ್ಲ, ನಿಮ್ಮ ಪಾಪ ಮಾರ್ಗಗಳನ್ನು ಬಿಟ್ಟು ಹೊರಗೆ ಬರಬೇಕು, ಅವಾಗಲೇ ರಕ್ಷಿಸಲ್ಪಟ್ಟ ಹಾಗೆ. 2 ಕೊರಿಂಥ 7:10 ಕೂಡ ಮನೆಯಲ್ಲಿ ರಾಮಾಗಿ ಓದ್ರಿ. 2 ಕೊರಿಂಥ 7:10 ಒಂದ್ಸಲಿ ಓದ್ಬಿಡೋಣ, ನೋಡೋಣ. 2 ಕೊರಿಂಥ 7:10 ಓದಿಪ್ಪ. ದೇವರು ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗಿದೆ. ಓಕೆ, ಆ ಮಾನಸಾಂತರದಲ್ಲಿ ಪಶ್ಚಾತ್ತಾಪಕ್ಕೆ ಆಸ್ಪದವಿಲ್ಲ. ಯಾರು ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ಕರ್ತನ ಕಡೆಗೆ ತಿರುಗ್ತಾರೋ ಅವ್ರು ರಕ್ಷಿಸಲ್ಪಟ್ಟ ಹಾಗೆ. ಅಯ್ಯೋ ಸಭೆಗೆ ಬಂದು, ಎಸಪ್ಪ ಐ ಆಮ್ ಸಾರಿ, ನನ್ನ ತಪ್ಪಕ್ಕೆ ಕ್ಷಮಿಸ್ಬಿಡು ಅಂತ ಹೇಳಿ ತಿರುಗಿ ಅದೇ ಪಾಪ ಮಾಡ್ತಾರಲ್ಲ, ಅವ್ರು ರಕ್ಷಿಸಲ್ಪಟ್ಟ ಹಾಗೆ ಅಲ್ಲ. ನಾವು ರಕ್ಷಿಸಲ್ಪಡ್ಬೇಕಂದ್ರೆ ದೇವರು ಬಯಸ್ತಾನೆ. ಮೊದಲನೇದಾಗಿ ನಾವು ರಕ್ಷಿಸಲ್ಪಡ್ಬೇಕು. ಆ ರಕ್ಷಿಸಲ್ಪಡ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ? ಸರಿಯಾದ ಸುವಾರ್ತೆಯನ್ನು ಕೇಳಬೇಕು. ಸರಿಯಾದ ಸುವಾರ್ತೆ ಏನು? ಸುವಾರ್ತೆ ಅಂದ್ರೆ ಏನು? ಯೇಸು ಕ್ರಿಸ್ತನು ನನಗಾಗಿ ನಿನಗಾಗಿ ಕಲ್ವಾರಿ ಶಿಲ್ಮೆ ಮೇಲೆ ಪಾಪಗಳನ್ನು ಕ್ಷಮಿಸುವುದಕ್ಕಾಗಿ ಆತನ ಕಲ್ವಾರಿ ಶಿಲ್ಮೆ ಪ್ರಾಣ ಕೊಟ್ಟ, ಆತ ನಮ್ಮನ್ನು ಪ್ರೀತಿಸುತ್ತಾನೆ, ಇಂದಿಗೂ ಆತ ನಮ್ಮನ್ನು ಕರೀತಾ ಇದ್ದಾನೆ, ಆತ ನಮ್ಮ ಕುರಿತಾಗ ಒಂದು ಯೋಜನೆ ಇಟ್ಟಿದ್ದಾನೆ, ಅದನ್ನ ಈ ಭೂಮಿ ಮೇಲೆ ನೆರವೇರಿಸುವುದಕ್ಕಾಗಿ ನಮ್ಮನ್ನು ಆರಿಸಿಕೊಂಡಿದ್ದಾನೆ ಎಂಬಂತ ಒಂದು ಪರಿಕಲ್ಪನೆ ನಿಮಗೆ ಬರದಿದ್ದರೆ ನೀವು ರಕ್ಷಣೆ ಮಾರ್ಗ
ಪರಲೋಕಕ್ಕೆ ಬಂದ ಹಾಗೆ ಅಲ್ಲ ದೇವ್ರ ಮಕ್ಕಳೇ ಇವತ್ತು ಕೂಡ ನಿಮ್ಮಲ್ಲಿ ಯಾರಾದರೂ ಇದುವರೆಗೂ ನೀನು ರಕ್ಷಣೆ ಮಾರ್ಕ ಬರೆದಿದ್ರೆ ದೇವರು ನಿಮ್ಮ ಹೃದಯ ಎಂಬ ಬಾಗ್ಲನ್ನು ತಟ್ತಾ ಇದ್ದಾನೆ ಮಗನೇ ಇದುವರೆಗೂ ನೀನೊಂದು ಅಭಿಮಾನಿಯಾಗಿ ಇದುವರೆಗೂ ಒಂದು ಸುಮ್ಮನೆ ಸಭೆಗೆ ಬರುವವನಾಗಿ ನಿನ್ನ ಹಳೆಯ ಕೃತ್ಯಗಳನ್ನೇ ಮಾಡಿಕೊಂಡು ಹಳೆಯ ಪಾಪಗಳನ್ನೇ ಮಾಡಿಕೊಂಡು ಯೇಸು ಸ್ವಾಮಿನ ನಂಬಿದ್ದೀನಿ ಅಂತ ಜೀವಿಸ್ತಾ ಇದೆಯಲ್ಲ ಅದ ಮಾರ್ಗವನ್ನೆಲ್ಲ ಬಿಟ್ಟು ನನ್ನ ನಿಜವಾಗ್ಲೂ ನಿನ್ನ ಅಂಗೀಕಾರ ಮಾಡಿ ನನಗೆ ನೀನು ಒಪ್ಪಿಸಿ ಕೊಟ್ಟರೆ ನಾನು ನಿನ್ನ ಆಶೀರ್ವಾದವಾಗಿ ಇರ್ತೀನಿ ಅಂತ ಕರ್ತು ನಿಮ್ಮನ್ನು ಕರೆಯುತ್ತಾ ಇದ್ದಾನೆ. ಯಾರಾದರೂ ಇದುವರೆಗೂ ನೀನು ರಕ್ಷಣೆ ಮಾರ್ಕ ಬರದಿದ್ರೆ ಮೊದಲು ಇವತ್ತೊಂದು ತೀರ್ಮಾನ ಮಾಡಿ, ಕರ್ತನೇ ಈ ನನ್ನ ಹೃದಯೊಳಗೆ ಬನ್ನಿ, ನನ್ನ ಪಾಪವನ್ನೆಲ್ಲ ಕ್ಷಮಿಸಿ, ನನ್ನ ಪಾಪಕ್ಕಾಗಿ ನನ್ನ ಮಾನಸಾಂತರ ಪಡ್ತಾ ಇದ್ದೀನಿ, ನನ್ನ ಹೃದಯವನ್ನು ಮಾರ್ಪಡಿಸಿ, ಇನ್ಮೇಲೆ ನಾನು ನಿನಗಾಗಿ ಜೀವಿಸ್ತೇನೆ ಅಂತ ಒಪ್ಪಿಸಿ ಕೊಟ್ಟು ನೋಡಿ ನಿಜವಾದ ಬಿಡುಗಡೆ ಕರ್ತ ನಿಮ್ಮ ಬದುಕಲ್ಲಿ ತರುತ್ತಾನೆ. ರೋಮ ಪುಸ್ತಕ 3:23 ವಚನ ಹೇಳುತ್ತದೆ, ಪಾಪವು ಕೊಡುವ ಸಂಬಳ ಮರಣ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆನ ಕಾಣದೆ ಹೋಗಿದ್ದಾರೆ. ದೇವರ ಮಹಿಮೆನ ನೋಡಬೇಕಾ, ಮೊದಲು ನೀವು ರಕ್ಷಿಸಲ್ಪಡಬೇಕು. ಅದಕ್ಕೆ ವಾಕ್ಯ ಹೇಳ್ತಲ್ವಾ, ಅಪೊಸ್ತಲಕೃತ್ಯ 16 ಓದಿ ನೋಡ್ರಿ, ಅಲ್ಲಿ ವಾಕ್ಯ ಹೀಗೆ ಹೇಳ್ತಾರೆ. ಮೊದಲು ಒಂದು ಏನಂತಾರೆ, ಆ ಜೈಲನ್ನ ಮೇಲ್ವಿಚಾರಣೆ ಮಾಡುವಂತ ಅಧಿಪತಿಗೆ ಈ ಪೌಲ ಹೇಳ್ತಾನೆ, ಮೊದಲು ನೀನು ರಕ್ಷಣೆ ಹೊಂದಪ್ಪ, ಆಮೇಲೆ ನಿನ್ನ ಕುಟುಂಬ ರಕ್ಷಣೆ ಹೊಂದುತ್ತಾರೆ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ, ನಾವು ಮೊದಲು ರಕ್ಷಿಸಲ್ಪಡಬೇಕು. ದೇವ್ರ ವಾಕ್ಯ ಹೇಳುವ ಪ್ರಕಾರ ರಕ್ಷಿಸಲ್ಪಟ್ಟರೆ ಮಾತ್ರವೇ ನಿಜವಾದಂತಹ ಬಿಡುಗಡೆ ನಾನು ನೋಡಲು ಸಾಧ್ಯವಾಗುತ್ತದೆ. ಎರಡನೇದಾಗಿ, ನಮ್ಮ ಕುಟುಂಬ ರಕ್ಷಣೆ ಮಾರ್ಗ ಬರಬೇಕಾ, ಎರಡನೇ ಅಂಶ ಏನು ಗೊತ್ತಾ, ಅಥವಾ ನಮ್ಮ ಸ್ವಂತದವರು ನಮ್ಮ ಸಂಬಂಧಿಕರು ರಕ್ಷಣೆ ಮಾರ್ಗ ಬರಬೇಕಾ, ಎರಡನೇ ಅಂಶ ನಮ್ಮ ಉದ್ದೇಶ ಸರಿ ಇರಬೇಕು. ಏನಪ್ಪಾ ಇದು ಉದ್ದೇಶ ಸರಿ ಇರಬೇಕು? ಉದ್ದೇಶ ಅನೇಕರಿಗಿದೆ, ಯಾಕೆ ರಕ್ಷಣೆ ಮಾರ್ಗ ಬರಬೇಕು ಸಿಸ್ಟರ್ ಅಂತ ಕೇಳಿದ್ರೆ, ತುಂಬ ಹೊಡಿತಾನೆ ಪಾಸ್ಟ್ರ, ನನ್ನ ಗಂಡ ತುಂಬ ಹೊಡಿತಾನೆ, ತುಂಬ ಕುಡ್ಕೊಂಬಂದು ಹಿಂಸೆ ಮಾಡ್ತಾನೆ, ಅಥವಾ ನಮ್ಮ ಮನೇಲೆಲ್ಲ ಆ ಒಂದು ಗಲಿಬಿಲಿ ಮಾಡ್ತಾನೆ, ಇವನು ಈ ರಕ್ಷಣೆ ಮಾರ್ಗ ಬಂದರೆ ನಾರು ಚೇಂಜ್ ಆಗಿಬಿಡ್ತಾರಲ್ಲ ಅನ್ನೋ ಪರಿಕಲ್ಪನೆ ಅನೇಕರಿಗಿದೆ. ಅದಲ್ರಿ ನಮ್ಮ ರಕ್ಷಣೆ ಮಾರ್ಗ ಬರೋ ಉದ್ದೇಶ, ನಮ್ಮ ಉದ್ದೇಶ ಏನಾಗಿರ್ಬೇಕು ಗೊತ್ತಾ, ನನ್ನ ಮನೇಲಿರುವಂಥ ಪ್ರತಿಯೊಬ್ಬರು, ನಾನು ನಮ್ಮ ಕುಟುಂಬದಿಂದ ಪ್ರತಿಯೊಂದು ಸಂಬಂಧಿಕರು ಯೇಸುವನ್ನು ತಮ್ಮ ಸ್ವಂತ ರಕ್ಷಕ ಅಂಗೀಕಾರ ಮಾಡೋದು ಅಷ್ಟೇ ಅಲ್ಲ, ಕ್ರಿಸ್ತನು ಅವರಲ್ಲಿ ಪ್ರಕಟವಾಗಬೇಕೆಂಬಂಥ ಉದ್ದೇಶ ನಮಗಿರಬೇಕು. 1 Timothy 2:4 ಹೇಳುತ್ತದೆ, ಎಲ್ಲರೂ ರಕ್ಷಣೆ ಮಾರ್ಗ ಬರಬೇಕೆಂಬುದು ದೇವರ ಚಿತ್ತವಾಗಿದೆ. ಓದೋಣವ 1 Timothy 2:4, ಎಲ್ಲಾ ಮನುಷ್ಯರು ರಕ್ಷಣೆ ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂದು ಆತನ ಚಿತ್ತವಾಗಿದೆ. ಎಷ್ಟು ಅರ್ಥ ಆಗ್ತಾರೆ, ರಕ್ಷಣೆ ಮಾರ್ಗ ಬರೋದು ಅಂತಂದ ತಕ್ಷಣ ಅವನ ಜೀವಿತ ಮಾರ್ಪಟ್ಟು ನಮಗೆ ಸೆಟ್ಅಪ್ ಆಗೋತಾರ ಅಥವಾ ನಮಗೆ ಅಡ್ಜಸ್ಟ್ ಆಗೋತಾರ ಅಲ್ಲ, ಆತ ರಕ್ಷಣೆ ಮಾರ್ಗ ಬಂದು ದೇವರಿಗೆ ಕೈಯಲ್ಲಿ ಒಂಥರ ದೇವರ ಮಗುವಾಗಿ ಅವನು ಮಾರ್ಪಟ್ಟು ದೇವರ ಚಿತ್ತಾನುಸಾರವಾಗಿ ಜೀವಿಸಕ್ಕೆ ಒಪ್ಪಿಸಿಕೊಟ್ಟು ಕ್ರಿಸ್ತನು ಅವನಲ್ಲಿ ಪ್ರಕಟವಾಗಬೇಕು, ಯೇಸು ಅವನಲ್ಲಿ ಪ್ರಕಟವಾಗ್ತಾನಲ್ಲ, ಆ ಒಂದು ರಕ್ಷಣೆಯ ಅನುಭವವನ್ನ ನಾವು ಎದುರು ನೋಡುವಂತ ಉದ್ದೇಶ ನಮ್ಮೊಳಗಿರಬೇಕು. ಅನೇಕರು ಏನ್ಕೊಂತಾರೆ ಗೊತ್ತಾ, ನನ್ನ ಗಂಡ ಮಾರ್ಪಟ್ರೆ ಸಾಕು, ಏನು ಬೈದಲ್ಲಿದೆ ಸಾಕು, ನನ್ನ ಮಕ್ಕಳು ಮಾರ್ಪಟ್ರೆ ಸಾಕು, ಅವ್ರು ಚೆನ್ನಾಗಿ ದುಡಿದು ತಂದುಕೊಟ್ರೆ ಸಾಕು. ಈ ರೀತಿಯಾದ ತಪ್ಪಾದ ಪರಿಕಲ್ಪನೆಯಿಂದಲೇ ಅನೇಕ ಕುಟುಂಬಗಳಲ್ಲಿ ದೇವರು ಏನು ಮಾಡಕ್ ಆಗ್ತಾ ಇಲ್ಲ, ಎಲ್ಲ ರಾಂಗ್ ಮೋಟಿವ್, ದೇ ಹ್ಯಾವ್ ಎ ರಾಂಗ್ ಮೋಟಿವ್, ರಾಂಗ್ ಆದಂತ ಉದ್ದೇಶಗಳು. ನನ್ನ ಮಕ್ಕಳು ಬಂದ್ರೆ ಚೆನ್ನಾಗಿ ಸಾಕ್ತಾರೆ, ನನ್ನ ಗಂಡ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ನನ್ನ ನೋಡ್ಕೊಳ್ತಾನೆ, ಅಥವಾ ನನ್ನ ಕುಟುಂಬ ಬಂದ್ರೆ ನಮಗೆಲ್ಲ ಒಂದು ಬೆಂಬಲವಾಗಿರುತ್ತೆ, ಅಥವಾ ನಾನು ಏನೋ ಒಂದು ಆಗ್ಬಿಡ್ತೀನಿ. ಈ ರೀತಿಯಾದಂತ ಪರಿಕಲ್ಪನೆ ಅನೇಕ ವಿಶ್ವಾಸ ಈಗಾಗಲೇ ರಕ್ಷಣೆ ಮಾರ್ಗ ಬಂದಂತ ವಿಶ್ವಾಸಗಳು ಇರೋದ್ರ ನಿಮಿತ್ತ ಕುಟುಂಬದಲ್ಲಿ ಅನೇಕ ರಕ್ಷಣೆ ಮಾರ್ಗ ಬರಕಾಗ್ತಾ ಇಲ್ಲ. ಅರ್ಥ ಆಗ್ತದೆಯಾ? ಎರಡನೇ ಅಂಶ, ಮೊದಲನೇ ಅಂಶ ನೋಡಿದ್ವಿ, ಮೊದಲು ನಾವು ರಕ್ಷಣೆ ಹೊಂದಬೇಕು. ಎರಡನೇ ಅಂಶ ನೋಡಿದ್ವಿ, ನಮ್ಮ ಉದ್ದೇಶ ಸರಿ ಇರಬೇಕು, ಆ ರಕ್ಷಣೆ ಮಾರ್ಗ ಬರಬೇಕು. ಏನಕ್ಕಪ್ಪ ಅಂದ್ರೆ, ಯೇಸುವನ್ನು ಅವ್ರ ನಂಬಿ ನಿತ್ಯ ಜೀವಕ್ಕೆ ಬರಬೇಕು, ದೇವರನ್ನು ತಿಳ್ಕೋಬೇಕು, ಅವರಲ್ಲಿ ದೇವರಿಟ್ಟ ಉದ್ದೇಶ ನೆರವೇರಲು ಪಡಬೇಕು. ಸೈತಾನನ ಇವರ ಆತ್ಮವನ್ನು ವಂಚನೆ ಮಾಡಬಾರ್ದು, ಪಾಪ ಮಾಡುವ ಪ್ರತಿಯೊಂದು ಆತ್ಮ ಸಾಯುತ್ತದೆ ಅಂತ ವಾಕ್ಯ ಹೇಳುತ್ತದೆ. ಆ ವಾಕ್ಯದ ಅನುಸಾರವಾಗಿ ಅವ್ರ ನರಕಕ್ಕೆ ಹೋಗಬಾರ್ದು ಎಂಬಂತ ಉದ್ದೇಶ ನಮ್ಮ ಒಳಗಿತ್ತಂತಂದ್ರೆ ನಿಜವಾಗ್ಲೂ ದೇವರು ಕ್ರಿಯೆ ಮಾಡಕ್ಕೆ ಸಾಧ್ಯವಾಗುತ್ತದೆ. ಮೂರನೇ ಅಂಶ, ಇಲ್ಲಿಂದ ಸ್ವಲ್ಪ ಡೀಪ್ ಆಗಿ ಧ್ಯಾನ ಮಾಡ್ತಾ ಹೋಗೋಣ, ರೈಟ್? ಮೂರನೇ ಅಂಶ, ನಿಮ್ಮ ಕುಟುಂಬ ರಕ್ಷಿಸಲ್ಪಡಬೇಕಾ ಅಥವಾ ನಿಮ್ಮ ಸಂಬಂಧಿಕರು ನಿಮ್ಮ ಜೊತೆಗಾರ ರಕ್ಷಿಸಲ್ಪಡಬೇಕಾ? ಮೂರನೇ ಅಂಶ, ನಿಮ್ಮವರನ್ನ ಅಥವಾ ನಿಮ್ಮ ಸ್ವಂತದವರನ್ನ ಮೊದಲು ಅರ್ಥ ಮಾಡಿಕೊಳ್ಳಿ. ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯೋರ್ ಫ್ಯಾಮಿಲಿ, ನಿನ್ನ ಕುಟುಂಬವನ್ನ, ನಿನ್ನ ಸಂಬಂಧಿಕರನ್ನ, ನಿಮ್ಮ ನೆಂಟ್ರಸ್ಟನ್ನ ಮೊದಲು ಅರ್ಥ ಮಾಡಿಕೊಳ್ಳ್ರಿ. ಅವರ ನಂಬಿಕೆಗಳು ಏನೇನು, ಅವರ ಒಂದು ಏನಂತಾರೆ, ಅವರು ಯಾವ ವಿಷಯದಲ್ಲಿ ಕನ್ವಿನ್ಸ್ ಆಗಿದ್ದಾರೆ, ಅಥವಾ ಅವರು ಯೇಸು ಕ್ರಿಸ್ತನ ಬಗ್ಗೆ ಇಟ್ಟಂತ ಅಭಿಪ್ರಾಯವೇನು, ಅವ್ರಿಗಿರುವಂತಹ ನಾಲೆಡ್ಜ್ ಏನು,
ಏನು, ಅವರಲ್ಲಿ ಏನೇನು ಸುಳ್ಳುಗಳು ಸೈತಾನ ಬಿತ್ತಿದ್ದಾನೆ, ಅವ್ರ ಬಗ್ಗೆ ಈ ಲೋಕದಲ್ಲಿರುವಂತಹ ವರ್ಲ್ಡ್ ವ್ಯೂ ಅದ್ರ ಬಗ್ಗೆ ಏನ್ ತಿಳ್ಕೊಂಡಿದ್ದಾರೆ, ಅವರನ್ನ ಪ್ರಭಾವ ಬೀರುವಂತಹ ವ್ಯಕ್ತಿಗಳು ಯಾರ್ಯಾರು, ಅಥವಾ ಈ ಚಿಕ್ಕ ವಯಸ್ಸಿನಿಂದ ಇಲ್ಲಿವರೆಗೂ ಯೇಸುನ ರಿಜೆಕ್ಟ್ ಮಾಡ್ಕೊಂಡು ಬರ್ಲಿಕ್ಕೆ ಕಾರಣ ಏನು. ಕೆಲವರು ಎಮೋಷನ್ ಪೀಪಲ್ ಇರ್ತಾರೆ, ಕೆಲವರು ಏನಂತಾರೆ ನನ್ನ ದೇವರು ಪ್ರೂವ್ ಮಾಡಿದ್ರೆ ನಂಬ್ತೀನಿ ಅಂತಾರೆ, ಇನ್ನು ಕೆಲವರು ಇಲ್ಲ ಇಲ್ಲ ನನಗೆ ನಾನು ನಂಬದೇ ಇಲ್ಲ ನಾನು ಬರೋದೇ ಇಲ್ಲ ಅಂತಾರೆ. ಈ ರೀತಿ ಅವರ ವ್ಯೂ ಅನ್ನ ಮೊದಲು ನಾವು ಅರ್ಥ ಮಾಡ್ಕೋಬೇಕು. ಫಸ್ಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹೂ ಆರ್ ದೇ, ಅವ್ರು ಯಾರು ಅಂತ ಅರ್ಥ ಮಾಡ್ಕೋಬೇಕು. ಎತ್ತಿದ ತಕ್ಷಣ ನಿನ್ ಪಾಪಿ, ನೀನೊಂದು ಇದು, ನೀನ್ ಕುಡ್ಕ, ನೀನೊಂದು ಅದು ಅಂತ ನೀವು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಂಗೆ ನಿಜವಾಗ್ಲೂ ನಿಮ್ಮಿಂದ ಅವ್ರು ದೂರ ಆಗ್ತಾ ಇಲ್ಲ, ಕ್ರಿಸ್ತನಿಂದ ದೂರ ಆಗ್ತಾ ಇದಾರೆ. ಎಷ್ಟನಿಗೆ ಅರ್ಥ ಆಗ್ತಾ ಹೇಳೋದು ನಾನು, ಕ್ರಿಸ್ತನಿಂದ ಯಾಕೆ ದೂರ ಆಗ್ತಾ ಇದಾರೆ ಅಂತಂದ್ರೆ ನೀವು ನೋಡುವ ವ್ಯೂ ಮೊದಲು ಚೇಂಜ್ ಆಗ್ಬೇಕು. ಮೊದಲು ಹೆಂಗ್ ನೋಡ್ಬೇಕಂತಂದ್ರೆ ಈ ವ್ಯಕ್ತಿಗೆ ಯೇಸು ಕ್ರಿಸ್ತನ ಅಗತ್ಯತೆ ಇದೆ. ಈ ವ್ಯಕ್ತಿಯಲ್ಲಿ ಚಿಕ್ಕ ವಯಸ್ಸಿಂದ ಏನೇನೋ ಬಿಲೀಫ್ಗಳು, ಏನೇನೋ ನಂಬಿಕೆಗಳು, ಏನೇನೋ ತುಂಬೋಗ್ಬಿಟ್ಟಿದೆ ತಲೆ ಒಳಗೆ, ಇದನ್ನ ಕರ್ತನು ಮಾತ್ರವೇ ಚೇಂಜ್ ಮಾಡಬೇಕು ಅನ್ನೋ ಒಂದು ಪರಿಕಲ್ಪನೆ ನಿಮಗೆ ಬರ್ದಲೇ ಇದ್ರೆ ಆ ವ್ಯಕ್ತಿಯನ್ನ ನೀವು ಕರ್ತನ ಕಡೆಗೆ ನಡೆಸಲು ಸಾಧ್ಯವೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ ಫಸ್ಟ್ ನಿಮ್ ಕುಟುಂಬನ, ಅಯ್ಯೋ ಪಾಸ್ಟ್ರೆ ನಮ್ಮನೆಲ್ಲ ವಿರೋಧಿ ಪಾಸ್ಟ್ರೆ, ಫಸ್ಟ್ ಯೋಚನೆ ಮಾಡಿ ಯಾಕೆ ವಿರೋಧಿ ಅಂತ ಯೋಚನೆ ಮಾಡ್ರಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಅದು ತಿಳ್ಕೋಬೇಕು. ಅವಾಗಲೇ ನಿಮ್ಗೆ ಪ್ರೇಯರ್ ಮಾಡೋಕ್ಕಾಗುತ್ತದೆ. ಸುಮ್ಮನೆ ಏನೋ ಪ್ರೇಯರ್ ಮಾಡೋದಲ್ಲ, ಕರ್ತನೆ ಇವ್ರು ರಕ್ಷಿಸು, ಅವ್ರನ್ನ ರಕ್ಷಿಸು, ಅವ್ರು ರಕ್ಷಿಸು, ಮುಟ್ಟು ಮುಟ್ಟು ಅಂತ ಪ್ರಾರ್ಥನೆ ಮಾಡೋದಲ್ಲ. ನಮ್ಮ ಪ್ರಾರ್ಥನೆ ಒಂದು ಗುರಿಯುಳ್ಳ ಪ್ರಾರ್ಥನೆಯಾಗಿ ಮಾರ್ಪಡಬೇಕು. ನಿಮ್ಮವ್ರನ್ನ ಅರ್ಥ ಮಾಡ್ಕೊಳ್ರಿ, ಅವರ ಬ್ಯಾಕ್ಗ್ರೌಂಡ್ ಏನು, ಅವರೊಳಗೆ ಏನೇನಿದೆ ಅವ್ರನ್ನ ಮಾತಾಡಿಸ್ರಿ. ಓಕೆ, ನಾಲ್ಕನೇ ಅಂಶ, ನಿಮ್ಮ ರಕ್ಷಿಸಲ್ಪಡದ ನಿಮ್ಮ ಕುಟುಂಬ ಕರ್ತನ ಕಡೆ ರಕ್ಷಿಸಲ್ಪಡಬೇಕಾ? ನಾಲ್ಕನೇ ತಿಳ್ಕೋಬೇಕಾದ ಬಹು ಪ್ರಾಮುಖ್ಯದ ಕಾರಣ ಗೊತ್ತಾ, ದೇವರು ಮಾತ್ರವೇ ನಿಮ್ಮ ಕುಟುಂಬವನ್ನು ಕರ್ತನ ಕಡೆಗೆ ನಡೆಸಲು ಸಾಧ್ಯ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಯೇಸು ಸ್ವಾಮಿ ಒಬ್ಬರನ್ನು ಚೇಂಜ್ ಮಾಡಿದಲ್ಲಿ ಯಾರು ಬರೋಕ್ಕಾಗೋದಿಲ್ಲ. ಅದಕ್ಕೆ ಯೋಹಾನ ಬರೆಸುವಾರ್ತೆ 14:6 ಹೇಳುತ್ತದೆ, ತಂದೆಯು ಒಬ್ಬನನ್ನು ಆಕರ್ಷಿಸಿದ ಹೊರತು ಯಾರು ತಂದೆ ಬಳಿಗೆ ಬರಲಾರರು. ಆಮೆನ್. ಎಷ್ಟನಿಗೆ ಅರ್ಥ ಆಗ್ತದೆ, ದೇವರು ನಿಮ್ಮ ಕುಟುಂಬವನ್ನ, ನಿಮ್ಮವರನ್ನ ಅಥವಾ ನಿಮ್ಮ ಸ್ವಂತದವರನ್ನ ರಕ್ಷಣೆ ಮಾಡಿ ತರಲಿದ್ದಕ್ಕಾಗಿ ಆತನಿಗೆ ಅವಕಾಶ ಮಾಡಿಕೊಡ್ರಿ. ಕರ್ತನೆ ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಸ್ವಾಮಿ, ನೀ ನಿನ್ನ ಮಕ್ಕಳನ್ನ ಚೇಂಜ್ ಮಾಡು, ಅವ್ರು ನಿಮ್ಮ ಸೃಷ್ಟಿ, ನಿಮ್ಮ ಕರಣ ತರ್ತಾ ಇದ್ದೇವೆ ಅಂತೇಳಿ ನೀವು ಒಪ್ಪಿಸ್ಕೊಡ್ಬೇಕು. ದೇವ್ರ ಮಕ್ಕಳೇ ಅಸಾಧ್ಯವಾದ ಡೈರಿ ನೋಟ್ ಇಟ್ಕೊಳ್ರಿ, ಅವ್ರ ಹೆಸರನ್ನು ಬರೆದು ದಿನಾ ಪ್ರಾರ್ಥನೆ ಮಾಡಿ, ಕರ್ತನೆ ನಿನ್ನ ಹಸ್ತ ಚಾಚು, ಇವರ ಕಲ್ಲಾದ ಹೃದಯಗಳನ್ನ ಮಾರ್ಪಡಿಸು, ಇವರ ಮನಸ್ಸುಗಳನ್ನು ಚೇಂಜ್ ಮಾಡು, ಇವರ ಮೇಲಿರುವಂತಹ ಎಲ್ಲ ಕತ್ತಲೆ ಶಕ್ತಿನ ನೀಗಿಸು. ಕರ್ತನೆ ಇವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇನೆ, ಇವರ ಮೈಂಡ್ ಅಲ್ಲಿ ಇರುವಂತಹ ಬೇಡವಾದಂತ ಎಲ್ಲ ಕಾರ್ಯವನ್ನು ತೆಗೆದುಹಾಕಿ ಸುವಾರ್ತೆಯ ಬೆಳಕು ಇವರ ಬದುಕಲ್ಲಿ ಬೀಳುವಂತೆ ನಿನ್ನ ಬಲವಾದ ಕಾರ್ಯ ಮಾಡು ಸ್ವಾಮಿ. ಲಾರ್ಡ್ ಬ್ರಿಂಗ್ ಹಿಮ್ ಟು ಹಿಮ್, ಬ್ರಿಂಗ್ ಟು ಜೀಸಸ್, ಯೇಸುವಿನ ಕಡೆಗೆ ಇವ್ರನ್ನ ಕೊಂಡು ಬಾ ಅಂತ ಕೇಳಲು ಆರಂಭಿಸಿ ನೋಡ್ರಿ. ನಿಜವಾಗ್ಲೂ ಪವಿತ್ರಾತ್ಮನ ಅವರ ಜೀವಿತಕ್ಕೆ ಬದಲಾವಣೆ ತರ್ತಾನೆ. ಆಮೆನ್. ಎಷ್ಟನಕ್ಕೆ ಅರ್ಥ ಆಗ್ತಾ ಇದೆ, ನಿಮ್ ಜೀವನದಲ್ಲಿ ಯಾವಾಗ ನೀವು ದೇವ್ರಿಗೆ ಕೆಲಸ ಮಾಡಕ್ಕೆ ಬಿಡೋದಿಲ್ವೋ ದೇವರು ಅವ್ರನ್ನ ತರಕ್ ಆಗೋದಿಲ್ಲ. ದೇವ್ರ ಮಕ್ಕಳೇ ನಿಮ್ಮ ಮಾತು ಕೇಳಿ ನಿಮ್ಮ ಮೇಲೆ ಪ್ರೀತಿಯಿಂದ ಸಭೆಗೆ ಬರ್ಬೋದು, ಆದ್ರೆ ಜೀವಿತಗಳು ಚೇಂಜ್ ಆಗೋಲ್ಲ. ನಿಮ್ಮ ಮಕ್ಕಳು ಚೇಂಜ್ ಆಗ್ಬೇಕಾ, ದೇವ್ರ ಕೈಲಿ ಒಪ್ಪಿಸ್ಕೊಡ್ರಿ. ಕರ್ತನೆ ನನ್ನ ಮಕ್ಕಳು ನಿನ್ನ ಕೈಲಿ ಒಪ್ಪಿಸ್ತೀನಿ, ಅವ್ರ ಕೈ ನಿನ್ನ ಕೈಲಿ ಒಪ್ಪಿಸ್ತೀನಿ. ಅವರು ಹಾಳಾಗಿ ಹೋಗುವಾಗ, ಎಲ್ಲೋ ದಾರಿ ತಪ್ಪುವಾಗ ದೇವ್ರ ಮುಂದೆ ಕೇಳಿ ಕರ್ತನೆ ಒಪ್ಪಿಸ್ಕೊಡ್ತೀನಿ ಸ್ವಾಮಿ ಅಂತ. ದೇವ್ರ ಮಾತ್ರ ಒಂದು ಚೇಂಜ್, ಇದನ್ನ ನೀವು ಯಾವತ್ತೂ ಮರಿಬಾರ್ದು. ದೇವರು ಮಾತ್ರವೇ ಒಬ್ಬರನ್ನು ಚೇಂಜ್ ಮಾಡಕ್ಕೆ ಸಾಧ್ಯ. ಐದನೇ ಅಂಶ, ರಕ್ಷಿಸಲ್ಪಡದ ನಿಮ್ಮ ಕುಟುಂಬ ಕರ್ತನ ಕಡೆ ತಿರುಗಬೇಕಾ, ಬರಬೇಕಾ? ಐದನೇ ಅಂಶ ಗೊತ್ತಾ, ತಾಳ್ಮೆಯಿಂದ ಪ್ರಾರ್ಥಿಸ್ತಾ ಇರಿ. ಪ್ರೇ ವಿತ್ ಪೇಷನ್ಸ್, ತಾಳ್ಮೆಯಿಂದ ಪ್ರಾರ್ಥಿಸ್ತಾ ಇರಿ. ಒಂದಲ್ಲ ಒಂದು ದಿವಸ ದೇವ್ರು ತರ್ತಾನ್ರಿ. ನಿಜವಾಗ್ಲೂ ನಮ್ಮ ಲೈಫಲ್ಲಿ ಇಟ್ಟು ನಿಮಗೆ ಹೇಳ್ತಾ ಇದ್ದೀವಿ, ನಾವೆಲ್ಲ ಸುಮ್ಮನೆ ಯೇಸು ಸ್ವಾಮಿನ ನಂಬಲಿಲ್ಲ. ಯಾವುದೋ DVD ಕೊಟ್ಟರು, ಎಡ ಬೈಬಲ್ ಕೊಟ್ಟರು, ಯಾರೋ ಒಂದು ಯೇಸು ಸ್ವಾಮಿ ಬಗ್ಗೆ ಹೇಳಿದ್ರು, ಏನೋ ಒಂದು ತಿಳ್ಕೊಂಡ್ವಿ. ನೋ, ನಮ್ಗೆ ಯಾರೋ ಕನ್ವಿನ್ಸ್ ಮಾಡಿದ್ರು, ಯಾರೋ ಬ್ರೈನ್ ವಾಶ್ ಮಾಡಿದ್ರು, ಏನೋ ಒಂದು ಆಯ್ತು ಅಂತ ನಂಬಲಿಲ್ಲ. ಬದಲಾಗಿ ದೇವರು ನಮ್ಮ ಜೀವನದಲ್ಲಿ ತನ್ನ ವ್ಯವಹರಿಸ್ತಾ ನಮ್ಮ ಹಿಂದೆ ಎಷ್ಟೋ ಜನ ಪ್ರಾರ್ಥನೆ ಮಾಡಿದ್ದಾರೆ, ನನಗೆ ಗೊತ್ತಿಲ್ಲದಲ್ಲಿ ಎಷ್ಟೋ ಜನ ಕಣ್ಣೀರು ಹಾಕಿದ್ದಾರೆ. ದೇವರೇ ಈ ಮಗನನ್ನು ಮುಟ್ಟು, ಈ ಮಗನನ್ನು ಮಾರ್ಪಡಿಸು, ಈ ಯವನಸ್ಥನನ್ನು ಮಾರ್ಪಡಿಸು ಅಂತ ಎಷ್ಟೋ ಜನ ಕೇಳಿದ್ದಾರೆ. ಅವರ ಪ್ರಾರ್ಥನೆಯ ಫಲ ಇವತ್ತು ನಾನು ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ. ಹಾಗಿದ್ರೆ ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ರಿ. ರಾತ್ರಿ ಜಾವಗಳ ಎದ್ದು ಪ್ರಾರ್ಥಿಸ್ರಿ. ನಿಮ್ಮ ಮನೆಯಲ್ಲಿರುವಂತಹ ಹಿರಿಯರೇ, ಮನೆಯಲ್ಲಿರುವಂತಹ ಸ್ತ್ರೀಯೇ, ಮನೆಯಲ್ಲಿಂತ ಪುರುಷನೇ, ನಿನ್ನ ಹೆಂಡತಿಗೋಸ್ಕರ, ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ತಂದೆ ತಾಯಿಗಳಿಗೋಸ್ಕರ ಈಗಿಂದಲೇ ಪ್ರಾರ್ಥನೆ ಮಾಡಕ್ಕೆ ಆರಂಭ ಮಾಡ್ರಿ. ಕರ್ತನವ್ರ ಮಾರ್ಪಡಿಸಪ್ಪ, ಚೇಂಜ್ ದೇಮ್ ಲೋಡ್, ಅವ್ರನ್ನ ಮಾರ್ಪಡಿಸು. ದೇವ್ರ ಮಕ್ಕಳೇ, ದೇವರು ಪ್ರತಿಯೊಬ್ಬರ ಜೀವನದಲ್ಲಿ ತನ್ನದಾದ ಟೈಮಿಂಗ್ ಅನ್ನು ಇಟ್ಟಿದ್ದಾನೆ, ತನ್ನದೇ ಆದ ಸಾಕ್ಷರ ರೂಪಿಸ್ತಾ ಇದ್ದಾನೆ, ತನ್ನದೇ ಆದಂತಹ ಒಂದು ಕೆಲಸವನ್ನು ತಾನು ಮಾಡುತ್ತಾ ಇದ್ದಾನೆ. ನಮ್ಮ ಕೆಲಸ ಏನ್ ಗೊತ್ತಾ, ಅವರ ಜೀವನದಲ್ಲಿ, ನಮ್ಮ ಕುಟುಂಬಸ್ಥರ ಜೀವನದಲ್ಲಿ ದೇವರು ಸರಿಯಾದ ಸಮಯವನ್ನ, ಸರಿಯಾದ ಕಾಲಕ್ಕೆ ಸರಿಯಾದಂತಹ ಅವಕಾಶವನಿಗೆ ತರಬೇಕು. ಎಷ್ಟು ಎಲ್ಲರೂ ಯೇಸು ಸ್ವಾಮಿ ಟಕ್ಕಂತ ನಾವು ಹೇಳಿಸ್ರೆ ನಂಬೋದಿಲ್ಲ, ಸುವಾರ್ತೆ ಹೇಳಿಸ್ರೆ ಯಾರು ನಂಬೋದಿಲ್ಲ. ಆಮೇನ್. ವಿತ್ ದೇ ನೀಡ್ ಎ ಟೈಮ್, ಎಷ್ಟನಿಗೆ ಅರ್ಥ ಆಗ್ತಾರೆ, ದೇ ನೀಡ್ ಎ ಟೈಮ್. ಬಿ ಪೇಷನ್ಸ್,
ಪ್ರೇಷನ್ಸ್ ಇಂದ ಪ್ರಾರ್ಥನೆ ಮಾಡಿ. ಇವತ್ತು ಅನೇಕರು ಫೋನ್ ಮಾಡ್ತಾರೆ, ಸಾರ್ ನನ್ನ ಮಗ ಹಾಳಾಗ್ಬಿಟ್ಟಿದ್ದಾನೆ ಸಾರ್, ಪ್ರಾರ್ಥನೆ ಮಾಡಿ ಸಾರ್. ನಾವು ಪ್ರಾರ್ಥನೆ ಮಾಡ್ತೀವಿ, ಆದ್ರೆ ನೀವು ಮಾಡಬೇಕಾದ ಕಾರ್ಯ ಏನು ಗೊತ್ತಾ? ನೀವು ತಾಳ್ಮೆಯಿಂದ ಕಾಯ್ಬೇಕು. ನೀವು ಕಾಯುವಾಗ್ಲೂ ಹೇಳಬೇಕು ದೇವರಿಗೆ, ಕರ್ತನೇ ನನ್ನ ಸೈತಾನನು ನನ್ನ ಯವನಸ್ಥ ಮಗನೊಳಗೆ ಅಥವಾ ನನ್ನ ಕುಟುಂಬದೊಳಗೆ ಏನೇನೆಲ್ಲ ಕೇಡುಗಳನ್ನು ಬಿತ್ತುತ್ತಾದನೋ ನಾಳೆ ಇದು ಸಾಕ್ಷಿಯಾಗಿ ಮಾರ್ಪಡಲಿ, ಸಾಕ್ಷಿಯಾಗಿ ಮಾರ್ಪಡಲಿ. ಕರ್ತನು ಈ ಸಾಕ್ಷಿನ ಕೊಂಡೋಗಿ ಅನೇಕ ಯವನಸ್ಥ ಮಕ್ಕಳನ್ನ, ಅನೇಕ ಕುಟುಂಬಗಳನ್ನ ಬಿಡುಗಡೆ ಮಾಡುವುದಾಗ್ಲಿ ಅಂತ ಕೇಳಬೇಕು. ವಿ ಹ್ಯಾವ್ ಟು ಪ್ರೇ ಲೈಕ್ ದಿಸ್. ನೀವಾಗ ಪ್ರಾರ್ಥನೆ ಮಾಡದಿದ್ರೆ ನಿಜವಾಗ್ಲೂ ಒಂದು ಬಿಡುಗಡೆ ನೋಡಲು ಸಾಧ್ಯವೇ ಇಲ್ಲ. ಎಷ್ಟು ಜನ ನಂಬುತ್ತೀರಿ? ಅನೇಕ ವಿಶ್ವಾಸ ಅನ್ಕೊಳ್ತಾರೆ, ನಮ್ಮ ಪ್ರಾರ್ಥನೆ ಮಾಡಿದ್ದು ಒಂದು ವರ್ಷಕ್ಕೆ ನನ್ನ ಕುಟುಂಬ ಪೂರ್ತಿ ಬಂದ್ಬಿಡ್ಬೇಕು, ನಮ್ಮ ಪ್ರಾರ್ಥನೆ ಮಾಡಿದ ನೆಕ್ಸ್ಟ್ ಸೆಕೆಂಡ್ ನನ್ನ ಗಂಡ ಸಭೆ ಒಳಗೆ ಬಂದ್ಬಿಡ್ಬೇಕು, ನಮ್ಮ ಪ್ರಾರ್ಥನೆ ಮಾಡಿದ ನೆಕ್ಸ್ಟ್ ಇಯರ್ ನನ್ನ ಕುಟುಂಬ ಎಲ್ಲರೂ ಬಂದು ಸೇರ್ಬೇಕು. ದೇವ್ರ ಮಕ್ಕಳೇ, ಕೆಲವರು ಜೀವನದಲ್ಲಿ ಬೇಗ ಅದ್ಭುತಗಳಾದ್ರೆ ಇನ್ನು ಕೆಲವು ಬದುಕು ಲೇಟ್ ಆಗುತ್ತೆ. ಕಾರಣ ಏನ್ ಗೊತ್ತಾ? ಒಬ್ಬೊಬ್ಬರೊಳಗೂ ದೇವರೊಂದು ಸಾಕ್ಷಿನ ಎಬ್ಬಿಸ್ತಾ ಇದ್ದಾನೆ. ಗಾಡ್ ಇಸ್ ಬ್ರಿಂಗಿಂಗ್ ಎ ಟೆಸ್ಟಿಮನಿ. ನಮ್ಮ ಮನೆಗಳು ಇರ್ತಾರೆ, ಏ ನನ್ನ ಸತ್ರು ಯೇಸು ಸ್ವಾಮಿ ನಂಬಲ್ಲ, ನಾನು ಬರಲ್ಲ ಸಭೆಗೆ, ನೀವು ಹೆಂಗಾರ ಮಾಡ್ಕೊಳ್ರಿ, ನೀನು ಹೋಗ್ಬೇಡ ಅಂತ ಅನೇಕ ಈ ಹೋರಾಟಗಳು ಎಲ್ಲವೂ ಇರ್ತದೆ. ಇವುಗಳ ಒಳಗೆ ನಾವು ಮಾಡಬೇಕಾದ ಕಾರ್ಯ ಗೊತ್ತಾ? ನಮ್ಮ ನಿರೀಕ್ಷೆ ನಮ್ಮ ದೇವ್ರ ಮೇಲೆ, ನಮ್ಮ ನಿರೀಕ್ಷೆ ನಮ್ಮ ಕರ್ತನ ಮೇಲೆ, ನಮ್ಮ ನಿರೀಕ್ಷೆ ಹೃದಯಗಳನ್ನು ಮಾರ್ಪಡಿಸುವ ಆತನ ಮೇಲೆ. ರೀ, ಎಂತೆಂಥ ವ್ಯಕ್ತಿಗಳನ್ನು ದೇವ್ರು ನೋಡಿದ್ದಾನೆ. ಆಮೇನ್. ಎಂತೆಂಥ ವ್ಯಕ್ತಿಗಳು, ಪೌಲ ಎಂಬಂಥ ವ್ಯಕ್ತಿನ ನೋಡಿದ ದೇವರು. ಹಾಲಲ್ಲೂಯ. ಎಷ್ಟನಿಗೆ ಅರ್ಥ ಆಗ್ತದೆ? ನಮ್ಮ ಹಿಂಸೆ ಮಾಡುವಂಥ ವ್ಯಕ್ತಿ, ಸಭೆಯನ್ನು ನಾಶ ಮಾಡುವ ವ್ಯಕ್ತಿನ ಚೇಂಜ್ ಮಾಡಿದ ದೇವರು. ನಿನ್ನ ಮಕ್ಕಳನ್ನ ಚೇಂಜ್ ಮಾಡಲ್ವಾ? ನಿನ್ನ ಗಂಡನ ಚೇಂಜ್ ಮಾಡಲ್ವಾ? ನಿನ್ನ ಹೆಂಡತಿನ ಚೇಂಜ್ ಮಾಡಲ್ವಾ? ನಿನ್ನ ಸ್ವಂತದವ್ರನ್ನ ಚೇಂಜ್ ಮಾಡಲ್ವಾ? ಬಿ ಪೇಷನ್ಸ್, ನೀ ತಾಳ್ಮೆಯಿಂದ ಇರು, ಪ್ರಾರ್ಥಿಸ್ತಲೇ ಇರು. ಒಂದಲ್ಲ ಒಂದು ದಿವಸ ಎಲ್ಲೋ ಒಂದು ಮಾರ್ಗವನ್ನು ದೇವರು ಉಂಟು ಮಾಡುತ್ತಾನೆ. ಆಮೇನ್. ಆರನೇ ಅಂಶ, ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗೋಣ. ಆರನೇ ಅಂಶ, ರಕ್ಷಿಸಲ್ಪಡದ ನಿಮ್ಮ ಕುಟುಂಬ ಕರ್ತನ ಕಡೆ ನಡೆಸೋದಕ್ಕೆ ಇರುವಂತಹ ಆರನೇ ಅಂಶ ಏನು ಗೊತ್ತಾ? ನೀವು ಯಾರೊಂದಿಗೆ ರಕ್ಷಣೆ ಮಾರ್ಗ ಬರಬೇಕಂತ ಬಯಸ್ತಿರೋ ಅವರಲ್ಲಿರುವಂತಹ ಕೆಲವು ತಪ್ಪು ಕಲ್ಪನೆಗಳನ್ನು ನೀವು ತೆಗೆದುಹಾಕಲು ಬಯಸ್ರಿ. ಅರ್ಥ ಆಗ್ತದೆ? ಇನ್ನೊಂದ್ಸಲ ಹೇಳ್ತೀನಿ. ಅವರಲ್ಲಿರುವಂತ ಕೆಲವು ತಪ್ಪು ಕಲ್ಪನೆ ತೆಗೆದಾಕ್ರಿ. ಉದಾಹರಣೆಯಾಗಿ ದೇವ್ರ ಬಗ್ಗೆ ತಪ್ಪು ಕಲ್ಪನೆಗಳಿರ್ತದೆ, ಚರ್ಚ್ ಬಗ್ಗೆ ತಪ್ಪು ಕಲ್ಪನೆಗಳಿರ್ತದೆ, ಪಾಸ್ಟರ್ ಬಗ್ಗೆ ತಪ್ಪು ಕಲ್ಪನೆಗಳಿರ್ತದೆ, ಅಥವಾ ಇನ್ಯಾವ್ಯಾವುದಕ್ಕ ತಪ್ಪು ಕಲ್ಪನೆ ಇರ್ತದೆ. ಅದನ್ನು ಹೋಗಿ ಎಗ್ರಿ ನಿಂತುಬಿಟ್ಟು ನೀನ್ ಯಾರೋ ಹೇಳೋದಕ್ಕೆ ಅಂತ ಹೋಗ್ಬಾರ್ದು. ನಮ್ಮ ಸಮಸ್ಯೆ ಅದಲ್ಲ, ಅವರಿಗೆ ಆ ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತರೆ ಅವ್ರಂಗೆ ಮಾತಾಡೋದಿಲ್ಲ. ಅರ್ಥ ಆಗ್ತದೆಯಾ? ನಿಮ್ಮ ಕುಟುಂಬವನ್ನ ಪ್ರೀತಿಯಿಂದ ಅವ್ರಿಗೆ ಹೇಳ್ಕೊಡೋದನ್ನ ಕಲ್ತ್ಕೊಳ್ರಿ. ಅವ್ರಿಗೆ ಹೇಳ್ರಿ, ಸಭೆ ಅಂದ್ರೆ ಇದು, ದೇವರು ಅಂದ್ರೆ ಇದೆ, ಒಂದು ಸಭೆ ಪಾಲಕರಂದ್ರೆ ಇದೆ, ವಿಶ್ವಾಸಿಗಳಂದ್ರೆ ನಾವು ಯಾಕಪ್ಪ ಯೇಸು ನಂಬಿದ್ದೀವಿ ಅಂತ ಅವ್ರು ಪ್ರೀತಿಯಿಂದ ಹೇಳಲು ಕಲ್ತ್ಕೊಳ್ರಿ. ದೇವ್ರ ಮಕ್ಕಳೇ, ಅವ್ರ ಮುಂದೆ ಯಾವತ್ತೂ ಕೂಡ ಸಭೆ ಬಗ್ಗೆ, ಪಾಸ್ಟ್ಗಳ ಬಗ್ಗೆ ನೀವು ಮಾತಾಡಬೇಡ್ರಿ. ನೆಗೆಟಿವ್ ಆಗಿ ಮಾತಾಡಬೇಡ್ರಿ. ಸಭೆಗೆ ಹೋಗುವ ನೀನು, ಪವಿತ್ರಾತ್ಮನ ಕ್ಯಾರಿ ಮಾಡುವ ನೀನು, ದೇವ್ರ ಬಗ್ಗೆ ನೀನು ಒಳ್ಳೆಯದನ್ನು ಹೇಳುವ ನೀನು, ದೇವಸ ಸ್ವಾಮಿ ಬಗ್ಗೆ ಪ್ರೀತಿಯನ್ನು ಸಾರುವ ನೀನು, ಅವ್ರ ಮುಂದೆನೆ ಸಭೆ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ದೇವ್ರ ಮಕ್ಕಳ ಬಗ್ಗೆ ಕೆಟ್ಟದಾಗಿ ಮಾತಾಡಿ, ನಿನ್ನ ಮನೇನ ಒಂದು ಚಾಡಿ ಮನೆಯಾಗಿ ಮಾಡಿಕೊಂಡು ನೀನು ಬರೋರಿಗೆಲ್ಲ ಅದು ಸರಿಯಿಲ್ಲ ಇದು ಸರಿಯಿಲ್ಲ ಅಂತ ಹೇಳ್ಕೊಂಡು ನೀನು ತಿರುಗಾಡಿದ್ರೆ ನಿನ್ನನ್ನು ಅಬ್ಸರ್ವ್ ಮಾಡುವಂತಹ ನಿನ್ನ ಕುಟುಂಬ ಹೇಗೆ ಯೇಸು ಸ್ವಾಮಿ ಕಡೆ ಬರುತ್ತೆ? ಆಮೇನ್. ಅರ್ಥ ಆಗ್ತಿದೆಯಲ್ಲ? ನೋಡ್ರಿ, ಬೈಬಲಲ್ಲಿ ಎರಡು ಗಾಸ್ಪಲ್ ಇದೆ, ಎರಡು ಸುವಾರ್ತೆಗಳು. ಒಂದು ಸುವಾರ್ತೆ ಯೇಸು ಕ್ರಿಸ್ತನೆಂಬಂಥ ಸುವಾರ್ತೆ, ಎರಡನೇ ಸುವಾರ್ತೆ ನಾವೇ ಈ ಲೋಕಕ್ಕೆ ಸುವಾರ್ತೆ. ನಮ್ಮನ್ನೇ ಅವ್ರು ನೋಡ್ತಾರೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ರೀ? ಅವ್ರಿಗಿರುವಂಥ ಡೌಟ್ಸನ್ನು ಪ್ರೀತಿಯಿಂದ ಕ್ಲಿಯರ್ ಮಾಡಲು ಬಯಸ್ರಿ. ಅವ್ರ ಕೋಪ ಬರುತ್ತೆ, ಅವ್ರು ಹಿಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ಅದು ಹಿಂಗೆ, ಇದು ಹಿಂಗೆ ಅಂತ ಅವ್ರು ನಿಮ್ಮ ಹತ್ರ ಎಗ್ರಿ ಎಗ್ರಿ ಬರುವಾಗ ನೀವು ತಾಳ್ಮೆಯಿಂದ. ಅದಕ್ಕೆ ಇವತ್ತು ಸಭೆಯಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ನಮಗೆ ನಾಲೆಡ್ಜ್ ಇಲ್ಲ. ವಿ ಡೋಂಟ್ ಹ್ಯಾವ್ ಎ ನಾಲೆಡ್ಜ್. ಯಾರ ಹತ್ರ ಏನು ಮಾತಾಡಬೇಕು, ಹೆಂಗಿರಬೇಕು ಅಂತ ನಮಗೆ ಗೊತ್ತಿಲ್ಲ. ನಾವು ಏನು ಹೇಳಬೇಕು, ಏನು ಹೇಳಬಾರ್ದು ಅಂತ ಗೊತ್ತಿಲ್ಲ. ಹೆಂಗೆ ಮಾತಾಡಬೇಕು, ಹೆಂಗೆ ಮಾತಾಡಬಾರ್ದು ಅಂತ ಗೊತ್ತಿಲ್ಲ. ಅದೇ ಪ್ರಾಬ್ಲಮ್ ಇವತ್ತು. ಅನೇಕರು ಯೇಸು ಸ್ವಾಮಿ ಕಡೆ ಬರದಲ್ಲಕ್ಕೆ ಮೇನ್ ಪ್ರಾಬ್ಲಮ್ ಯಾರು ಗೊತ್ತಾ? ಕೆಲವರು ಇದ್ದಾರೆ, ಅಯ್ಯೋ ದೇವ್ ನನ್ನ ಜೊತೆ ಮಾತಾಡ್ದ, ನನಗೆ ಮದುವೆ 5 ವರ್ಷ ಆದ್ಮೇಲೆ ಆಗು, ಅಯ್ಯೋ ದೇವ್ ನನಗೆ ಇದನ್ನ ಹೇಳ್ದ ನನಗೆ ಹಂಗೆ ಹೋಗು, ದೇವ್ ನನಗೆ ಹೇಳ್ದ ಇದನ್ನ ಮಾಡು. ಇದನ್ನ ಕೇಳುವಂತ ಅನ್ಯ ಜನರು ನಿಮ್ಮ ಕುಟುಂಬದಲ್ಲಿರೋರು ನಿಮ್ಮನ್ನ ಹೆಂಗಪ್ಪ ನಂಬ್ತಾರೆ, ಹೆಂಗೆ ಯೇಸು ಸ್ವಾಮಿ ನಂಬ್ತಾರೆ, ಹೆಂಗೆ ತಿಳ್ಕೊಳ್ತಾರೆ? ನೀವು ಯೋಚನೆ ಮಾಡಿದ್ದೀರಾ? ನೀವು ಮಾತಾಡುವ ಮಾತು, ನಿಮ್ಮ ನಡೆ, ನಿಮ್ಮ ನುಡಿ ಎಲ್ಲವೂ ಕೌಂಟ್ ಆಗ್ತಾ ಇದೆ. ಕಾರಣ ಗೊತ್ತಾ? ಕತ್ತಲೆ ಬೆಳಕಿನ ಮಧ್ಯೆ ವಾಸ ಮಾಡ್ತಾ ಇದೆ, ಬೆಳಕು ಕತ್ತಲೆ ಮಧ್ಯೆ ವಾಸ ಮಾಡ್ತಾ ಇದೆ. ಇವೆರಡೂ ಕೂಡ ಮ್ಯಾಚ್ ಆಗಿ ಕೆಲವು ಟೈಮ್ ದುರಾತ್ಮ ಏನು ಮಾಡ್ತಾ, ಸೈತಾನ ಏನು ಮಾಡ್ತಾನೆ ಅಂತಂದ್ರೆ, ಹೋಗಿ ಹೇಳ್ಕೊಡ್ತಾನೆ, ನೋಡು ಏ ಯೇಸು ಸ್ವಾಮಿ ನಮ್ದವ್ರೆ ಹಿಂಗಿದಾರೆ, ನೀನೇನು ಮಾಡ್ತೀಯ ಅಂತ ಹೇಳ್ತಾನೆ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ರೀ? ನಿಮಗೆ ಅವ್ರಿಗಿರುವ ಇಶ್ಯೂಗಳನ್ನು ಕ್ಲಿಯರ್ ಮಾಡ್ರಿ. ಅದೇ ಕಲ್ತ್ಕೊಳ್ರಿ, ಸಭೆ ಅಂದ್ರೆ ಏನು, ದೇವ್ರಂದ್ರೆ ಏನು, ಸುವಾರ್ತೆ ಅಂದ್ರೆ ಏನು, ಬೈಬಲ್ ಅಂದ್ರೆ ಏನು, ನಾವು ಹೇಗೆ ಪಾಸ್ಟ್ಗಳಂದ್ರೆ ಯಾರು, ಈ ಎಲ್ಲ ಸಭೆಗಳು ಯಾಕೆ ಇಷ್ಟ ಇದಾವೆ, ಇದೆಲ್ಲದರ ಬಗ್ಗೆ ಸ್ವಲ್ಪ ಜ್ಞಾನವನ್ನು ಪಡ್ಕೊಂಡ್ರೆ ನಿಮ್ಮ ಕುಟುಂಬಕ್ಕೆ ಅವ್ರು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗ್ತದೆ. 7ನೇ ಅಂಶ ಏನು ಗೊತ್ತಾ?
ಪವಿತ್ರಾತ್ಮನು ನಿಮಗೆ ಸರಿಯಾದ ಅವಕಾಶವನ್ನು ಉಂಟು ಮಾಡಿ ನಿಮಗೆ ನಿಮಗೆ ಮಾರ್ಗದರ್ಶಿಸಿ ಅವರನ್ನು ಕ್ರಿಸ್ತನ ಕಡೆಗೆ ನಡೆಸುವುದಕ್ಕೆ ನೀವು ಅವಕಾಶ ಮಾಡಿಕೊಡ್ರಿ. ಯಾವ್ಯಾವ ಟೈಮಲ್ಲಿ ಹೋಗಿ ಹೇಳೋದಲ್ಲ, ಓ ನೀನು ನರ್ಕಕ್ಕೆ ಹೋಗ್ತೀಯಪ್ಪ, ನೀನು ನರ್ಕಕ್ಕೆ ಹೋಗ್ತೀಯ, ನಿಜವಾಗಿ ನರ್ಕಕ್ಕೆ ಹೋಗ್ತೀಯ, ವಿಗ್ರಹನೆ ಮಾಡ್ತೀಯ ನರ್ಕಕ್ಕೆ ಹೋಗ್ತೀಯ, ನೀನು ಸುಳ್ಳು ಹೇಳ್ತಲ್ಲ ನರ್ಕಕ್ಕೆ ಹೋಗ್ತೀಯ, ನಮ್ಮ ದೇವ್ರು ಹೊಡಿತಾನೆ ನೋಡು, ಈ ಥರಲ್ಲ ಎಲ್ಲಿ ನೀವು ಹೇಳಿ ಅವ್ರನ್ನ ದೇವ್ರನ್ನ ದೂರ ನೋಡ್ರಿ. ಯೇಸು ಸ್ವಾಮಿನಿಂದ ಜನ ಯಾಕೆ ನಂಬ್ತಲ್ಲ ಗೊತ್ತಾ? ಅದಕ್ಕೆ ಒಂದೇ ಒಂದು ಕಾರಣ, ಯೇಸು ಸ್ವಾಮಿಲಿ ಯಾವ ಫಾಲ್ಟು ಇಲ್ಲ, ಇರೋದೆಲ್ಲ ಫಾಲ್ಟು ಯೇಸು ಸ್ವಾಮಿ ನಮ್ದವ್ರೇ. ಇವರೇ ಅರ್ಧ ಕೆಡಿಸಿರೋದು ಸೇವೆನ, ದೇವ್ರನ್ನ ನಂಬುದಂತ ಮಾಡ್ರೆ ಅರ್ಧ ಜನ ಇವರೇ, ಇವ್ರು ಬಿಟ್ಟು ಬೇರೆ ಯಾರು ಕೆಡಿಸಿಲ್ಲ. ಅದ್ರಲ್ಲಿ ನೀವು ಇದ್ದೀನಿ, ನಾನು ಇದ್ದೀನಿ, ನಮ್ಮ ಇಂಡೈರೆಕ್ಟ್ ಆಗಿನೋ ಡೈರೆಕ್ಟ್ ಆಗಿನೋ ಅನೇಕರು ಯೇಸು ಸ್ವಾಮಿ ನಂಬದಿರೋಕ್ಕೆ ನಾವೇ ಕಾರಣ. ಕಾರಣ ಏನು ಗೊತ್ತಾ? ನಮಗೆ ಏನು ಮಾಡ್ಬಿಡ್ತೀವಿ ಅಂತಂದ್ರೆ, ನಾವು ಅವ್ರನ್ನ ಸರಿಯಾದ ಅವಕಾಶಗಳು ಬರೋಕ್ಕಿಂತ ಮುಂಚೆನೆ ಯೇಸುವನ್ನ ರಾಂಗ್ ಪ್ರೆಸೆಂಟೇಷನ್ ಮಾಡಿಬಿಡ್ತೀವಿ. ಕೆಲವರಂತೂ ಅತಿರೇಕ, ಕೆಲವರು ಅತಿರೇಕವಾಗಿ ಪ್ರೆಸೆಂಟ್ ಮಾಡಿಬಿಡ್ತಾರೆ. ದೇವ್ರು ಹೊಡಿತಾನೆ, ದೇವ್ರು ನೋಡು ನಾನು ಪ್ರಾರ್ಥನೆ ಮಾಡ್ತೀನಿ ಸತ್ತೋಗ್ಬಿಡ್ತೀಯ, ನಾನು ಪ್ರಾರ್ಥನೆ ಮಾಡ್ತೀನಿ ನೀನು ಬಿದ್ದೋಗ್ಬಿಡ್ತೀಯ, ನಾನು ಪ್ರಾರ್ಥನೆ ಮಾಡ್ತೀನಿ ಆಕ್ಸಿಡೆಂಟ್ ಆಗುತ್ತೆ, ಹಿಂಗೆಲ್ಲ ಮಾಡಿ ಮಾಡಿ ಏನು ಯೇಸು ಸ್ವಾಮಿ ಕಡೆ ಕಂಡು ಬರಬೇಕು ಅವ್ರನ್ನ ಬಯಸ್ತಾರೆ. ಇಟ್ಸ್ ಇಂಪಾಸಿಬಲ್, ಸಾಧ್ಯವೇ ಇಲ್ಲ. ಯೇಸುವನ್ನ ಪ್ರೀತಿಯಿಂದ ಅವರೊಂದಿಗೆ ಹೇಳಿಕೊಳ್ಳೋದು ಸಹಾಯ ಮಾಡ್ರಿ. ಶೇರ್ ಜೀಸಸ್ ವಿತ್ ದೆಮ್, ಯೇಸು ಬಗ್ಗೆ ಶೇರ್ ಮಾಡ್ರಿ, ಯೇಸುಗಾಗಿ ನೀವು ಜೀವಿಸ್ರಿ. ಎಂಟನೇ ಅಂಶ, ನೀವು ಕಲಿಬೇಕಾದ ಬಹು ಪ್ರಾಮುಖ್ಯ ಅಂಶ ಏನು ಗೊತ್ತಾ? ಅವರ ಮುಂದೆ ಒಂದು ಮಾದರಿಯಾಗಿ ಬದುಕ್ರಿ. ಯೇಸು ಸ್ವಾಮಿ ನಮ್ದವ್ರಿಗೂ ಅನ್ಯ ಜನರಿಗೂ, ನೀನು ನಲ್ಲಿ ಮುಂದೆ ಹೋಗಿ ದೊಡ್ಡದಾಗ ಜಗಳ ಮಾಡಿ, ನೀ ಎಲ್ಲೋ ಕುತ್ಕೊಂಡು ದೊಡ್ಡದಾಗ ಜಗಳ ಮಾಡಿ, ನೀನು ಜಗಳನೂ ಮಾಡ್ತೀಯ, ಕೆಟ್ಟ ಭಾಷೆನೂ ಮಾತಾಡ್ತೀಯ, ನೀನು ಮಾಡಬಾರ್ದೆಲ್ಲ ಮಾಡ್ತೀಯ, ಮೋಸನೂ ಮಾಡ್ತೀಯ, ಬಿಸ್ನೆಸ್ಸಲ್ಲಿ ಹಾಳು ಮಾಡ್ತೀಯ, ಇನ್ನೊಬ್ರು ಲೈಫ್ ಕೆಡಿಸ್ತೀಯ, ಎಲ್ಲ ಮಾಡ್ತೀಯ, ಮಾಡಿಬಿಟ್ಟು ಯೇಸು ಯೇಸು ಅಂತೀಯ. ಅನ್ಯ ಜನರು ನೋಡ್ತಾಯಿದಾರಪ್ಪ, ಅನ್ಯ ಜನರು ನೋಡ್ತಾಯಿದಾರೆ, ದೇ ಆರ್ ವಾಚಿಂಗ್ ಯು. ನಿನ್ನ ಕುಟುಂಬ ನಿನ್ನ ವಾಚ್ ಮಾಡ್ತಾಯಿದೆ. ನೀನು ಹೆಂಗೆ ಪ್ರಾರ್ಥನೆ ಮಾಡ್ತೀಯ, ಹೆಂಗೆ ದೇವರಲ್ಲಿ ಇರ್ತೀಯ, ನೀನು ಹೆಂಗೆ ಪ್ರೀತಿ ತೋರಿಸ್ತೀಯ, ಹೆಂಗೆ ತಾಳ್ಮೆಯಿಂದ ಇರ್ತೀಯ, ಹೆಂಗೆ ನೀವು ಉಪಕಾರ ಮಾಡ್ತೀಯ, ಹೆಂಗೆ ಸಾಧುತ್ವ ತೋರಿಸ್ತೀಯ, ಹೆಂಗೆ ಶ್ರಮಿಸ್ತೀಯ, ಇವನ್ನೆಲ್ಲ ಅವ್ರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮ್ಮ ಮಾತು ನಡೆ ನುಡಿ ಪ್ರತಿಯೊಂದು ಕೌಂಟ್ ಆಗ್ತಾ ಇದೆ. ಕೆಲವ್ರು ಏನು ಮಾಡೋದು ಗೊತ್ತಾ? ಅನ್ಯ ಜನರು ಪಾಪ ಮನೆಗಿರ್ತಾರೆ, ಅಂದರೆ ಸ್ವಂತದವರು ಇರ್ತಾರೆ, ಅವ್ರಿಗೆ ಚಾಲೆಂಜ್ ಮಾಡಿಬಿಡ್ಬೋದು, ನೀನು ಒಂದಲ್ಲ ಒಂದು ಸಹ ಬಂದೇ ಬರ್ತೀಯ, ನನ್ನ ದೇವ್ರು ಒಡೆದೆ ಹೊಡಿತಾನೆ, ನಿನಗೆ ಕರ್ಕೊಂಬರ್ತಾನೆ, ಹಿಂಗೆಲ್ಲ ಮೂರ್ಖರ್ತಾರೆ, ಮಾತಾಡಿ 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 ಅನೇಕರು ಬರ್ದಂಗೆ ಮಾಡಿಬಿಟ್ಟಿದ್ದಾರೆ. ಎಷ್ಟು ಅರ್ಥ ಆಗ್ತಾ ಇದೆ? ಮೂರ್ಖರ ಥರ ಮಾತಾಡ್ಬಿಡೋದು, ಚಾಲೆಂಜ್ ಮಾಡಿಬಿಡೋದು, ರಿವೆಂಜ್ ತುರಿಸೋ ಥರ ಮಾಡಿಬಿಡೋದು. ನನಗೆ ಹೊಡೆದ ನೀನು ಯೇಸು ಸ್ವಾಮಿ ಹೊಡೆದೆ ಹೊಡಿತಾನೆ, ನನಗೆ ನಾವು ನನ್ನ ನೀನು ಬೈತೀಯಾ, ನನ್ನ ಬೈಬಲ್ ಸುಟ್ಟಾಕ್ತೀಯ, ನೀನು ಅದು ಮಾಡ್ತೀಯ, ಇದು ಮಾಡ್ತೀಯ, ನಿನ್ನ ದೇವ್ರು ಅದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ಬರೋದು. ದೇವ್ರ ಮಕ್ಕಳೇ ಇದಲ್ರಿ ದೇವ್ರ ಮಕ್ಕಳು ಇರಬೇಕಾದ ಲಕ್ಷಣ. ನಮ್ಮ ಕುಟುಂಬಸ್ಥರು ವಿರೋಧ ಮಾಡೋದು ಅನ್ಯಾಯ ಏನಿದೆ ಅದರಲ್ಲಿ? ಅವ್ರಿಗೆ ಸತ್ಯ ಗೊತ್ತಿಲ್ಲ, ದೆ ಡೋಂಟ್ ಹ್ಯಾವ್ ರಿಯಲ್ ಟ್ರೂತ್. ಅವ್ರ ಸತ್ಯ ಗೊತ್ತಿಲ್ಲ, ದೇವ್ರ ಬಗ್ಗೆ ಗೊತ್ತಿಲ್ಲ, ಗೊತ್ತಿಲ್ಲಾರ್ದವ್ರು ಹಾಗೆ ಬಿಹೇವ್ ಮಾಡ್ತಾರೆ. ಹಂಗೆ ಬಿಹೇವ್ ಮಾಡುವಾಗ ಪ್ರೀತಿಯನ್ನು ನಾವು ಸಹಿಸಬೇಕು, ಅವ್ರ ಮಾತುಗಳನ್ನು ಪ್ರೀತಿಯನ್ನು ಸಹಿಸಿಕೊಳ್ಬೇಕು. ಅವ್ರು ಮಾಡುವಂಥ ಕೆಲವೊಂದು ಏನಂತಾರೆ ಒಂದು ಕಾರ್ಯಗಳನ್ನು, ಅವ್ರು ಮಾಡುವಂಥ ಕೆಲವು ವಿಲಕ್ಷಣವಾದ ಕಾರ್ಯಗಳನ್ನು ನಾವು ಸಹಿಸ್ಕೋಬೇಕು, ಪ್ರೀತಿಯಿಂದ ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕು. ಇನ್ನೂ ಕೆಲವು ಇದ್ದಾರೆ ಏನಂತಂದರೆ, ಇವರು ಯೇಸು ಸ್ವಾಮಿ ನಂಬಿದ ತಕ್ಷಣ ಎಲ್ಲ ಆಭರಣ ಅಗಿಭರಣ ಎಲ್ಲ ತೆಗೆದಿಟ್ಟು ದೇವ್ರ ವಾಕ್ಯ ಹೇಳೋದೊಂದು, ಇವ್ರು ಇರೋದು ಒಂದು. ಇದನ್ನು ನೋಡ್ತಾ ಇದ್ದಂಗೆ ಕುಟುಂಬಸ್ಥರು ಹೇಳ್ತಾರೆ, ನಾವಂತೂ ನಿಮ್ಮ ಥರ ಇರಲ್ಲಪ್ಪ. ಎಷ್ಟನಿಗೆ ಅರ್ಥ ಆಗ್ತದೆ? ನಾವಂತೂ ನಿಮ್ಮ ಥರ ಬದುಕಲ್ಲ, ನಮಗಂತೂ ನಿಮ್ಮ ಥರ ಇರೋದು ಬೇಡ, ಯೇಸು ಸ್ವಾಮಿ ನಂಬಿದ್ರೆ ನಾವು ಹಿಂಗೆ ಬದುಕಬೇಕೇನೋ. ಈ ಹಳ್ಳಿಯಿಂದ ಯೇಸು ಸ್ವಾಮಿ ನಂಬ್ಕೊಂಡು ಕೆಲವು ಬಂದ್ಬಿಡ್ತಾರೆ, ಬಂದಿದ ತಕ್ಷಣ ಇಲ್ಲಿ ಯಾರನ್ನೋ ನೋಡಿ, ಇದು ಯಾವುದೋ ಆಂಟಿನ ನೋಡಿ, ಯಾವುದೋ ಪಾಸ್ಟ್ರಮ್ಮನ ನೋಡಿ, ನಾನು ಹಂಗೆ ಆಗಿಬಿಡ್ಬೇಕಂತ ಆಯಮ್ಮನ ಹಂಗೆ ಆಗಿಬಿಡ್ತದೆ. ಮತ್ತು ಇನ್ನೂ ಕೆಲವರಿದ್ದಾರೆ, ಚರ್ಚ್ನಲ್ಲಿ ಒಂಥರ ನಾಟಕ ಮಾಡಿದ್ರೆ ಹೊರಗಡೆ ಒಂಥರ ನಾಟಕ ಮಾಡ್ತಾರೆ. ಇವನು ನೋಡುವಾಗ ಅನ್ಯ ಜನರಿಗೆ ಏನಿಸ್ತದೆ ಅಂದರೆ, ಇವ್ರು ಏನಕ್ಕಪ್ಪ ನಂಬವ್ರೆ, ಇವ್ರು ಏನಕ್ಕಪ್ಪ ಬದಲಾವಣೆ ಬದುಕಿದ್ರೆ, ಒಂದು ಒಂದು ಎಕ್ಸಾಂಪಲ್ ಆಗಿ ಬದುಕಬೇಕು ನಮ್ಮ ಕುಟುಂಬಸ್ಥರ ಮುಂದೆ. ಏ ಇವರು ನೈವೇದ್ಯ ಮಾಡಿ ತಿನ್ನೋದಿಲ್ಲ, ಓಕೆ ಅರಕೆ ಮಾಡಿ ತಿನ್ನಲ್ಲ, ಇವ್ರಿಗೆ ಕೊಡಬಾರ್ದು ಅಂತ ಅವ್ರಿಗೆ ಮೈಂಡಿಗೆ ಬರಬೇಕು. ಇವ್ರ ಮನೆಗೆ ಹೋದ್ರೆ ನಾವು ಕೆಟ್ಟ ಮಾತು ಮಾತಾಡಬಾರ್ದು ಅಂತ ಅವ್ರಿಗೆ ಬರಬೇಕು. ಅದು ನಾವೇ ಹೇಳ್ಕೊಡ್ಬೇಕು. ನಾವು ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದಂತೆ, ಟಿ ವಿ ನೋಡೋದಂತೆ, ಮಾಡಬಾರ್ದಲ್ಲ ಮಾಡೋದಂತೆ, ಆಮೇಲೆ ಹೇಳೋದಂತೆ, ಇವೆಲ್ಲ ಪಾಪವಾಗಿ ಗೊತ್ತಾ, ದೇವರು ಎಷ್ಟು ಒಳ್ಳೆಯವನು ಗೊತ್ತಾ, ನಿನ್ನ ಪ್ರೀತಿಸ್ತಾನೆ ಗೊತ್ತಾ ಅಂತಂದರೆ ನೀನು ಫಸ್ಟ್ ನೆಟ್ಗಾಗೋ ಅಂತಾರೆ ಅವರು. ಎಷ್ಟು ನನಗೆ ಅರ್ಥ ಆಗ್ತದೆ ರೀ? ನಿಮ್ಮ ಹೊರಗಿನ ತೋರಿಕೆ ಮಾದರಿಯಾಗಿರಲಿ. ಇನ್ನೂ ಕೆಲವರು ಇರ್ತಾರೆ ಈ ಅವ್ರ ಮುಂದೆನೆ ಒಂದು ಏನ್ತಾರೆ ಯೇಸುವಿನ ಬಗ್ಗೆ ಅರಿದಲೆ, ಒಂದು ಯೇಸುವಿನ ಬಗ್ಗೆ ತಿಳ್ಕೊಳ್ದಲೆ ವಿಭಿನ್ನವಾಗಿ ಮಾತಾಡ್ಕೊಳ್ತಾರೆ. ಎಷ್ಟು ನನಗೆ ಅರ್ಥ ಆಗ್ತದೆ ರೀ? ಒಂಬತ್ತನೇ ಅಂಶ, ನಿಮ್ಮ ಜೀವನದಲ್ಲಿ ನಿಮ್ಮ ಕುಟುಂಬ ನನಗೆ ಗರ್ತಂಗ ಗೆಲ್ಲಬೇಕಾ, ಒಂಬತ್ತನೇ ಅಂಶ ಗೊತ್ತಾ? ಅವ್ರ ಮುಂದೆ ನೀವು ಜ್ಞಾನವಂತರಾಗಿ ಜೀವಿಸ್ರಿ. ಉದಾಹರಣೆಯಾಗಿ ತುಂಬ ಓವರ್ ಸ್ಪಿರಿಚುವಲ್ ಆಗಿರಬೇಡ್ರಿ. ಎಷ್ಟು ನನಗೆ ಅರ್ಥ ಆಗ್ತದೆ? ಕೆಲವು ಇದ್ದಾರೆ ಅಪ್ಪ ಅಮ್ಮ ರಕ್ಷಣೆ ಮಾರ್ಗ ಬಂದಿರಲ್ಲ, ಪಾಪ ಇವ್ರು ಮಾತ್ರ ರಕ್ಷಣೆ ಬಂದಿರ್ತಾರೆ, ಅವ್ರನ್ನೇನೋ ಒಂಥರ ದೂರ ನೋಡೋದು. ನೀವು ಮನುಷ್ಯಪ್ಪ, ಫಸ್ಟ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್. ನಿಮ್ಗೆ ಅರ್ಥ ಆಗ್ತದೆ? ಎಷ್ಟು ನನಗೆ ಅರ್ಥ ಆಗ್ತದೆ? ಫಸ್ಟ್ ಯು ಆರ್ ಎ ಹ್ಯೂಮನ್ ಬೀಯಿಂಗ್.
ನೀ ಮೊದಲು ಒಬ್ಬ ಮನುಷ್ಯ ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ನಿನ್ನ ಕುಟುಂಬವನ್ನು ಪ್ರೀತಿಸಬೇಕು. ನೀನು ಅಲ್ಲಿ ಹೋಗಿ ಸಭೆಗೆ ಹೋಗಿ ಬಂದಿದ ತಕ್ಷಣ ನನಗೆ ಎಷ್ಟೋ ಜನ ಸ್ಟೋರಿ ಹೇಳಿದ್ದಾರೆ, ಎಷ್ಟೋ ಜನ ಫೋನ್ ಮಾಡ್ತಾರೆ, ಸಾರ್ ನನ್ನ ಮಗ ಯೇಸು ಸ್ವಾಮಿ ನಂಬಿ ಸರ್ ನಮ್ಮ ಮನೆಗೆ ಬರಲ್ಲ ಸಾರ್. ಹಿಂಗೆಲ್ಲ ಹೇಳುವಾಗ ನೀವು ಅರ್ಥ ಮಾಡ್ಕೋಬೇಕು, ಅವ್ರಿಗೆ ನಮ್ಮ ಕುಟುಂಬ ನಮಗೆ ಮುಖ್ಯ, ನಮ್ಮ ಸಂಬಂಧಿಕರು ನಮಗೆ ಮುಖ್ಯ. ಅವ್ರನ್ನ ಗೆಲ್ಲೋದಕ್ಕೆ ಯೇಸು ಸ್ವಾಮಿನ ಅಸ್ತ್ರವಾಗಿ ಉಪಯೋಗ ಮಾಡ್ಕೋಬೇಕು ಹೊರತು ಯೇಸು ಸ್ವಾಮಿನ ಒಂದು ಎಂತಾರೆ ಯೇಸು ಸ್ವಾಮಿನ ನಾವು ದೂರ ಇಟ್ಬಿಟ್ಟು ಅಥವಾ ಯೇಸು ಸ್ವಾಮಿನ ಅಡ್ಡಗೋಡೆಯಾಗಿ ಮಾಡಿಡಬಾರ್ದು. ವಿ ಶುಡ್ ಬಿ ಎ ಬ್ರಿಡ್ಜ್, ಅವ್ರಿಗೊಂದು ಬ್ರಿಡ್ಜ್ ಆಗಿ ಮಾರ್ಪಡಬೇಕು. ಟೂ ಮಚ್ ಆಗಿ ಓವರ್ ಸ್ಪಿರಿಚುವಲ್ ಆಗ್ತಾರೆ ಕೆಲವರು, ಟೂ ಮಚ್ ಓವರ್ ಸ್ಪಿರಿಚುವಲ್ ಪೀಪಲ್ ತುಂಬ ಓವರ್ ಸ್ಪಿರಿಚುವಲ್ ಆಗ್ಬಿಡೋದು. ಅವ್ರು ನೋಡಬೇಕು ಯಾವಾಗಲೂ ಪ್ರೇಯರ್, ಯಾರ ಜೊತೆ ಮಾತಾಡೋದಲ್ಲ, ಯಾವಾಗಲೂ ಪ್ರೇಯರ್ ಯಾರ ಜೊತೆ ಮಾತಾಡಲ್ಲ. ಈ ಸಭೆ ಅನ್ಕೋ ಏನೋ ಆಗ್ಬಿಟ್ಟಿದೆ ಇವನಿಗೆ, ಇವನಿಗೇನೋ ಆಗ್ಬಿಟ್ಟಿದೆ, ಸುಮ್ಮನೆ ಒಂಥರ ನೀವು ಅಡ್ಜಸ್ಟ್ ಮಾಡ್ರಿ ಅವ್ರನ್ನ. ಜಸ್ಟ್ ಬಿ ವೈಸ್, ಅವ್ರ ಮುಂದೆ ನಡ್ಕೊಳ್ಳುವಾಗ ಜ್ಞಾನವಂತರ ನಡ್ಕೊಳ್ರಿ. ನಾ ಸರ್ಪದಂತೆ ಜಾಣರು ಪಾರಿವಾಳದ ನಿಷ್ಕಪಟಿಗಳಾಗಿರ್ಬೇಕಂತ ಬಯಸ್ತಿದೆ ದೇವ್ರ ವಾಕ್ಯ. ನಿಮ್ಮ 10 ಜನರು ರಕ್ಷಣೆ ಮಾರ್ಗ ಬಂದಿಲ್ವಾ, ನಿಮ್ಮ 3 ಜನ ಊರಲ್ಲಿ ರಕ್ಷಣೆ ಮಾರ್ಗ ಜನ ಬಂದಿಲ್ವಾ, ನಿಮ್ಮ ಸ್ವಂತದವರು ನೆಂಟರುಗಳು ನಿಮ್ ಯಾರು ಬಂದಿಲ್ವಾ, ಅವ್ರ ಮುಂದೆ ಬಿ ವೈಸ್, ಜ್ಞಾನವಂತರಾಗಿರ್ರಿ. ಹಳ್ಳಿಗಳಲ್ಲಿ ಹೆಂಗ್ ನಡ್ಕೋಬೇಕು, ಮನೆಗಳಲ್ಲಿ ಹೆಂಗ್ ನಡ್ಕೋಬೇಕು, ಅವ್ರ ಮನೆಗಳಿಗೆ ಹೋದಾಗ ಹೆಂಗ್ ನಡ್ಕೋಬೇಕು, ಅವ್ರು ನಿಮ್ಮ ಮನೆಗಳಿಗೆ ಬಂದಾಗ ಹೆಂಗ್ ನಡ್ಕೋಬೇಕು ಅನ್ನೋದು ನೋಡ್ಕೊಳ್ರಿ. ಅವ್ರ ಜೀವಿತವನ್ನ ಕರ್ತನ ಮಾರ್ಪಡಿಸುವ ಟೈಮ್ ಬಂದ್ರೆ ನಿಮ್ಮ ಹತ್ರ ಓಡಿ ಬರ್ತಾರೆ, ನೋಡಪ್ಪ ನಮಗೋಸ್ಕರ ಪ್ರಾರ್ಥನೆ ಮಾಡಿ ನಮ್ಗೆ ಒಳ್ಳೇದಾಗುತ್ತೆ ಅಂತ. ಇವತ್ತು ನಿಮ್ಗೆ ವಿರೋಧ ಮಾಡ್ತಿರ್ಬೋದು, ನೀವು ಅವ್ರ ಮುಂದೆ ಯಥಾರ್ಥವಾಗಿ ನೀತಿವಂತರ ಜೀವಿಸ್ತಾ ಇದ್ರೆ ಒಂದಲ್ಲ ಒಂದ್ಸಲ ನಿಮ್ಮ ಹತ್ರ ಬರ್ತಾರೆ, ಈ ಯೇಸು ಸ್ವಾಮಿ ಒಳ್ಳೆ ದೇವ್ರಂತೆ, ನನಗೆ ಬಿಡುಗಡೆ ಆಗ್ಬೇಕು, ನನಗೆ ಕಾಯಿಲೆ ಬಂದಿದೆ, ದಯವಿಟ್ಟು ಪ್ರೇಯರ್ ಮಾಡಿ ಅಂತ ಕೇಳ್ತಾರೆ. ಎಷ್ಟು ನನಗೆ ಅರ್ಥ ಆಗ್ತಾ ಇದೆ. ಕೊನೆಯದಾಗಿ 10ನೇ ಅಂಶ, ನಿಮ್ಮ ಜೀವನದಲ್ಲಿ ನೀವು ನಿಮ್ಮ ಕುಟುಂಬ ರಕ್ಷಣೆ ಮಾರ್ಗ ಬರಬೇಕಾ, ಬರೋದು ಎದುರು ನೋಡ್ತಾ ಇದ್ದೀರಾ. 10ನೇ ಅಂಶ ಏನು ಗೊತ್ತಾ, ಇವರು ರಕ್ಷಣೆ ಮಾರ್ಗಕ್ಕೆ ಬರುವಂಥ ಸಮಯದ ಒಳಗೆ ನೀವು ಆತ್ಮಿಕವಾಗಿ ಬೆಳೀರಿ. ಫಸ್ಟ್ ಗ್ರೋ ಸ್ಪಿರಿಚುವಲಿ, ಆತ್ಮಿಕವಾಗಿ ಬೆಳೀರಿ. ನೀವು ಅಪೊಸ್ತಲ ಕೃತ್ಯ 2:47 ವಚನ ಓದಿ ನೋಡಿದ್ರೆ ಅಲ್ಲಿ ಎಲ್ಲ ಶಿಷ್ಯರು ಯೇಸು ಸ್ವಾಮಿ ನಂಬಿದ ತಕ್ಷಣ ಅಥವಾ ಯಾರು ಯೇಸು ಸ್ವಾಮಿ ನಂಬ್ಕೊಂಡು ಸಭೆ ಒಳಗೆ ಬಂದರೋ ಅವರು ಏನಂತಾರೆ, ದೇವರಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆದರು, ಆತ್ಮಿಕವಾಗಿ ಬೆಳೆಯಕ್ಕೆ ಸ್ಟಾರ್ಟ್ ಆದರು, ಬೋಧನೆಯಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆದರು, ಅವರ ನಂಬಿಕೆಯಲ್ಲಿ ಬೆಳೆಯಕ್ಕೆ ಸ್ಟಾರ್ಟ್ ಆದರು, ಅದ ನಂತರವೇ ಅವರು ಹೊರಗಡೆ ಚದುರಿಸಲ್ಪಟ್ಟರು. ಅರ್ಥ ಆಗ್ತದೆಯಾ? ನಿಮ್ಮ ಮೊದಲು ಆತ್ಮಿಕವಾಗಿ ಬೆಳೀರಿ, ದೇವರಲ್ಲಿ ಬೆಳೀರಿ. ಯೇಸು ಸ್ವಾಮಿ ಅಂದರೆ ಯಾರು, ನಿತ್ಯ ಜೀವ ಅಂದರೆ ಏನು, ಪಾಪ ಅಂದರೆ ಏನು, ಸೈತಾನ ಅಂದರೆ ಏನು, ನೀವು ಪರಲೋಕ ಅಂದ್ರೆ ಏನು, ಎಲ್ಲೋ ಒಂದ್ ಕಡೆ ಕಲ್ತ್ಕೊಳ್ಳೋದಂತೆ, ಯಾವ್ದೋ ಫೇಸ್ಬುಕ್ ಅಲ್ಲಿ ನೋಡೋದಂತೆ, ಏನೋ ಒಂದು ಅರ್ಧಂಬರ್ಧ ಜೀವನ ಮಾಡೋದಂತೆ, ಏನು ಆದಿ ಗೊತ್ತಿಲ್ಲ ಅಂತ್ಯ ಗೊತ್ತಿಲ್ಲ, ಇನ್ ಹೆಂಗಪ್ಪ ಯೇಸು ಸ್ವಾಮಿ ಜನ ನಂಬ್ತಾರೆ, ಇನ್ ಹೆಂಗ್ ಯೇಸು ಸ್ವಾಮಿ ನಿನ್ ಕುಟುಂಬ ನಂಬ್ತದೆ. ಬಿ ವೈಸ್, ನಿನ್ ಜ್ಞಾನವಂತನಾಗ ಆತ್ಮಿಕವಾಗಿ ಬೆಳಿ, ಕೃಪಾ ವರಗಳಲ್ಲಿ ಬೆಳಿ, ನಿನ್ನ ಪ್ರಾರ್ಥನೆ ಮಾಡೋ ಶಕ್ತಿ ಇದೆ ಅಂತ ನಿನ್ ಮನೆ ಗೊತ್ತಾಗ್ಲಿ, ನಿನ್ನ ದೇವರ ವಾಕ್ಯದಲ್ಲಿ ಬೆಳಿ, ಫಲದಲ್ಲಿ ಬೆಳಿ, ಆತ್ಮನ ಫಲದಲ್ಲಿ ಬೆಳಿ, ನಿನ್ನೊಳಗೆ ದೇವರ ಪ್ರಕಾಶಿಸಲಿ, ನಿನ್ನ ಒಳಗೆ ದೇವರ ಉದ್ದೇಶಗಳು ಪ್ರಕಾಶಿಸಲಿ, ನಿನ್ ದೇವರಲ್ಲಿ ಜ್ಞಾನವಂತನಾಗಿ ಬೆಳೀತಾ 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 ದೇವರು ನಿನ್ನನ್ನು ಬಲವಾಗಿ ಉಪಯೋಗಿಸ್ತಾ ನಿನ್ನನ್ನು ಆಶೀರ್ವದಿಸ್ತಾ ಇದ್ರೆ ನಿನ್ನ ಮನೆಯವರು ನೋಡ್ತಾರೆ, ಯೇಸು ಸ್ವಾಮಿ ನಂಬಿ ಒಳ್ಳೆಯವನಾದ್ನಪ್ಪ, ನನ್ನ ಕುಟುಂಬ ಒಳ್ಳೆಯವನಾಯ್ತಪ್ಪ, ಇವ್ರು ಯೇಸು ಸ್ವಾಮಿ ನಂಬಿದಕ್ಕೆ ಇವಳು ಒಳ್ಳೆಯವಳಾದ್ಲು, ಒಳ್ಳೆ ಕಡೆ ಸಂಬಂಧ ಬಂತು, ಚೆನ್ನಾಗಾದ್ರು ಅಂತ ಅವರು ಅನೇಕ ಕಡೆ ಸಾಕ್ಷಿ ಕೊಡ್ತಾರೆ. ಎಷ್ಟು ಅರ್ಥ ಆಗ್ತದೆ? ಇವತ್ತು ನೀವು ನಾವು ಚೇಂಜ್ ಆಗ್ಬೇಕು ಹೇಳ್ಬೇಕಂದ್ರೆ, ವಿ ಹ್ಯಾವ್ ಟು ಬಿ ಚೇಂಜ್ಡ್. ನಿಮ್ಮ ಕುಟುಂಬ ರಕ್ಷಣೆ ಮಾರ್ಗ ಬರ್ತಿಲ್ಲ ಅಂತ ಕಷ್ಟಪಡ್ತಾ ಇದ್ದೀರಾ, ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಈ 10 ಅಂಶಗಳನ್ನು ತಲೆಯಲ್ಲಿ ಇಟ್ಕೊಳ್ರಿ. ನಾನು ಇವ್ರ ಮುಂದೆ ಹೇಗೆ ನಡ್ಕೊಳ್ತಾ ಇದ್ದೀನಿ, ನಾನು ಇವ್ರ ಮುಂದೆ ಹೇಗೆ ನಡ್ಕೊಳ್ತಾ ಇದ್ದೀನಿ, ಇವ್ರು ರಕ್ಷಣೆ ಮಾರ್ಗ ಬರಕ್ಕೆ ನಾನು ತಡೆ ಆಗಿದ್ದೀನವ. ಎಷ್ಟೋ ಜನ ಇದ್ದಾರೆ, ಈ ಬೇರೆ ಒಂದು ಹೊಸ ಸಭೆ ಹೊಸದಾಗಿ ಬಂದ್ರೆ ಸಾಕು, ಅವ್ರ ಮುಂದೆನೆ ಇಲ್ಲ ಸಲದನ್ನ ಮಾತಾಡ್ತಾರೆ, ಇಲ್ಲ ಸಲ್ಲದ ಮಾತಾಡ್ತಾರೆ. ಇದನ್ನ ಕೇಳಿಸ್ಕೊಳ್ಳುವ ಅವ ಏನ್ ಮಾಡ್ತಾನೆ, ಎಲ್ಲ ಇಲ್ಲಿ ಯೇಸು ಸ್ವಾಮಿ ಒಳ್ಳೆ ದೇವರು ಪ್ರೀತಿ ಗೀತಿ ಅಂತಾರೆ, ಇಲ್ಲಿ ನೋಡಿದ್ರೆ ಇವ್ರು ಏನನ್ನ ಮಾತಾಡ್ತಾರೆ ಅಂತೇಳಿ ಹೋಗ್ಬಿಡ್ತಾನೆ. ನಿಮ್ಗೆ ಅರ್ಥ ಆಗ್ತಿದ್ರಿ? ನಿಮ್ಮ ಜೀವನದಲ್ಲಿ ಪ್ರೀತಿ ಸಹೋದರ ಸಹೋದರಿ, ನಿಮ್ಮ ಕುಟುಂಬ ರಕ್ಷಣೆ ಮಾಡಿ ಬರಬೇಕಾ, ನಿನ್ನ ಸ್ವಂತ ನಿನ್ನ ಗಂಡ ನಿನ್ನ ಮಕ್ಕಳು ಬರಬೇಕಾ, ನೀನು ಮಾಡಬೇಕಾದ ಕಾರ್ಯ ಏನು ಗೊತ್ತಾ, ನಿನ್ನ ಪ್ರೀತಿ ತೋರಿಸಿ ಪ್ರಾರ್ಥನೆಯಲ್ಲಿ ನಿನ್ನ ಬುದ್ಧಿವಂತನಾಗಿ ಬುದ್ಧಿವಂತನಾಗಿದ್ದರೆ 100% ದೇವರ ಹೃದಯವನ್ನು ಚೇಂಜ್ ಮಾಡೇ ಮಾಡ್ತಾನೆ. ಇವತ್ತಿಲ್ಲ ನಾಳೆ ಹೃದಯವನ್ನು ಚೇಂಜ್ ಮಾಡ್ತಾನೆ. ನೀನು ಚೇಂಜ್ ಮಾಡೋಕೆ ಅವಕಾಶ ಮಾಡಿಕೊಡು. ಇವತ್ತು ಎಷ್ಟು ಜನ ಈ ವಾಕ್ಯ ಹೇಳ್ತಿರ್ಬೇಕಾರೇ ನಿಮ್ಮಲ್ಲಿ ಅನೇಕರು ಈ ವಾಕ್ಯವನ್ನು ಇದರಲ್ಲಿ ನಿಮ್ಮ ಪರೀಕ್ಷೆ ಮಾಡ್ಕೊಳ್ತಾ ಇದ್ದೀರಿ, ಅಯ್ಯೋ ನನ್ನ ಕುಟುಂಬ ರಕ್ಷಣೆ ಮಾರ್ಗ ಬರೋಕ್ಕೆ ಎಷ್ಟೋ ಅವಕಾಶಗಳು ಬಂತು, ಎಷ್ಟೋ ದೇವರು ಮಾರ್ಗಗಳನ್ನು ತೆಗೆದ, ನನ್ನ ಪ್ರಾರ್ಥನೆ ಕೇಳಿ ದಾರಿ ತೆಗೆದ, ಆದರೆ ನಾನೇ ಮಿಸ್ಯೂಸ್ ಮಾಡಿಬಿಟ್ಟೆ, ನಾನೇ ಮಿಸ್ಯೂಸ್ ಮಾಡಿದಂತೆಂಬಂಥ ಮನಸ್ಸಾಕ್ಷಿ ನಿಮ್ಮಲ್ಲಿ ಅನೇಕ ಚುಚ್ತಾ ಇರ್ಬೋದು. ನಿಮ್ಮ ಕುಟುಂಬನ ದೇವರು ರಕ್ಷಣೆ ಮಾರ್ಗ ರೆಡಿ ಇದ್ದಾನೆ. ಎಷ್ಟು ಜನಕ್ಕೆ ಆಸೆ ನಿಮ್ಮ ಇಡೀ ಕುಟುಂಬ ಕರ್ತನ ಸೇವಿಸ್ಬೇಕಂತ? ನೀ ಹೊರಗಡೆ ಹೋಗಿ ಯೇಸು ಸ್ವಾಮಿ ಒಳ್ಳೆಯವನು ಅಂತ ಹೇಳೋದು ದೊಡ್ಡ ವಿಷಯ ಅಲ್ಲ, ನಮ್ಮ ಕುಟುಂಬಗಳು ಕರ್ತನ ಕಡೆ ತಿರುಗಬೇಕು. ಅನೇಕ ದೊಡ್ಡ ದೊಡ್ಡ ಸೇವಕರು ಹೇಳೋದನ್ನು ಕೇಳಿದ್ದೇನೆ, ಅವರು ಸ್ಟೇಜಲ್ಲಿ ಬಂದು ಎಷ್ಟೋ ಜನಕ್ಕೆ ಸುವಾರ್ತೆ ಹೇಳಿದ್ರು ಕೂಡ ಸ್ವಂತ ಕುಟುಂಬಸ್ಥರು ಇನ್ನೂ ರಕ್ಷಣೆ ಮಾರ್ಗ ಬರದಲ್ಲೇ ಪಾಪಿಗಳಾಗಿರೋದನ್ನು ನೋಡಿದ್ದೇನೆ. ಅವಾಗ ಬಂದು ಹೇಳ್ತಾರೆ ಸ್ಟೇಜ್ ಮೇಲೆ ಅಂತ ಗೊತ್ತಾ, ಇನ್ನೂ ನಾನು ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ದೀನಿ, ಸ್ಟಿಲ್ ಐ ಆಮ್ ವೇಟಿಂಗ್ ಇನ್ ಪ್ರಯರ್.
ನಾನು ಪ್ರಾರ್ಥನೆಯಲ್ಲಿ ಕಾಯ್ತಾ ಇದ್ದೀನಿ, ಒಂದಲ್ಲೊಂದ್ಸ ನನ್ನ ತಮ್ಮನೋ ನನ್ನ ತಂಗಿನೋ ಅಥವಾ ಒಂದಲ್ಲೊಂದ್ಸ ನನ್ನ ಕುಟುಂಬಸ್ಥರು ದೇವ್ರ ಕಡೆಗೆ ಬರ್ತಾರೆ ಎಂಬಂತ ಒಂದು ಆಕಾಂಕ್ಷೆಯೊಳಗೆ ಅವ್ರ ಸಂದೇಶ ಕೂಡ ನೋಡಿದ್ದಾನೆ. ದೇವ್ರ ಮಕ್ಕಳೇ, ಸುವಾರ್ತೆನ ಹೊರಗೋಗಿ ಊರೆಲ್ಲ ಸಾರೋದಕ್ಕಿಂತ ಮುಂಚೆ ನನ್ನ ನಿನ್ನ ಕುಟುಂಬ ಈ ಸುವಾರ್ತೆನ ಕೇಳಲಿ, ಅವ್ರ ಮುಂದೆ ಸಾಕ್ಷಿಗಳಾಗಿ ಯಥಾರ್ಥಗಳನ್ನು ಬದುಕಬೇಕು. ಹಾಗಿದ್ರೆ ಈ 10 ಅಂಶ ನಿಮ್ಗೆ ಉಪಯೋಗ ಆಯ್ತು ಅಂತ ಅನ್ಕೊಳ್ತೀನಿ. ಈ 10 ಅಂಶದ ಮೂಲಕವಾಗಿ ನಿಮ್ಮ ಕುಟುಂಬನ ನೀವು ಕರ್ತನ ಕಡೆ ಗೆಲ್ತೀರಾ ಅಂತ ನಂಬ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ಈ ವೇಳೆ ಕೂಡ ನಾವು ಮಾಡಬೇಕಾದ ಒಂದು ಕಾರ್ಯ ಮಾಡೋಣ. ಏನು ಗೊತ್ತೇನ್ರಿ, ಸಾಧ್ಯವಾದ್ರೆ ನಿಮ್ಮ ಈ ಕಮೆಂಟಲ್ಲಿ ನಿಮ್ಮ ಫ್ಯಾಮಿಲಿ ಎಷ್ಟು ಮೆಂಬರ್ಸ್ ಇದ್ದಾರೋ ಅವ್ರ ಹೆಸರನ್ನು ಬರ್ದಾಕ್ರಿ. ಒಬ್ಬೊಬ್ಬರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಕ್ಕಿದ್ದೇವೆ. ಒಂದಲ್ಲ ಒಂದು ದಿವಸ ಯಾರಾದರೂ ಪ್ರಾರ್ಥನೆಯನ್ನು ದೇವರು ಕೇಳಿ ಅಥವಾ ನಿಮ್ಮ ಪ್ರಾರ್ಥನೆ ದೇವರು ಕೇಳಿ ಎಡೆಬಿಡದೆ ಮಾಡುವ ಈ ಪ್ರಾರ್ಥನೆಯನ್ನು ಕೇಳಿ ನಿಜವಾಗ್ಲೂ ನಿಮ್ಮ ಕುಟುಂಬವನ್ನು ರಕ್ಷಿಸ್ತಾನೆ, ಅವರ ಪಾಪನ ಬಿಡುಗಡೆ ಮಾಡ್ತಾನೆ, ಅವರು ಕೂಡ ನಿತ್ಯ ಜೀವಕ್ಕೆ ಬರತರ ದೇವ್ರು ಸಹಾಯ ಮಾಡ್ತಾನೆ. ನನ್ನ ಜೀವನದ ಸಾಕ್ಷಿಗಳನ್ನು ಕೇಳಿದ್ದೇನೆ, ನನ್ನ ಬದುಕಲು ಕೂಡ ನನ್ನ ಸಾಕ್ಷಿ ನೋಡಿದ್ದೇನೆ. ನಿಮ್ಮಲ್ಲಿ ಕೆಲವರು ಇರ್ಬೋದು, ಪಾಸ್ಟ್ರೆ ಒಂದು ಕಾಲದ ನಮ್ಮ ಕುಟುಂಬ ಯೇಸು ಸ್ವಾಮಿ ನಂಬಿತ್ತು ಪಾಸ್ಟ್ರೆ, ಈಗ ಹಿಂಜಾರಿ ಹೋಗಿದೆ, ನನಗೂ ಆ ನೋವಿದೆ. ಅನೇಕ ವೇಳೆ ಹಿಂಜಾರಿ ಹೋದವ್ರನ್ನ ದೇವ್ರ ಕಡೆ ಕರ್ಕೊಂಡ್ಬರೋದು ತುಂಬ ಕಷ್ಟ. ಇಟ್ಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ದೇವ್ರ ಕೃಪೆನ ರುಚಿ ನೋಡಿ, ದೇವರ ಪ್ರೀತಿನ ರುಚಿ ನೋಡಿ, ಅವ್ರ ಹಿಂದೆ ಅವರು ಹೋಗಿದ್ರೆ ಅವರ ಸಭೆಗೆ ಕರ್ಕೊಂಡ್ಬರೋ ತುಂಬ ಕಷ್ಟ. ಅದು ಏನ್ ಮಾಡೋದು, ತಿರುಗಿ ಅವ್ರಿಗೋ ಸಹ ಪ್ರಾರ್ಥಿಸಬೇಕು, ಅವರಲ್ಲಿ ಕ್ರಿಸ್ತನ ಮಾರ್ಗವನ್ನು ತರಬೇಕು. ದೇವ್ರ ಮಕ್ಕಳೇ, ನಮ್ಮ ಮೂಲಕ ಜನರು ಕ್ರಿಸ್ತನನ್ನು ಅರಿಯುವುದಕ್ಕೆ ಸಹಾಯವಾಗಬೇಕು ಹೊರತು ಕ್ರಿಸ್ತನ ಬಿಟ್ಟು ಹೋಗುವುದಕ್ಕೆ ಸಹಾಯವಾಗಬಾರ್ದು. ಹಾಗಿದ್ರೆ ಇವತ್ತು ಎಷ್ಟು ಜನ ನಿಮ್ಮ ಕುಟುಂಬದ ಬಗ್ಗೆ ನಿಮ್ಮ ಪ್ರೀತಿ ಇದೆ? ಒಂದಲ್ಲ ಒಂದು ಸಣ್ಣ ಕುಟುಂಬ ರಕ್ಷಣೆ ಮಾಡಿ ಬರಬೇಕು. ಐ ವಾಂಟ್ ಟು ಸಿ ಮೈ ಫ್ಯಾಮಿಲಿ ಶುಡ್ ಬಿ ಕಮ್ ಟು ಕ್ರೈಸ್ಟ್. ಇಡೀ ಕುಟುಂಬ ಸಭೆ ಯೇಸು ಸ್ವಾಮಿ ನಂಬಬೇಕು. ಒಂದು ಧರ್ಮಕ್ಕೋ, ಒಂದು ಜಾತಿಗೋ, ಅಥವಾ ಒಂದು ಸಭೆ ಎಂಬಂತಹ ಒಂದು ಧಾರ್ಮಿಕ ಕೇಂದ್ರಕ್ಕೋ ಅಲ್ಲ, ನಿತ್ಯ ಜೀವಕ್ಕೆ ಸೇರಬೇಕು ಎಂಬಂಥ ಆಸೆ ಎಷ್ಟು ಜನಕ್ಕಿದೆ? ಹಾಗಿದ್ರೆ ಒಂದು ಕ್ಷಣ ನಿಮ್ಮ ಕುಟುಂಬಸ್ಥರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ನಾನು ಕೂಡ ನಿಮ್ಮ ಕುಟುಂಬದ ಒಬ್ಬಸ್ಥನಾಗಿ, ನಾನು ಕೂಡ ನಿಮ್ಮ ಕುಟುಂಬದ ಒಬ್ಬ ಮೆಂಬರ್ ಆಗಿ ನಾನು ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ತೀನಿ. ನಾವೆಲ್ಲ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡೋಣ. ದಯವಿಟ್ಟು ಈ ಫೇಸ್ಬುಕ್ ಲೈವಲ್ಲಿ ಇರುವಂತಹ ವಿಡಿಯೋ ನೋಡುವಂಥ ಯಾರು ಕೂಡ ಹೋಗ್ಬೇಡ್ರಿ. ಇದು ನೋಡ್ತಿರುವಾಗಲೇ ನಿಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಇವತ್ತು ಯೇಸು ಸ್ವಾಮಿ ಬಂದರೆ ನಾವು ಮಾತ್ರ ಹೋಗ್ತೇವೆ, ನಮ್ಮ ಕುಟುಂಬ ಬರೋದಿಲ್ಲ. ಅವ್ರು ನರಕದಲ್ಲಿರ್ತಾರೆ, ನಾವು ಸ್ವರ್ಗದಲ್ಲಿರ್ತೀವಿ. ನಮ್ಮ ಫ್ರೆಂಡ್ಸ್ ನರಕದಲ್ಲಿರ್ತಾರೆ, ನಾವು ಸ್ವರ್ಗದಲ್ಲಿರ್ತೀವಿ. ಅವ್ರು ಯಾರಾದರೂ ಒಬ್ರು ಒಂದು ಪ್ರಶ್ನೆ ಕೇಳಿ, ಅಪ್ಪ ಈ ಭೂಮಿ ಮೇಲೆ ಇದ್ದಲ್ಲಪ್ಪ ನೀನು, ಒಂದು ದಿವಸ ಯೇಸು ಸ್ವಾಮಿ ಬಗ್ಗೆ ಹೇಳಿಲ್ಲಲ್ಲಪ್ಪ, ಒಂದು ದಿವಸ ಯೇಸು ಸ್ವಾಮಿ ಕುರಿತು ನನಗೆ ಹೇಳ್ಕೊಟ್ಟಿಲ್ಲಲ್ಲಪ್ಪ, ಈ ದೇವ್ರು ನಿಜವಾದ ದೇವ್ರಂತ ಹೇಳಿಲ್ಲಲ್ಲಪ್ಪ ಅಂತ ಯಾರಾದರೂ ನೀವು ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ನರಕವೇ ಫೈನಲ್ ಅಥವಾ ಸ್ವರ್ಗವೇ ಫೈನಲ್, ಈ ಸ್ವರ್ಗ ನರಕದ ಮಧ್ಯೆ ಒಂದು ಜೀವನವಿದೆ, ಈ ಜೀವನವನ್ನು ಕ್ರಿಸ್ತನಿಗಾಗಿ ನಾವು ತರಬೇಕು. ನಮ್ಮ ಇಡೀ ಕುಟುಂಬ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ರೆ, ನಮ್ಮ ಕುಟುಂಬಗಳು ತೊಳೆಯಲ್ಪಟ್ರೆ, ಪಕ್ಕದ ಮನೆ ಕುಟುಂಬಗಳು ತೊಳೆಯಲ್ಪಡುತ್ತವೆ, ಇನ್ನೊಂದು ಕುಟುಂಬ ತೊಳೆಯಲ್ಪಡುತ್ತದೆ, ನಮ್ಮ ಗ್ರಾಮ ತೊಳೆಯಲ್ಪಡುತ್ತದೆ, ನಮ್ಮ ಪಟ್ಟಣ ತೊಳೆಯಲ್ಪಡುತ್ತದೆ, ನಮ್ಮ ಸಭೆಗಳು ತೊಳೆಯಲ್ಪಡುತ್ತವೆ, ನಮ್ಮ ದೇಶ ತೊಳೆಯಲ್ಪಡುತ್ತದೆ. ಇದೆಲ್ಲ ನೋಡಬೇಕಾ? ಒಂದೇ ಒಂದು ಮೊದಲು ನಮ್ಮಿಂದ ಆರಂಭವಾಗಲಿ. ಫಸ್ಟ್ ನಾವು ಸ್ಟಾರ್ಟ್ ಮಾಡೋಣ. ದೇವರ ನಮ್ಮ ಜೀವನದಲ್ಲಿ ನಮ್ಮನ್ನ ಇಟ್ಟು ನಮ್ಮ ಕುಟುಂಬವನ್ನು ಮಾರ್ಪಡಿಸು. ನಾನು ನನ್ನ ಕುಟುಂಬ ಯೆಹೋವನನ್ನು ಸೇವಿಸ್ತೇವೆ ಎಂಬಂತ ಒಂದು ದೃಢ ತೀರ್ಮಾನ ಬಂದ್ರೆ ನಿಜವಾಗ್ಲೂ ದೇವರು ನಿಮ್ಮ ಜೀವಿತವನ್ನ ನಿಮ್ಮ ಕುಟುಂಬ ಮಾರ್ಪಡಿಸುತ್ತಾನೆ. ಪ್ರಾರ್ಥನೆ ಮಾಡೋಣವ. ಎಲ್ಲ ಕಣ್ಗಳ ಮುಚ್ಚೋಣ. ಸಾಧ್ಯವಾದ್ರೆ ನೀವು ಈ ಸ್ಕ್ರೀನ್ ಅನ್ನು ಹಾಗೆ ಇಟ್ಟು ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಮ್ಮ ಕುಟುಂಬ ಮಾರ್ಪಡಲಿ, ನನ್ನ ಮಕ್ಕಳು ಮಾರ್ಪಡಲಿ, ನನ್ನ ಜೀವಿತದಲ್ಲಿ ಯಾರ್ಯಾರು ಕರ್ತನೆ ನಮ್ಮ ಕುಟುಂಬದಲ್ಲಿ ಇನ್ನು ಯಾರು ರಕ್ಷಣೆ ಮಾಡಿ ಬಂದಿಲ್ಲವೋ ಅವ್ರು ಬರಲಪ್ಪ, ಪಾಪದ ಶಾಪದ ಬಂಧನ ಬಿಡುಗಡೆ ಆಗ್ಲಿ ಕರ್ತನೆ ಅಂತ ಕೇಳೋಣವ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ತಂದೆಯ ಸ್ತೋತ್ರ ಮಾಡುತ್ತಾಳೆ ವಿಸ್ವಾಮಿ. ಓ ರಾಬಲ ಶಂತಲ ಮಾಂದೋ ರೊಕ್ಕೋನ ಮಾನ ಸೆಕೆಂಡೇರೆ ಲಬ. ತಂದೆಯ ಸ್ತೋತ್ರ ಕರ್ತನೆ ಹಾಲಲ್ಲೂ. ಯೇಶುವೆ ನಿಮ್ಗೆ ಒಂದನೇ ಕರ್ತನೆ, ಯೇಶುವೆ ನಿಮ್ಗೆ ಒಂದನೇ ಸ್ವಾಮಿ. ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಸಾಧ್ಯವಾದರೆ ನಿಮಗೆ ಒಂದು ಕಮೆಂಟ್ ಮಾಡಿರಿ, ನೀವು ಇತ್ತು ನಿಮ್ಮ ಪರ್ಸನಲ್ ಪ್ರಯರ್ ರಿಕ್ವೆಸ್ಟ್ ಅನ್ನು ಕಳಿಸ್ರಿ. ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ, ನಿಮ್ಮ ಕುಟುಂಬಸ್ಥರು ಮಾರ್ಪಡಲಿ. ಈ ರಾತ್ರಿ ವೇಳೆ ನಿಮ್ಮ ಕುಟುಂಬಸ್ಥರಲ್ಲಿ ಯಾರಾದರೂ ರೋಗಿಗಳಾಗಿ ಅಸೌಖ್ಯವಾಗಿದ್ದರೆ ಯೇಸುವಿನ ಗಾಯವುಳ್ಳ ಕರಗಳು ಅವರನ್ನು ಮುಟ್ಟಿ ಸ್ವಸ್ಥಪಡಿಸುವುದಾಗಲಿ. ಯೇಸುವಿನ ಪ್ರೀತಿ ಅರಿದಂತಹ ಒಂದು ಜನಕ್ಕೆ ಆ ಪ್ರೀತಿ ತಲುಪಲ್ಪಡುವುದಾಗಲಿ. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಕರ್ತನೆ, ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ನಮ್ಮ ಕುಟುಂಬಗಳು ಕರ್ತನೆ ರಕ್ಷಣೆ ಮಾಡಿ ಬರದಂತೆ ಅನೇಕ ವೇಳೆ ನಾವೇ ತಡವಾಗಿದ್ದೀವಿ ಕರ್ತನೆ. ನಮ್ಗೆ ಕ್ಷಮಿಸಪ್ಪ, ನಮ್ಗೆ ಕ್ಷಮಿಸುವ ಜ್ಞಾನವನ್ನು ಕೊಡು, ವಿವೇಕವನ್ನು ಕೊಡು. ನಮ್ಮ ಇಡೀ ಕುಟುಂಬ ಎಲ್ಲರೂ ಒಟ್ಟಾಗಿ ಸೇರಿ ನೀನೇ ಕರ್ತನು, ನೀನೇ ರಕ್ಷಕ ತಿಳ್ಕೊಳ್ಳುವಂತೆ ನಮ್ಮ ಸಹಾಯ ಮಾಡಪ್ಪ. ಸಿದ್ಧವಾದ ಸುವಾರ್ತೆಯನ್ನು ಸರಿಯಾದ ಸಮಯಕ್ಕೂ ಸರಿಯಾದ ರೀತಿಯಲ್ಲಿ ಒಂದು ಮಾದರಿಯುತ ಜೀವಿತ ನಡೆಸಿ ಅವ್ರಿಗೆ ತಿಳಿಯಪಡಿಸುವ ಕೃಪೆ ಮಾಡು ಕರ್ತನೆ. ನಮ್ಮ ಜೀವಿತದ ಮೂಲಕ ಅನೇಕರು ಯೇಸುವಿನ ಕಡೆಗೆ ಬರಬೇಕು ಹೊರತು ಬಿಟ್ಟೋಗ್ಬಾರ್ದು ಕರ್ತನೆ. ನಮ್ಮ ಬಾಯಿ ಮಾತು, ನಮ್ಮ ನಡೆ ನುಡಿಗಳಿಂದ ನಿನ್ನನ್ನು ಪ್ರಕಾಶಪಡಿಸಬೇಕು ಕರ್ತನೆ. ನಿನ್ನನ್ನು ತೋರ್ಪಡಿಸಬೇಕು, ನಿನ್ನಲ್ಲಿರುವಂಥ ಪ್ರೀತಿಯನ್ನು ತೋರ್ಪಡಿಸಬೇಕು, ನಿನ್ನಲ್ಲಿರುವಂಥ ಜೀವವನ್ನು ಅನೇಕರು ತೋರಿಸಬೇಕು. ನಮ್ಮ ಇಡೀ ಕುಟುಂಬ ರಕ್ಷಣೆ ಮಾಡಿ ಬರಲಿ ಕರ್ತನೆ. ಯಾರೊಬ್ಬರು ನರಕಕ್ಕೆ ಹೋಗಬಾರ್ದು ಸ್ವಾಮಿ, ಯಾರೊಬ್ಬರು ದೇವರ ನಿತ್ಯ ಜೀವವನ್ನು ಕಳ್ಕೊಳ್ಬಾರ್ದು.
ಬರಬಾರದು ಪ್ರತಿಯೊಬ್ಬರಿಗೂ ನಿತ್ಯ ಜೀವ ದೊರಕಲ್ಪಡಬೇಕು ಇವತ್ತಿನ ನಮ್ಮ ಧ್ಯೇಯ ಇವತ್ತಿನ ನಮ್ಮ ದರ್ಶನ ಇವತ್ತಿನ ನಮ್ಮ ಉದ್ದೇಶ ನಮ್ಮ ಕುಟುಂಬಗಳು ನಿಮ್ಮ ಕಡೆ ತಿರುಗಬೇಕು ಸ್ವಾಮಿ ನಮ್ಮ ಜೀವಿತಗಳು ತಿರುಗಬೇಕು ಕರ್ತನೆ ಸಹಾಯ ಮಾಡು ರಾಜನೇ ಸಹಾಯ ಮಾಡು ಸ್ವಾಮಿ ಒಂದನ್ನ ಒಂದು ಏನೋ ಒಂದು ಹೆಸರಿಗೆ ಮಾತ್ರ ದೇವರ ಮಕ್ಕಳು ತಿರುದಲ್ಲ ನಾನು ನನ್ನ ಕುಟುಂಬ ಯೆಹೋವನ ಸೇವಿಸುತ್ತೇವೆ ಎಂಬಂತ ಒಂದು ದೃಢ ತೀರ್ಮಾನದೊಂದಿಗೆ ನಮ್ಮ ಮುಂದೆ ಒಂದು ಕೃಪೆ ಮಾಡು ಈ ಸ್ಕ್ರೀನ್ ಮೇಲೆ ಯಾರ್ಯಾರು ಕರ್ತನೆ ತಮ್ಮ ಕುಟುಂಬಕ್ಕೋಸ್ಕರ ಪ್ರಾರ್ಥಿಸ್ತಾ ಇದಾರೋ ಆ ಪ್ರತಿಯೊಂದು ಕುಟುಂಬಗಳು ಮಾರ್ಪಡುವುದಾಗಲಿ ಆ ಕುಟುಂಬದಂತ ಪ್ರತಿಯೊಂದು ಸದಸ್ಯರುಗಳು ಮಕ್ಕಳು ಗಂಡ ಹೆಂಡತಿ ಓ ಸಂಬಂಧಿಗಳು ಅತ್ತೆ ಮಾವ ತಂದೆ ತಾಯಿ ದೇವರೇ ಆ ಚಿಕ್ಕಪ್ಪ ದೊಡ್ಡಪ್ಪ ದೇವರೇಪ್ಪ ಎಲ್ಲರ ಜೀವಿತಗಳು ಮಾರ್ಪಡಲಿ ಕರ್ತನೆ ಎಲ್ಲ ವಿಗ್ರಹದ ಶಕ್ತಿ ನಿಗಲ್ಪಡಲಿ ಎಲ್ಲ ಧಾರ್ಮಿಕ ಕಟ್ಟುಗಳು ನಿಗಲ್ಪಡಲಿ ಎಲ್ಲ ಕತ್ತಲೆ ಶಕ್ತಿಗಳು ನಿಗಲ್ಪಡಲಿ ನಿನ್ನ ಮಕ್ಕಳಿಗೆ ಸುವಾರ್ತೆ ತಲುಪದಂತೆ ಅಡ್ಡಿಯಾಗಿರುವ ಎಲ್ಲ ಪ್ರಭಾವಗಳು ಎಲ್ಲ ದೇವರಪ್ಪ ತಡೆಗಳು ಮೈಂಡಲ್ಲಿರುವಂತ ಎಲ್ಲ ಸ್ಟ್ರಾಂಗ್ ಹೋಲ್ಡ್ಗಳು ಯೇಸುವಿನ ನಾಮದಲ್ಲಿ ನಿಗಲ್ಪಡಲಿ ಇಂದಿನಿಂದ ಪವಿತ್ರಾತ್ಮ ದೇವರೇ ನಮ್ಮ ಕುಟುಂಬ ನಿಮ್ಮ ಕರ ತರ್ತಾ ಇದೇವೆ ಪ್ರತಿಯೊಬ್ಬರು ಬದಲಾವಣೆ ಆಗಲಿ ರಾಜ ಆತ್ಮಿಕ ಜ್ಞಾನ ಬರಲಿ ನಿನ್ನ ಸುವಾರ್ತೆ ಬೆಳಕು ಉಂಟಾಗಲಿ ನಮ್ಮ ಕುಟುಂಬನ ಗೆಲ್ಲುವವರಾಗಿ ನಮ್ಮನ್ನು ಮಾರ್ಪಡಿಸು ಹಾಗೆ ಮಾಡಿದಕ್ಕಾಗಿ ಸ್ತೋತ್ರ ಮಾಡುತ್ತೇವೆ ರಕ್ಷಿಸಲ್ಪಡದ ನಮ್ಮ ಕುಟುಂಬ ಆದಷ್ಟು ಬೇಗ ರಕ್ಷಿಸಲ್ಪಟ್ಟು ನಾವೆಲ್ಲರೂ ಸಭೆಗೆ ಸೇರಿ ಸಭೆಗೆ ಹೋಗಿ ಕರ್ತನೇ ಅಲ್ಲಿ ನಿಮ್ಮನ್ನು ಘನಪಡಿಸುವಂತೆ ಕೊಂಡಾಡುವಂತೆ ಕೃಪೆ ಮಾಡು ಸ್ವಾಮಿ ನಮ್ಮ ತಲೆ ತಲೆಮಾರು ನಮ್ಮ ಸಂತತಿ ನಿಮ್ಮನ್ನು ಘನಪಡಿಸಲಿ ನಿಮ್ಮನ್ನು ಆರಾಧಿಸಲಿ ಸ್ವಾಮಿ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಸಲ್ಲಿಸುತ್ತೇವೆ ಈ ಸ್ಕ್ರೀನ್ ಮೇಲೆ ಯಾರ್ಯಾರು ತಮ್ಮ ಪ್ರಾರ್ಥನೆ ವಿಜ್ಞಾಪನೆ ಬರೆದಾಕಿದಾರೋ ಪ್ರತಿಯೊಬ್ಬರಿಗೆ ಬಿಡುಗಡೆ ಸೌಖ್ಯ ಉಂಟಾಗುವುದಾಗಲಿ ಯೇಸು ನಾಮದಲ್ಲಿ ವ್ಯಾಧಿಗಳು ನಿಗಲ್ಪಡಲಿ ರೋಗಗಳು ನಿಗಲ್ಪಡಲಿ ಸತ್ತ ಅವಸ್ಥೆಗಳು ಮಾರ್ಪಡಲಿ ಜೀವವು ನಿನ್ನ ಮಕ್ಕಳಿಗೆ ಉಂಟಾಗಲಿ ಕರ್ತನೆ ನಾಗೆ ಮಾಡಿದಕ್ಕಾಗಿ ಸ್ತೋತ್ರ ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಒಂದನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಸಲ್ಲಿಸ್ತೇವೆ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿರುತ್ತಾನೆಯೇ ಆಮೆನ್ 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 ದೇವರ ಮಕ್ಕಳ ದಿನವೂ ಹರಕೆ ಮಾಡ್ರೆ ನಿಮ್ಮ ಕುಟುಂಬ ಕರ್ತನೆ ಕಡೆಗೆ ತಿರುಗುತ್ತದೆ ಆಮೆನ್ ದೇವರು ತಾನೆ ಆಶೀರ್ವದಿಸಲಿ ಗಾಡ್ ಬ್ಲೆಸ್ ಯು ಆಲ್